ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ ಅರ್ಪಿಸುವ 27ನೇ ಕಾರ್ಯಕ್ರಮ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಸರಣಿ ಕಾರ್ಯಕ್ರಮದಲ್ಲಿ ಈ ವಾರ ನಾನು ಭೈರಪ್ಪ ಎಸ್ಎಲ್ ಭೈರಪ್ಪ ಅವರು ಬರೆದ ನಾಯಿ ನೆರಳು ಕಾದಂಬರಿಯನ್ನು ವಾಚಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲರಲ್ಲೂ ಒಂದು ವಿಶೇಷವಾದ ಚಿಂತನೆಯನ್ನು ಹುಟ್ಟಿಹಾಕುವಂಥ ಆ ಕಾದಂಬರಿಗಳಲ್ಲಿ ಒಂದಾದ ನಾಯಿ ನೆರಳನ್ನು ಈ ವಾರದಿಂದ ಮೊದಲುಗೊಂಡು ವಾಚನ ಮಾಡ್ತೇನೆ. ಈ ವಾಚನ ಮುಗ್ದ ಕೊನೆಯ ವಾರದಲ್ಲಿ ನಾವು ಆಸಕ್ತ ಓದುಗರು ಇದರ ಬಗ್ಗೆ ಒಂದು ಸಣ್ಣ ಮಟ್ಟಿನ ಚರ್ಚೆಯನ್ನು ಕೂಡ ಮಾಡಲು ಏರ್ಪಾಡು ಮಾಡುವಂಥ ಆಲೋಚನೆ ಇದೆ. ಎಲ್ಲರಿಗೂ ಈಗ ಪ್ರೀತಿಯ ಸ್ವಾಗತ. ಇದು 27ನೆಯ ಕಾರ್ಯಕ್ರಮ. ಮೊದಲನೇ ಅಧ್ಯಾಯ. ತೀರಾ ಚಿಕ್ಕ ವಯಸ್ಸಿನ ಮಕ್ಕಳು ಆ ಮಾತನಾಡಿದರೆ ಯಾರಾದರೂ ನಕ್ಕು ಸುಮ್ಮನಾಗಬಹುದು. ಆದರೆ 18 ವರ್ಷಗಳ ವಯಸ್ಸಾದರೂ 2ನೇ ವರ್ಷದಲ್ಲಿ ತನಗೆ ಮಾತು ಬಂದಾಗ ಆಡುತ್ತಿದ್ದುದನ್ನೇ ಮಗ ಹೇಳುವುದನ್ನು ಕೇಳಿ ಜೋಯಿಸರಿಗೆ ಕೋಪ ಬಂದದ್ದು ಸಹಜ. ಅವರ ಕಿರಿಯ ಮಗ ಕ್ಷೇತ್ರಪಾಲ ಚಿಕ್ಕ ಹುಡುಗನಿದ್ದಾಗಲೇ ನನಗೆ ಮದುವೆಯಾಗಿದೆ. ಹೆಂಡತಿಯ ಹೆಸರು ವೆಂಕಮ್ಮ, ಒಂದು ಗಂಡು ಮಗುನೂ ಇದೆ ಎಂದು ಹೇಳುತ್ತಿದ್ದ. ಮಗುವಿನ ಈ ಮಾತನ್ನು ಕೇಳಿ ತಿರುಮಲ ಜೋಯಿಸರು ಮೊದಲು 4 ದಿನ ನಗುತ್ತಿದ್ದರು. ಆದರೆ 5-6 ವರ್ಷವಾದರೂ ಹುಡುಗ ಇದೇ ಮಾತನಾಡುತ್ತಿದ್ದ. ಹಾಗನ್ನಬಾರದು ಮಗು ಎಂದು ತಂದೆ ಎಷ್ಟು ಹೇಳಿದರೂ ಕೇಳುತ್ತಿರಲಿಲ್ಲ. ಕ್ಷೇತ್ರಪಾಲ 4ನೆಯ ವರ್ಷಕ್ಕೆ ಕೂಲಿ ಮಠಕ್ಕೆ ಹೋಗಲು ಶುರು ಮಾಡಿದ. ಮಠದಲ್ಲಿಯೂ ಕೇಳಿದವರ ಸಂಗಡ ಅವನು ನನಗೆ ಮದುವೆಯಾಗಿದೆ, ಹೆಂಡತಿ ಹೆಸರು ವೆಂಕಮ್ಮ, ಒಂದು ಗಂಡು ಮಗುನೂ ಇದೆ ಎನ್ನುತ್ತಿದ್ದ. ಅದನ್ನು ಕೇಳಿದ ಮಠದ ಇತರ ಹುಡುಗರು ಗೊಳ್ಳೆಂದು ನಗುತ್ತಿದ್ದರು. ವಿಷಯ ಓಚೆಯನವರಿಗೂ ತಿಳಿಯಿತು. ಹಾಗನ್ನಬಾರದು ಎಂದು ಅವರು 4 ಹೊಡೆದರೂ ಅವನು ತನ್ನ ಮಾತನ್ನು ಬಿಡಲಿಲ್ಲ. ಜೋಯಿಸರೇ, ನಿಮ್ಮ ಮಗನ ಆ ಮಾತು ಬಿಡಿಸೋಕೆ ನನ್ನ ಬೆತ್ತದ ಕೈಲೂ ಆಗಲಿಲ್ಲ. ಕಿವಿ ಹಿಡಿಸಿದೆ, ಕೋದಂಡಾನೂ ಹಾಕಿ ನೋಡಿದೆ, ಪ್ರಯೋಜನವಿಲ್ಲ. ಅವನಿಗೆ ಯಾವುದೋ ಗಾಳಿಯೋ ಪೀಡೆಯೋ ಹಿಡಿದಿರಬೇಕು ಎಂದು ಹೇಳಿದರು. ಕ್ಷೇತ್ರಪಾಲನ ಸ್ವಭಾವವು ಒಂದು ತೆರನಾಗಿತ್ತು. ಯಾರ ಕೈಲೂ ತಾನಾಗಿ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಯಾರಾದರೂ ಮಾತನಾಡಿದರೆ ಕ್ಲುಪ್ತವಾಗಿ ಉತ್ತರ ಕೊಡುತ್ತಿದ್ದ. ಓದು ಬರಹದಲ್ಲಿ ಜಾಣನೆ. ಅಯ್ಯನವರು ಮರಳಿನ ಮೇಲೆ ತಿದ್ದಿ ಹಾಕಿಕೊಟ್ಟ ಅಕ್ಷರಗಳನ್ನು ಒಂದೇ ಸಲಕ್ಕೆ ಗುಂಡೆಗೆ ಬರೆದು ಬಿಡುತ್ತಿದ್ದ. ಗುಣಾಕಾರ, ಭಾಗಾಕಾರ, ಸರಳ ಮಗ್ಗಿಗಳನ್ನು ಒಂದು ಸಲ ಹೇಳಿಕೊಟ್ಟರೆ ಸಾಕು, ತಿಳಿದುಕೊಳ್ಳುತ್ತಿದ್ದ. ತನಗೆ ಮದುವೆಯಾಗಿದೆ ಎಂಬ ಮಾತಿಗೆ ವಿನ ಅವನಿಗೆ ಎಂದೂ ಓಚೆಗಿನವರಿಂದ ಶಿಕ್ಷೆಯಾಗುತ್ತಿರಲಿಲ್ಲ. ಗಂಗಾಪುರ 100 ಒಕ್ಕಲಿಗೂ ಮೀರಿದ ಗ್ರಾಮ. ಬ್ರಾಹ್ಮಣರದೇ 10 ಮನೆ ಇತ್ತು. ಇಡೀ ಊರಿನವರಿಗೆ ಕ್ಷೇತ್ರಪಾಲ ಆಡುತ್ತಿದ್ದ ಮದುವೆಯ ಮಾತು ತಿಳಿದಿತ್ತು. ಆ ಮಾತನ್ನು ಅವನು ತಾನಾಗಿಯೇ ಆಡುತ್ತಿರಲಿಲ್ಲ. ಆದರೆ ಜನರು ಬೇಕೆಂದೇ ಕೀಟಲೆಗೆ ಅವನನ್ನು ಕ್ಷೇತ್ರಪಾಲ ಮದುವೆಯಾಗ್ತೀಯಾ ಎಂದು ಕೇಳುತ್ತಿದ್ದರು. ಅವನು ಇಲ್ಲ, ನನಗೆ ಮದುವೆಯಾಗುವುದು ಎನ್ನುತ್ತಿದ್ದ. ಹೆಂಡತಿಯ ಹೆಸರೇನು ಎಂದರೆ ವೆಂಕಮ್ಮ ಎನ್ನುತ್ತಿದ್ದ. ಇದ್ಯಾವುದೋ ದೆವ್ವದ ಕಾಟವೇ ಇರಬಹುದು. ಕರೆಗಳ್ಳಿ ಭಾಸ್ಕರಾಚಾರ್ಯನ ಕರೆಸಿ ದೆವ್ವ ಬಿಡಿಸಿ ಎಂದು ಊರಿನ ಅನೇಕ ಹಿರಿಯರು ಜೋಯಿಸರಿಗೆ ಹೇಳಿದರು. ಬ್ರಾಹ್ಮಣನಾಗಿ ಹುಟ್ಟಿ ನಾನು ದೆವ್ವ ಭೂತಗಳಿಗೆ ಹೆದರಿ ಮಾಟ ಮದ್ದು ಮಾಡಿಸೋಲ್ಲ. ಅವನಿಗೆ 8ನೇ ವರ್ಷವಾದ ತಕ್ಷಣ ಉಪನಯನ ಮಾಡಿಬಿಡ್ತೀನಿ. ಗಾಯತ್ರಿ ಮಂತ್ರನ ಅವನು ಬಾಯಲ್ಲಿ ನುಡಿದು ಬಿಟ್ಟರೆ ಸಾಕು, ಯಾವ ದೆವ್ವನು ಓಡಿಸಿಬಿಡುತ್ತೆ ಎಂದು ಜೋಯಿಸರು ಹೇಳುತ್ತಿದ್ದರು. ಈ ಶಪಚ ಮುಂಡೆದಕ್ಕೆ ಜನಿವಾರ ಒಂದು ಕೇಡು. ಅದನ್ನು ತೆಗೆದು ಅವನು ಅದರ ನಾಯಿಕೊರಳಿಗೆ ಹಾಕಿ ಆ ಪಾಪ ನಮಗೂ ಅಂಟಬೇಕೆ, ಅವನಿಗೆ ಮುಂಜಿ ಬೇಡ ಎಂದು ಜೋಯಿಸರ 3 ಜನ ಹಿರಿಯ ಮಕ್ಕಳು ನುಡಿದರು. ಆಚಾರವಂತರಾದ ಜೋಯಿಸರು ತಮ್ಮ ಮನೆಯಲ್ಲಿ ಎಂದು ನಾಯಿ ಸಾಕಿರಲಿಲ್ಲ. ಆದರೆ ಕ್ಷೇತ್ರಪಾಲ ಚಿಕ್ಕ ಮಗುವಿದ್ದಾಗಲೇ ಆ ಬೀದಿಯಲ್ಲಿ ತಿರುಗುತ್ತಿದ್ದ ಒಂದು ಹೆಣ್ಣು ನಾಯಿಯ ಸಂಗಡ ಗೆಳೆತನ ಬೆಳೆಸಿದ್ದ. ಆ ನಾಯಿ ಆ ಊರಿನದೇ ಅಲ್ಲವಂತೆ. ಅದು ಯಾವ ಊರಿನದು, ಎಲ್ಲಿಂದ, ಯಾರ ಜೊತೆ ಈ ಊರಿಗೆ ಬಂತು ಎಂಬುದು ಯಾರಿಗೂ ತಿಳಿಯದು. ಮೊದಲು ಊರಿನ ಇತರ ನಾಯಿಗಳು ಅದನ್ನು ಕಚ್ಚಿ ಜಗಳ ಕಾಯ್ದು ಊರಿನಿಂದ ಓಡಿಸಲು ಪ್ರಯತ್ನಪಟ್ಟುವಾದರೂ ಅದು ಈ ಊರನ್ನು ಬಿಡಲಿಲ್ಲ. 1 ವರ್ಷದ ಮಗುವಾದ ಕ್ಷೇತ್ರಪಾಲನ ಸ್ನೇಹವೊಂದೇ ಅದಕ್ಕೆ ಸಾಕಾಗಿತ್ತೇನು. ಹಾಳ್ಮುಂಡೆದು ಉಪವಾಸ ಬಿದ್ದಿದೆ, ಆ ಪಾಪ ನಮಗೂ ಬರಬಾರ್ದು, ಏನಾದರೂ ಒಂದು ತುತ್ತು ಹಾಕ್ರೆ ಎಂದು ಜೋಯಿಸರು ಸೊಸೆಯರಿಗೆ ಹೇಳುವರು. ಅವರು ಹಾಕುತ್ತಿದ್ದ ಅಮ್ಮಿಕ್ಕ ಅನ್ನವೇ ಅದಕ್ಕೆ ಸಾಕಾಗುತ್ತಿತ್ತು. 7 ವರ್ಷವಾದರೂ ಕ್ಷೇತ್ರಪಾಲ ಅದನ್ನು ಮುಟ್ಟಿಸಿಕೊಂಡು ಅದರ ಕುತ್ತಿಗೆ ತಬ್ಬಿಕೊಳ್ಳುತ್ತಿದ್ದ. ಅದು ಹಾಕಿದ್ದ ಮರಿಗಳನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಆಡಿಸುತ್ತಿದ್ದ. ಮನೆಯವರು ದಿನವೂ ಅವನ ತಲೆಯ ಮೇಲೆ ಒಂದಿಷ್ಟು ಬಿಂದಿಗೆ ತಣ್ಣೀರು ಹೊಯ್ದು ನಂತರ ಒಳಗೆ ಸೇರಿಸಿ ಅನ್ನ ಹಾಕುತ್ತಿದ್ದರು. ಹುಟ್ಟಿದಾಗಲೇ ತಾಯಿಯನ್ನು ಕಳೆದುಕೊಂಡ ಅವನಿಗೆ ಅಣ್ಣ ಅತ್ತಿಗೆಯರು ತಾವಾಗಿ ಅನ್ನ ಹಾಕುತ್ತಿದ್ದರೋ ಇಲ್ಲವೋ, ಆದರೆ ತಂದೆ ಎಂಬ ಪ್ರಾಣಿ ಇನ್ನೂ ಜೀವಂತವಾಗಿರುವಾಗ ಎರಡು ಊಟಕ್ಕೆ ತೊಂದರೆಯಾಗುತ್ತಿರಲಿಲ್ಲ. ತನಗೆ ಊಟಕ್ಕೆ ಬಡಿಸಲಿ ಬಿಡಲಿ, ಮಾಘಮಾಸದ ಚಳಿಯಂತಹ ಮೈ ಮೇಲೆ ತಣ್ಣೀರು ಸುರಿಯಲಿ, ಅಣ್ಣ ಅತ್ತಿಗೆಯರು ಎಷ್ಟು ತಿರಸ್ಕಾರದಿಂದ ಕಾಣಲಿ, ಓಚಯ್ಯನವರು ಮೆಣಸಿನಕಾಯಿ ಹೊಗೆಯ ಕೋದಂಡವನ್ನೇ ಹಾಕಲಿ, ಕ್ಷೇತ್ರಪಾಲ ಸಹಿಸಿಕೊಂಡು ತನ್ನ ಪಾಡಿಗೆ ತಾನು ಇದ್ದು ಬಿಡುತ್ತಿದ್ದ. ಯಾರ ಕೈಲೂ ತಾನಾಗಿ ಮಾತನಾಡುತ್ತಿರಲಿಲ್ಲ. ಸನ್ಯಾಸಿಯಾದವನು ನಿರಾಸಕ್ತನಾಗಿರುವಂತೆ ಇರುತ್ತಿದ್ದ. ಅವನ ಕಣ್ಣು ಒಂದು ತೆರನಾದ ನಿರಾಸಕ್ತಿ, ಉಪೇಕ್ಷೆ ಮತ್ತು ಅಲೌಕಿಕ ರೀತಿಯ ದೃಷ್ಟಿಗಳನ್ನು ಸೂಚಿಸುತ್ತಿದ್ದವು. ದೆವ್ವದ ವಶವಾಗಿರುವವರು ಇರುವುದೇ ಹೀಗೆ ಎಂದು ಎಷ್ಟೋ ಜನರು ಜೋಯಿಸರಿಗೆ ಹೇಳಿದ್ದುಂಟು.
ಗಂಗಾಪುರದ ಊರ ಮುಂದೆಯೇ ದೊಡ್ಡ ಕೆರೆ ಇದೆ. ಕೆರೆಯ ಆಚೆ ಕೋಡಿಯ ಹತ್ತಿರ ದೊಡ್ಡ ದೊಡ್ಡ ಬಂಡೆಗಳಿವೆ. ಅವುಗಳ ನಯವಾದ ಬೆನ್ನಿನ ಮೇಲೆ ಕುರಿ ಕಾಯುವ ಹುಡುಗರು ಬೆಣಚುಕಲ್ಲಿನಿಂದ ತಿಕ್ಕಿ ಜಾರುಗುಪ್ಪೆ ಮಾಡಿದ್ದರು. ಕ್ಷೇತ್ರಪಾಲ ಒಬ್ಬನೇ ತನ್ನ ನಾಯಿಯ ಸಂಗಡಲ್ಲಿಗೆ ಹೋಗುತ್ತಿದ್ದ. ಒಂದೊಂದು ದಿನ ಬೆಳಗಿನಿಂದ ಮಧ್ಯಾಹ್ನದ ತನಕ ಜಾರುಬಂಡೆಯ ಮೇಲೆ ಹತ್ತಿ ಹತ್ತಿ ಜಾರುತ್ತಿದ್ದ. ಜಾರುವಾಗ ತನ್ನ ತಾಯಿಯನ್ನೂ ಅದರ ನಾಯಿಯನ್ನೂ ಅದರ ಮರಿಗಳನ್ನು ಎತ್ತಿ ತಬ್ಬಿಕೊಂಡಿರುತ್ತಿದ್ದ. ಊಟದ ಪರಿವೆಯೂ ಇಲ್ಲ, ಹೊತ್ತಿನ ಪರಿವೆಯೂ ಇಲ್ಲ. ತನ್ನಲ್ಲಿ ಮತ್ತು ತನ್ನ ನಾಯಿಯಲ್ಲಿಯೇ ಮಗ್ನನಾಗಿರುತ್ತಿದ್ದ. ಜಾರಿ ಜಾರಿ ಅವನು ಉಡುತ್ತಿದ್ದ ದಾನದ ಪಂಚೆಯೇ ಅಥವಾ ಒಳಗೆ ಕಟ್ಟಿರುತ್ತಿದ್ದ ಕೌಪೀನವೋ ಹರಿದು ಹೋಗುತ್ತಿತ್ತು. ಅದಕ್ಕೆ ಅಣ್ಣ ಅತ್ತಿಗೆಯರು ಬೈಯುತ್ತಿದ್ದರು, ತಂದೆಯಾದವರು ಎಷ್ಟು ದಿನವೆಂದು ಮಗನನ್ನು ಶಿಕ್ಷಿಸಿಯಾರು. ಅವರ ಮನೆಗೆ ದಾನದ ಪಂಚಗಳು ಲೆಕ್ಕವಿಲ್ಲದಷ್ಟು ಬರುತ್ತಿದ್ದವು. ಅವನು ದುಡ್ಡು ಕೊಟ್ಟು ಕೊಳ್ಳಬೇಕಾಗಿರಲಿಲ್ಲ. ಅದರಿಂದ ಜೋಯಿಸರು ಸುಮ್ಮನಾಗುತ್ತಿದ್ದರು. ಜೋಯಿಸರು ಮಗುವಿಗೆ 8ನೇ ವರ್ಷಕ್ಕೆ ಮುಂಜಿಯನ್ನೇನೋ ಮಾಡಿದರು. ಗಾಯತ್ರಿ ಉಪದೇಶವಾಗಿ ಅವನು ದಿನವೂ ತಂದೆ ಹೇಳಿದಂತೆ ತ್ರಿಕಾಲ ಸಂಧ್ಯೆಗಳನ್ನು ಮಾಡುತ್ತಿದ್ದ. ಆದರೂ ಯಾರಾದರೂ ಕೇಳಿದರೆ ನನ್ನ ಮದುವೆಯಾಗಿದೆ, ಹೆಂಡತಿಯ ಹೆಸರು ವೆಂಕಮ್ಮ ಎಂದು ಹೇಳುವುದನ್ನು ಮಾತ್ರ ನಿಲ್ಲಿಸಲಿಲ್ಲ. ತಂದೆಯು ನೊಂದುಕೊಂಡು ಮಗ ಒಬ್ಬನನ್ನೇ ಕೂರಿಸಿಕೊಂಡು, ಮಗು ಹಾಗನ್ನಬಾರದು, ಊರ ಜನವೆಲ್ಲ ನಗ್ತಾರೆ, ನಿನ್ನ ಈ ಮಾತಿನಿಂದ ಊರಿನಲ್ಲಿ ನನ್ನ ಮರ್ಯಾದೆಯೇ ಹೋದ ಹಾಗಿದೆ ಎಂದು ರಮಿಸಿ ಕೇಳಿದರೆ, ಅಣ್ಣ ಹಾಗಂತ ನಾನು ಸುಳ್ಳು ಮಾತನಾಡಲೇ ಎಂದು ಕೇಳುವನು. ಹೋಗಲಿ, ನಿನ್ನ ಮದುವೆ ಯಾವಾಗ ಆಯಿತು, ಎಲ್ಲಿ ಆಯಿತು ಎಂದು ತಂದೆ ಕೇಳುವರು. ನನಗೆ 18 ವರ್ಷವಾಗಿದ್ದಾಗ ನನ್ನ ಮಾವನವರ ತೊಟ್ಟಿ ಮನೆಯಲ್ಲಿ. ಮಗು ನಿನಗಿನ್ನೂ 10 ವರ್ಷ, ನಿನಗೆ 18 ವರ್ಷವಾಗಿದ್ದಾಗ ಅಂದರೆ ಯಾರಾದರೂ ನಗೋದಿಲ್ವೇ? ಇನ್ನು ಮೇಲೆ ಹೀಗೆ ಮಾತನಾಡಬೇಡ, ಸುಮ್ಮನಿರು ಅಂದರೆ ಮತ್ತೊಮ್ಮೆ ಹೇಳಿ ತಂದೆಯು ಸುಮ್ಮನಾಗುವರು. ಉಪನಯನವಾದ ಮೇಲೆ ಕ್ಷೇತ್ರಪಾಲ ತಪ್ಪದೆ ಸಂಧ್ಯಾವಂದನೆ ಮಾಡುತ್ತಿದ್ದ. ಆದರೆ ತನ್ನ ತಾಯಿ ನಾಯಿಯನ್ನು ಮುಟ್ಟಿಸಿಕೊಳ್ಳುವುದನ್ನು ಬಿಡುತ್ತಿರಲಿಲ್ಲ. ಅದರಿಂದ ತಂದೆಯು ನೊಂದುಕೊಳ್ಳುತ್ತಾರೆಂದು ತಿಳಿದ ಮೇಲೆ ಅವರ ಎದುರಿಗೆ ಮುಟ್ಟುತ್ತಿರಲಿಲ್ಲ. ತಾನೊಬ್ಬನೇ ಜಾರುಬಂಡೆಯ ಹತ್ತಿರ ಹೋದಾಗ ಅದನ್ನು ತಬ್ಬಿಕೊಂಡು ಅದು ಆಡಿಸಿದಂತೆ ಆಟವಾಡುತ್ತಿದ್ದ. ಕುರಿ ಕಾಯುವ ಹುಡುಗರಿಂದ ಈ ವಿಷಯ ಜೋಯಿಸರಿಗೆ ಅವರ ಮನೆಯವರಿಗೆ ತಿಳಿಯುತ್ತಲೇ ಇತ್ತು. ಕ್ಷೇತ್ರಪಾಲನ ಮಾತು ಮತ್ತು ಈ ರೀತಿಯ ವರ್ತನೆಯ ಕಾರಣವನ್ನು ಜೋಯಿಸರ 3 ಜನ ಹಿರಿಯ ಮಕ್ಕಳು 3 ತೆರನಾಗಿ ಹೇಳುತ್ತಿದ್ದರು. ಹಿರಿಯ ಮಗ ತಮ್ಮ ಜೋಯಿಸನ ಅಭಿಪ್ರಾಯದಲ್ಲಿ ಯಾವುದೋ ದೆವ್ವ ಹಿಡಿದಿರುವುದರಿಂದಲೇ ಹೀಗಾಗಿದೆ. ಕರೆಗಳ್ಳಿ ಭಾಸ್ಕರಾಚಾರ್ಯನು ಕರೆಸದೆ ಅದನ್ನು ಬಿಡಿಸಲು ಸಾಧ್ಯವಿಲ್ಲ. ಬರೀ ಗಾಯತ್ರಿಯಿಂದಲೇ ಅದನ್ನು ಬಿಡಿಸುವ ಮಹಿಮೆ ಅವರಲ್ಲಿ ಯಾರಿಗೂ ಇಲ್ಲ. ಎರಡನೆಯವನಾದ ರಂಗ ಜೋಯಿಸ, ಇದು ಯಾರ ಮನೆಯಲ್ಲೂ ಹುಟ್ಟಬೇಕಾದ ಜೀವ, ತಪ್ಪಿ ನಮ್ಮ ಮನೆಯಲ್ಲಿ ಹುಟ್ಟುಬಿಟ್ಟಿದೆ, ತಾನಾಗಿಯೇ ಆಯಸ್ಸು ಮುಗಿದು ಅದು ಸಾಯೋ ತನಕ ಯಾರು ಏನು ಮಾಡಿದರೂ ಪ್ರಯೋಜನವಿಲ್ಲ ಎಂದು ಹೇಳುತ್ತಿದ್ದ. ಕಿರಿಯವನಾದ ನಾಗ ಜೋಯಿಸ ಮನೆಯವರೆಲ್ಲರೂ ಒಪ್ಪುವಂತಹ ಕಾರಣಗಳನ್ನೇ ಹೇಳುತ್ತಿದ್ದ. ಇದು ಕರಿಗೆರೆ ಪಟೇಲನ ಮನೆಯ ಎಣ್ಣೆ ತುಂಬಿದ ಬಾಣಲೆ ಬೂದು ಕುಂಬಳಕಾಯಿಂದ ಹುಟ್ಟಿದ ಮಗು. ಇಲ್ಲದಿದ್ದರೆ ಆ ಕಾಲದಲ್ಲಿ ಅಮ್ಮ ಬಸುರಿಯಾಗಿ ಇದು ಯಾಕೆ ಹುಟ್ಟುತ್ತಿತ್ತು, ಅಮ್ಮ ಯಾಕೆ ಸಾಯುತ್ತಿದ್ದಳು, ಆ ಕರ್ಮ ಹೋಗದೆ ಈ ಪೀಡೆ ಹೋಗೋದಿಲ್ಲ, ಆ ಕರ್ಮದ ಕಾರ್ಯವೇ ಈ ಶಿಶುವಾಗಿರುವಾಗ ಆ ಕರ್ಮವನ್ನು ಅಂತ್ಯ ಮಾಡಿದರೆ ಈ ಶಿಶುವು ಸತ್ತು ಅದರ ಅಂತ್ಯವಾಗಬೇಕೇ ಹೊರತು ಸುಮ್ಮನೆ ಅದು ಹೋಗುವುದಿಲ್ಲ. ಆದರೆ ನಾವಾಗಿಯೇ ಯಾಕೆ ಅವನನ್ನು ಸಾಯಿಸಿ ನರವದ್ದೆ ಪಾಪ ಕಟ್ಟಿಕೋಬೇಕು, ಆಯಸ್ಸಿರೋ ತನಕ ಅದು ಇದ್ದು ಬಿಡಲಿ, ಮನಸ್ಸಿಗೆ ಹಚ್ಚಿಕೊಳ್ಳದೆ ಸುಮ್ಮನೆ ಒಂದು ತುತ್ತು ಅನ್ನ ಹಾಕಿ ಬಿಡೋಣ, ಹಾಳಾಗಿ ಹೋಗಲಿ ಅಂತ ಅನ್ನುತ್ತಿದ್ದ. ನಾಗ ಜೋಯಿಸನ ಈ ಮಾತಿಗೊಂದು ಆಧಾರವಿತ್ತು. ಕ್ಷೇತ್ರಪಾಲ ಹುಟ್ಟುವುದಕ್ಕೆ 1 ವರ್ಷ ಮೊದಲು ಕರಿಗೆರೆಯ ಪಟೇಲ ತೋಪೇಗೌಡರು ಸತ್ತು ಹೋದರು. ಇಡೀ ಹೋಬಳಿಗೆ ದೊಡ್ಡ ಕುಳವಾಗಿದ್ದ ಅವರ ಶ್ರಾದ್ದದಲ್ಲಿ ಸುತ್ತಮುತ್ತು ಹಳ್ಳಿಯಿಂದ ಸೇರಿದ 10,000 ಜನರೆಲ್ಲರಿಗೂ ಪಾಯಸದ ಊಟವಾಗಿತ್ತು. ಅಷ್ಟಲ್ಲದೆ ಸುಮಾರು 100 ಜನಕ್ಕೂ ಮಿಕ್ಕಿ ಬ್ರಾಹ್ಮಣರು ಬಂದಿದ್ದರು. ಬ್ರಾಹ್ಮಣರಿಗೆ ದಾನಕ್ಕೆ ತೋಪೇಗೌಡರ ಮಗ ಕೆಂಚೇಗೌಡ ವಸ್ತ್ರ ಮುಂದಲಿಗೆ ಹಾಸಿಗೆ ಪಾತ್ರೆ ಗೋವು ನವಗ್ರಹ ಧಾನ್ಯ ಇವುಗಳೆಲ್ಲ ಆದಿಯಾಗಿ ತರಿಸಿದ್ದ. ಎಲ್ಲವನ್ನು ಒಬ್ಬೊಬ್ಬರಿಗೆ ಕೊಟ್ಟ ಮೇಲೆ ಕೆಂಚೇಗೌಡನೇ ಒಳಗಿನಿಂದ ಬಂದು ಒಂದು ಕಬ್ಬಿಣದ ಬಾಂಡಲಿಗೆ ತುಂಬ ಎಳ್ಳೆಣ್ಣೆಯನ್ನು ಒಂದು ದಪ್ಪ ಬೂದುಗುಂಬಳಕಾಯಿಯನ್ನು ತಂದು ಬ್ರಾಹ್ಮಣ ಸಭೆಯ ಮುಂದಿಟ್ಟು ಅವನು ಹೀಗೆ ಮಾಡುತ್ತಾನೆಂದು ಊರ ಪುರೋಹಿತರಾದ ತಿರುಮಲ ಜೋಯಿಸರಿಗೆ ಗೊತ್ತಿರಲಿಲ್ಲ. ಎಳ್ಳೆಣ್ಣೆ ತುಂಬಿದ ಕಬ್ಬಿಣದ ಬಾಂಡಲೆ ಮತ್ತು ಬೂದು ಕುಂಬಳಕಾಯಿಯನ್ನು ಬೇರೆ ಬೇರೆಯಾಗಿಯಾಗಲಿ ಒಟ್ಟಿಗೆ ಆಗಲಿ ದಾನವಾಗಿ ಸ್ವೀಕರಿಸಲು ಅಲ್ಲಿ ಸೇರಿದ್ದ ಯಾವ ಬ್ರಾಹ್ಮಣರು ಒಪ್ಪಲಿಲ್ಲ. ಇದನ್ನು ಸ್ವೀಕರಿಸಿ ಅರಗಿಸಿಕೊಳ್ಳುವ ಶಕ್ತಿ ನನಗಿಲ್ಲ ಎಂದು ಪ್ರತಿಯೊಬ್ಬರು ಕೈಯಾಡಿಸಿಬಿಟ್ಟರು. ಇದರ ಕೊಟ್ಟೆ ನಾನು 100 ಬೆಳ್ಳಿ ರೂಪಾಯಿ ದಕ್ಷಿಣೆ ಮಡಗ್ತೀನಿ, ತಗಳ್ಳೇಬೇಕು ಎಂದು ಕೆಂಚೇಗೌಡ ಹೇಳಿದರು. ಯಾರು ಮುಂದೆ ಬರಲಿಲ್ಲ. ಅಲ್ಲ ಸ್ವಾಮಿ, ಇದನ್ನ ಜೈಸ್ಕಳ ಸಂತಿ ನಿಮ್ ಯಾರಿಗೂ ಇಲ್ವಾ, ಈ ಟೆನಾ ನಿಮ್ ಬಂಡವಾಳ ಎಂದು ಕೆಂಚೇಗೌಡ ಹೇಳಿದಾಗ ಎಲ್ಲ ಬ್ರಾಹ್ಮಣರು ತಲೆ ತಗ್ಗಿಸಿದರು. ಪುರೋಹಿತರಾದ ತಿರುಮಲ ಜೋಯಿಸರೇ, ಕೆಂಚೇಗೌಡ ಹಾಗೆ ಮಾತಾಡಬಾರ್ದು, ಇದನ್ನ ದಾನವಾಗಿ ಕೊಟ್ಟೆ ಕೊಡಬೇಕು ಅನ್ನುವಂಥ ಹಠ ಯಾಕೆ ಬೇಕು ನಿನಗೆ, ಅದನ್ನು ಒಳಗಿಡು ಎಂದರು. ಅವನು ಅದನ್ನು ಹಿಡಿದುಕೊಂಡೇ ನಿಂತಿದ್ದ. ಇಡೀ ಬ್ರಾಹ್ಮಣಿಕೆಗೆ ಗೌರವ ಹೋಗುವ ಸಂದರ್ಭ. ತಿರುಮಲ ಜೋಯಿಸರೇ ಕೈ ನೀಡಿ, ತಾಯಿ ಇಲ್ಲಿ ನನಗೆ ಕೊಡು, ತಾಯಿ ಗಾಯತ್ರಿಯ ಕೃಪೆ ಇದ್ದರೆ ಅರಗಿಸಿಕೊಳ್ತೀನಿ ಎಂದರು. ಅವರ ಹತ್ತಿರವೇ ಕುಳಿತಿದ್ದ ಮಗ ತಮ್ಮ ಜೋಯಿಸ ಬೇಡವೆಂದು ಹೇಳಿದರು ಕೇಳಿದವರು ಸ್ವೀಕರಿಸಿಯೇ ಬಿಟ್ಟರು.
ಆ ದಿನದಿಂದ ಜೋಯಿಸರು ದಿನಕ್ಕೆ 1008 ಗಾಯತ್ರಿ ಮಾಡಲು ಪ್ರಾರಂಭಿಸಿದರು. ಅಲ್ಲದೆ ತಾವು ನವಗ್ರಹಾದಿ ದಾನಗಳನ್ನು ಕೊಟ್ಟು ಶಾಂತಿ ಮಾಡಿಕೊಂಡರು. ಗ್ರಹಚಾರ ಬರುವಾಗ ಯಾವ ರೂಪದಲ್ಲಿ ಬರುತ್ತದೋ ಬಲ್ಲವರಾರು. ಇದಾದ 2 ಜೋಯಿಸರ ಹೆಂಡತಿ ಲಕ್ಷ್ಮೀದೇವಮ್ಮ ಗರ್ಭವತಿಯಾದರು. ಆಗ ಜೋಯಿಸರಿಗೆ 55 ವಯಸ್ಸು. ಲಕ್ಷ್ಮೀದೇವಮ್ಮನವರಿಗೆ ಮುಟ್ಟು ನಿಂತು 6 ಕಳೆದಿತ್ತು. ಅಷ್ಟರಲ್ಲಿ ಜೋಯಿಸರ ಹಿರಿಯ 2 ಮಕ್ಕಳಿಗೂ ಮದುವೆಯಾಗಿ 2 ಮಕ್ಕಳಾಗಿದ್ದು ಇಬ್ಬರಿಗೂ ಮಕ್ಕಳಾಗಿದ್ದು ಕೊನೆಯವನಾದ ನಾಗಜೋಯಿಸನಿಗೆ ಮದುವೆಯಾಗಿದ್ದರೆ ಅವನ ಹೆಂಡತಿ ಇನ್ನು ದೊಡ್ಡವಳಾಗಿರಲಿಲ್ಲ. ಮಕ್ಕಳು ನಿಂತು ಹೋಗಿ 18 ಮೇಲೆ ಈ ವಯಸ್ಸಿನಲ್ಲಿ ಗರ್ಭಿಣಿಯಾದುದಕ್ಕೆ ಲಕ್ಷ್ಮೀದೇವಮ್ಮನಿಗೆ ತುಂಬ ಸಂಕೋಚವಾದುದು ಸಹಜ. ಜೋಯಿಸರು ಬೇಸರ ಪಟ್ಟುಕೊಂಡರು. ಗರ್ಭಿಣಿಯಲ್ಲಿ ಲಕ್ಷ್ಮೀದೇವಮ್ಮ ಆರೋಗ್ಯವಾಗಿಯೇ ಇದ್ದರು. ಹೆರಿಗೆಯಾಗುವಾಗ ಮಾತ್ರ ಮಗು ಹೊರಗೆ ಬಂತು. ತಾಯಿಯು ಇದ್ದಕ್ಕಿದ್ದಂತೆ ವಿಕಾರವಾಗಿ ಚೀರಿಕೊಂಡು ಪ್ರಜ್ಞೆ ತಪ್ಪಿದರು. ಮತ್ತೆ ಪ್ರಜ್ಞೆ ಬರಲಿಲ್ಲ, ಪ್ರಾಣವೂ ಉಳಿಯಲಿಲ್ಲ. ಜೋಯಿಸರ ಹಿರಿಯ ಸೊಸೆ ಒಂದಿಷ್ಟು ಮಗುವಿಗೆ ಒಂದಿಷ್ಟು ಹಸುವಿನ ಹಾಲು ಹಾಕಿದಳು. ಮಗು ಸಾಯಲಿಲ್ಲ, ಉಳಿದುಕೊಂಡು ಬೆಳೆಯಿತು. ಗಂಗಾಪುರದ ಸುತ್ತಣ 60 ಹಳ್ಳಿಯ ಪೌರೋಹಿತ್ಯವು ತಿರುಮಲ ಜೋಯಿಸರದಾಗಿತ್ತು. ತಮಗೆ ಕೈಕಾಲು ಸೋತ ಮೇಲೆ ಜೋಯಿಸರು ಅವುಗಳನ್ನು 20 ಹಳ್ಳಿಗಳಂತೆ ತಮ್ಮ 3 ಮಕ್ಕಳಿಗೂ ಹಂಚಿಕೊಟ್ಟು ಸ್ಥಳದ ಪೌರೋಹಿತ್ಯವನ್ನು ಮಾತ್ರ ತಮ್ಮ ಕೈಯಲ್ಲಿಟ್ಟುಕೊಂಡಿದ್ದರು. ಈಗ 4 ಮಗು ಹುಟ್ಟಿದೆ. ಅದಕ್ಕೂ ಸಮಪಾಲು ಕೊಟ್ಟರೆ ಹಳ್ಳಿಗಳು ತಲಾ 20-15 ಇಳಿಯುತ್ತವೆ. ಕ್ಷೇತ್ರಪಾಲನ ಬಗೆಗೆ ಯಾರಿಗೂ ಪ್ರೀತಿ ಬೆಳೆಯಲಿಲ್ಲ. ಅಲ್ಲದೆ ಅವನು ತಾಯಿಯನ್ನು ತಿಂದುಕೊಂಡೇ ಹುಟ್ಟಿದ ಮಗು. ಆದರೆ ತಂದೆಯಾದ ಜೋಯಿಸರಷ್ಟು ಕಠಿಣರಾಗುವುದು ಸಾಧ್ಯವಿರಲಿಲ್ಲ. ತಂದೆ, ಮಕ್ಕಳು ಮತ್ತು ಸೊಸೆಯರೆಲ್ಲರೂ ಒಟ್ಟು ಕುಟುಂಬದಲ್ಲಿದ್ದರೂ ಮನೆಯ ದಿನಸಿಯ ಖರ್ಚು ಮುಗಿದು ಉಳಿದ ಹಣವನ್ನು, ವಸ್ತ್ರಗಳನ್ನು ಪ್ರತಿಯೊಬ್ಬ ಸೊಸೆಯು ಬೇರೆ ಬೇರೆಯಾಗಿ ಗಂಟು ಕಟ್ಟಿ ಇಟ್ಟುಕೊಳ್ಳುತ್ತಿದ್ದರು. ಕ್ಷೇತ್ರಪಾಲ ಹುಟ್ಟಿದುದು ಕೆಂಚೇಗೌಡನಿಂದ ಎಳ್ಳೆಣ್ಣೆಯ ಬಾಂಡಲೆ ಮತ್ತು ಬೂದುಗಂಬಳಕಾಯಿಯ ರೂಪದಲ್ಲಿ ಸ್ವೀಕರಿಸಿದ ಕರ್ಮದಿಂದಲೇ. ಅದಕ್ಕೆ ತಮ್ಮ ಪತ್ನಿ ಸತ್ತು ಹೋದರೆ ಎಂಬ ಬಗೆಗೆ ಜೋಯಿಸರಿಗೆ ನಿಶ್ಚಿತವಾದ ವಿಶ್ವಾಸವಿಲ್ಲದಿದ್ದರೂ ಅವರದನ್ನು ನಿಶ್ಚಿತವಾಗಿ ಅಲ್ಲಗೆಳೆಯಲು ಅಸಮರ್ಥರಾಗಿದ್ದರು. ಸತ್ತು ಹೋದ ಪಟೇಲ ತೋಪೆಗೌಡರಿಗೆ ಸುಕಾಲಿಗರ ಜಾತಿಯ ಒಬ್ಬ ಸೂಳೆಯೂ ಇದ್ದಳು. ಗೌಡರು ಸತ್ತಾಗ ಇನ್ನೂ 18-20 ವರ್ಷದ ಅವಳಿಗೆ ಒಂದು ಗಂಡು ಮಗು ಇತ್ತು. ಅವಳ ಹೆಸರು ಯಂಗಟಿ ಎಂದು. ಇದು ಆ ಸುತ್ತಿಗೆ ಗೊತ್ತಿದ್ದ ಸಂಗತಿ. ಗೌಡರ ಪ್ರೇತವೇ ಕ್ಷೇತ್ರಪಾಲನನ್ನು ಹಿಡಿದಿದೆಯೇ? ಕ್ಷೇತ್ರಪಾಲನು ತನ್ನ ಹೆಂಡತಿಯ ಹೆಸರನ್ನು ವೆಂಕಮ್ಮ ಎನ್ನುತ್ತಾನೆ. ತನಗೊಂದು ಗಂಡು ಮಗುವೂ ಇದೆ ಎನ್ನುತ್ತಾನೆ. ಆದರೆ ಈಗ ಈ ಯಂಗಟಿ ಎಲ್ಲಿದ್ದಾಳೆಯೋ, ಯಾರು ನೆಟ್ಟುಕೊಂಡಿದ್ದಾಳೆಯೋ ಯಾರಿಗೂ ಗೊತ್ತು. ಜೋಯಿಸರು ಒಂದು ದಿನ ಕರಿಗೆರೆಗೆ ಹೋಗಿ ಸತ್ತ ಗೌಡರ ಮಗ ಕೆಂಚೇಗೌಡರನ್ನು ವಿಚಾರಿಸಿಕೊಂಡು ಬಂದರೂ ಅವಳ ಬಗೆಗೆ ಏನೂ ತಿಳಿಯಲಿಲ್ಲ. ಒಂದು ದಿನ ಕ್ಷೇತ್ರಪಾಲನನ್ನು ಕೇಳಿದರು, ಮಗು, ನಿನ್ನ ಹೆಂಡತಿ ವೆಂಕಮ್ಮ ಯಾವ ಜಾತಿಯವಳು? ಬೇರೆ ಯಾವ ಜಾತಿಯವಳಾಗ್ತಾಳೆ? ಬ್ರಾಹ್ಮಣರೋಳೆ. ಅವಳ ರೂಪ ಹೇಗಿದೆ ಹೇಳು ನೋಡೋಣ. ಅವಳೇ ಎಂದು ಜ್ಞಾಪಿಸಿಕೊಂಡು ಕ್ಷೇತ್ರಪಾಲ ಹೇಳಿದ, ತೆಳ್ಳಗೆ ಎತ್ತರಕ್ಕಿದ್ದಾಳೆ, ದೊಡ್ಡ ಅತ್ತಿಗೆಯ 2 ತಂಗಿ ಇದ್ದಾಳಲ್ಲ ಹಾಗೆ, ಕಿವಿಗೆ ಬಿಳಿ ವಜ್ರದ ಓಲೆ ಇಟ್ಕೋತಾಳೆ, ಕೈಗೆ ವಿಷ್ಣು ಚಕ್ರದ ಹಾಗೆ ಹಚ್ಚೆ ಹುಯಿಸಿಕೊಂಡಿದ್ದಾಳೆ, ತುಂಬ ಬೆಳ್ಳಗಿದ್ದಾಳೆ. ಅವನು ಹೇಳುವ ವರ್ಣನೆಗೂ ತೋಪೆಗೌಡರ ಸೂಳೆ ಸುಕಾಲಿಗರ ಯಂಗಟಿಗೂ ಏನು ಹೋಲಿಕೆಯಾಗಲಿಲ್ಲ. ಯಂಗಟಿಯನ್ನು ಜೋಯಿಸರೂ ಚೆನ್ನಾಗಿ ನೋಡಿದ್ದರು. ಅವಳು ಸ್ವಲ್ಪ ಬೊಜ್ಜು ಎನ್ನಬಹುದಾದ ದಪ್ಪ ಕಪ್ಪು ಬಣ್ಣದ ಹೆಂಗಸು, ತುಸು ಕುಳ್ಳು ಎನ್ನಬೇಕು. ಜಾತ್ರೆಯಲ್ಲಿ ಮಾರುವ ಗಾಜಿನ ಮಣಿಗಳನ್ನು ತೋಳಿಗಳಿಗೆಲ್ಲ ಸುತ್ತಿಕೊಂಡಿದ್ದಳು. ಕೈಕಾಲು ಮತ್ತು ಎದೆಯ ಮೇಲೆ ಹಚ್ಚ ಹುಯಿಸಿಕೊಂಡಿದ್ದಳು. ಏನು ಮಾಡುವುದಕ್ಕೂ ತಿಳಿಯದೆ ಜೋಯಿಸರು ಸುಮ್ಮನಾದರು. ಕ್ಷೇತ್ರಪಾಲನಿಗೆ 16 ತುಂಬಿತು. ಆದರೂ ಅವನ ಚರ್ಯೆಯಲ್ಲಿ ಬದಲಾವಣೆ ಇಲ್ಲ. ಯಾರಾದರೂ ಕೇಳಿದರೆ ತನಗೆ ಮದುವೆಯಾಗಿದೆ ಎಂದು ಹೇಳುತ್ತಿದ್ದ. ಹಾಗೆ ಹೇಳುವಾಗ ಅವನ ಧ್ವನಿಯಲ್ಲಾಗಲಿ ಮುಖದಲ್ಲಾಗಲಿ ಯಾವ ವಿಧವಾದ ಭಾವನಾ ವಿಕಾರವೂ ಆಗುತ್ತಿರಲಿಲ್ಲ. ಮದುವೆಯಾಗಿ 10-20 ಸಂಸಾರ ಮಾಡಿ ಮಾಗಿದ ಗಂಡಸೊಬ್ಬನು ತನಗೆ ವಿವಾಹವಾಗಿ ಮಕ್ಕಳಿರುವ ಸಂಗತಿಯನ್ನು ಮಾತನಾಡುವಷ್ಟೇ ಸಹಜವಾಗಿ ಅವನು ಆಡುತ್ತಿದ್ದ. ಜೋಯಿಸರು ಇನ್ನು ಮುಂದೆ ಯೋಚಿಸುತ್ತಾ ಕುಳಿತಿರುವಂತಿಲ್ಲ. ಅವರಿಗೀಗಾಗಲೇ 70 ಮುಪ್ಪು ಬಂದಿದೆ. ಕೈಕಾಲುಗಳಲ್ಲಿ ಮೊದಲಿನ ಶಕ್ತಿ ಇಲ್ಲ. ಕ್ಷೇತ್ರಪಾಲ ಅವರು ಹೇಳಿಕೊಟ್ಟ ಪೌರೋಹಿತ್ಯದ ಮಂತ್ರಗಳನ್ನೆಲ್ಲ ಕಲಿತಿದ್ದರೂ ಯಾವ ಹಳ್ಳಿಗೂ ಹೋಗುತ್ತಿರಲಿಲ್ಲ. ಸಂಧ್ಯಾ ವಂದನೆಯನ್ನು ಮಾಡುತ್ತಿದ್ದ. ಆದರೆ ತನ್ನ ನಾಯಿಯ ಜೊತೆಗೆ ಕೆರೆಯ ಆಚೆ ಕೋಡಿಯ ಜಾರುಬಂಡೆಯಲ್ಲಿ ಹೋಗಿ ಚಿಕ್ಕ ಮಕ್ಕಳಂತೆ ಜಾರುತ್ತಿದ್ದ. ಅಲ್ಲದೆ ಮಾಡಿದ್ದರೆ ಅವನಿಗೆ ಈ 2 ಮದುವೆ ಮಾಡಬೇಕಾಗಿತ್ತು. ತಮ್ಮ 3 ಹಿರಿಯ ಮಕ್ಕಳಿಗೂ 15-15 ಜೋಯಿಸರು ಮದುವೆ ಮಾಡಿದ್ದರು. ಆದರೆ ಕ್ಷೇತ್ರಪಾಲನಿಗೆ ಹೆಣ್ಣು ಕೊಡಲು ಸುತ್ತಮುತ್ತಲು ಯಾವ ಊರಿನವರು ಬಂದಿರಲಿಲ್ಲ. ಅವನಾಡುತ್ತಿದ್ದ ಮಾತು ಎಲ್ಲ ಹಳ್ಳಿಗಳಿಗೂ ಗೊತ್ತಾಗಿದೆ. ಏನಾದರೂ ಮಾಡಿ ಗುಣಪಡಿಸದಿದ್ದರೆ ಅವನಿಗೆ ಮದುವೆಯಾಗುವಂತೆಯೇ ಇಲ್ಲ. ಮುಂದೆ ಅವನ ಗತಿ ಏನು? ಅಷ್ಟರಲ್ಲಿ ಒಂದು ದಿನ ಮನೆಗೆ ಒಬ್ಬ ಕನ್ಯಾ ಪಿತೃವು ಬಂದರು. ಅವರು 8 ದಾರಿ ದೂರ ಸೋಸಲಗೆರೆಯವರಂತೆ. ಆ ಊರು ಎಲ್ಲಿದೆಯೋ ಯಾರಿಗೆ ಗೊತ್ತು. ಆದರೆ ಬಂದಿದ್ದವರು ಕರ್ಮಠರಾದ ಬ್ರಾಹ್ಮಣರು. ಮೇಲುಕೋಟೆ ಪಂಚೆ ಬಿಟ್ಟು ಶಾಲು ಹೊದಿದ್ದಾರೆ. ಒಗ್ಗೋತ್ರವಾಗುವುದಿಲ್ಲ, ಜಾತಕವೊಂದು ದಿವ್ಯವಾಗುತ್ತೆ. ಕನ್ಯೆಗೆ 8 ಜಾತಕವನ್ನು ಗುಣಿಸಿಯೇ ಕನ್ಯೆಯ ರೂಪ ಲಕ್ಷಣಗಳನ್ನು ಜೋಯಿಸರು ಹೇಳಿಬಿಟ್ಟರು. ಅಷ್ಟರಲ್ಲಿ ಕ್ಷೇತ್ರಪಾಲ ಮನೆಗೆ ಬಂದ. ಒಳಗೆ ಹೋದ ಅವನ ಕೈಲಿ ಅವನ ಹಿರಿಯ ಅಣ್ಣನ ಮಗಳು, ಚಿಕ್ಕಪ್ಪ, ನಿನಗೆ ಹೆಣ್ಣು ಕೊಡೋಕ್ಕೆ ಬಂದಿದ್ದಾರೆ. ತಾತ ನಿನ್ನ ಮದುವೆ ನಿಷ್ಕರ್ಷೆ ಮಾಡಿದ್ದಾರೆ. ನಿನ್ನ ಹಿರಿ ಹೆಂಡ್ತಿನ ಬಿಟ್ಬಿಡ್ತೀಯಾ ಎಂದು ತಮಾಷೆ ಮಾಡಿ ಕೇಳಿದಳು.
ಅಲ್ಲಿದ್ದ ಇತರ ಮಕ್ಕಳು ಅದನ್ನು ಕೇಳಿ ಗುಳ್ಳ ನೆನಕು ಬಿಟ್ಟರು. ಕ್ಷೇತ್ರಪಾಲ ಹೊರಗಿನ ಅಂಗಳಕ್ಕೆ ಬಂದು ತಂದೆಯನ್ನು ಕೇಳಿದ, ಅಣ್ಣ ಇವರು ಯಾಕೆ ಬಂದಿದ್ದಾರೆ? ನನಗೆ ಹೆಣ್ಣು ಕೊಡೋಕೆ ಮಗು, ನಾನು ಜಾತಕ ನೋಡಿದ್ದೀನಿ, ದಿವ್ಯವಾಗಿ ಹೊಂದುತ್ತೆ. ನನಗೆ ಮದುವೆಯಾಗಿರೋ ವಿಷಯ ನಿಮಗೆ ಗೊತ್ತಿಲ್ಲವೇ? ಬಂದಿದ್ದ ಕನ್ಯಾಪಿತೃರು ಕಕ್ಕ ಬಿಕ್ಕಿಯಾದರು. ಹರಟ ಬೇಡ, ಸುಮ್ಮನೆ ಒಳಗೆ ಹೋಗು ಎಂದು ತಂದೆ ಹೇಳಿದ್ದನ್ನು ಕೇಳಿ ಅವನು, ನೀವು ಏನಂದರೂ ಸರಿ, ನನಗೆ ಹೆಂಡತಿ ಮಗು ಇರುವಾಗ ನಾನು ಇನ್ನೊಬ್ಬಳನ್ನು ಯಾಕೆ ಮಾಡಿಕೊಳ್ಳಲಿ ಎಂದು ಹೇಳಿ ಒಳಗೆ ಹೋಗಿಬಿಟ್ಟ. ಜೋಯಿಸರು ತಲೆ ತಗ್ಗಿಸಿ ಕೂತು ಬಿಟ್ಟರು. ಕನ್ಯಾಪಿತೃವು ಎದ್ದು ಹೊರಗೆ ಹೋದರು. ಹೋದವರು ಊರಿನಲ್ಲಿ ನಾಲ್ಕಾರು ಕಡೆ ವಿಚಾರಿಸಿರುವುದು ಕಾಣುತ್ತೆ. ಐದಾರು ಗಳಿಗೆ ಕಳೆದ ನಂತರ ಮತ್ತೆ ಬಂದು ಜೋಯಿಸರ ಮುಂದೆ ನಿಂತು, ಸ್ವಾಮಿ ನಾವು ದೂರದ ಊರಿನವರು, ತಿಳಿಯದೆ ಬಂದೆವು ಅಂತ ನಿಮ್ಮಂಥ ಹಿರಿಯರು ಹೀಗೆ ಸುಳ್ಳು ಹೇಳೋದೆ? ಈ ಪ್ರೇತ ಹಿಡಿದಿರೋ ಹುಡುಗನಿಗೆ ನನ್ನ ಮಗಳನ್ನು ಕಟ್ಟಲೆ ಎಂದು ಹೇಳಿ ಹೊರಟು ಹೋದರು. ಜೋಯಿಸರಿಗೆ ವಿಪರೀತವಾಗಿ ಸಿಟ್ಟು ಬಂದಿತು. ಒಳಗೆ ಮಡಿಕೋಲಿನಿಂದ ಕ್ಷೇತ್ರಪಾಲನ ಮೇಲೆ ನಾಲ್ಕು ಬಾರಿಸಿದರು. ಅಷ್ಟರಲ್ಲಿ ಬೇರೆ ಊರಿಗೆ ದಾನ ತರುವುದಕ್ಕೆಂದು ಹೋಗಿದ್ದ ತಮ್ಮ ಜೋಯಿಸ ನವಗ್ರಹದ ಗಂಟನ್ನು ತುಂಬಿದ ಕಂಬಳಿಯ ಚೀಲವನ್ನು ಕ್ಷೌರ ಮಾಡಿಸಿಕೊಂಡು ನುಣ್ಣನೆ ನೆತ್ತಿಯ ಮೇಲೆ ಇಟ್ಟುಕೊಂಡು ಮನೆಗೆ ಬಂದ. ವಿಷಯ ತಿಳಿದುಕೊಂಡು ಅವನ ತಂದೆಗೆ ಹೇಳಿದ, ಅಣ್ಣ ಸುಮ್ಮನೆ ನೀನು ಹೊಡೆದರೆ ಏನು ಬಂತು? ಅವನಿಗೆ ಸುಮ್ಮನೆ ನೋವಾಗುತ್ತೆ. ಕರೆಗಳ್ಳಿ ಭಾಸ್ಕರಾಚಾರ್ಯ ಕೈಲೇ ಗೇಟ್ ಬೀಳಿಸಬೇಕು. ನಾನು ಹೇಳಿದರೆ ನೀವು ಕೇಳ್ತೀರಾ? ಕೋಪ ಹಿಡಿದ ಜೋಯಿಸರ ಮನಸ್ಸು ಶಾಂತವಾಯಿತು. ಪೆಟ್ಟಾಯಿತೇನೋ ಎಂದು ಮಗನು ಹೊದಿದ್ದ ಪಂಚೆಯನ್ನು ಸರಿಸಿ ನೋಡಿದರೆ ಬೆನ್ನ ಮೇಲೆ ಬಾಸುಂಡೆಯ ಗೆರೆಗಳು ಊದಿಕೊಂಡಿದ್ದವು. ಆದರೆ ಕ್ಷೇತ್ರಪಾಲ ಮಾತ್ರ ಅಳುತ್ತಿರಲಿಲ್ಲ. ತನಗೆ ನೋವೇ ಆಗಿಲ್ಲವೆಂಬಂತೆ, ಆದರೆ ತಂದೆ ಮತ್ತು ಮನೆಯವರ ನಡವಳಿಕೆಯು ವಿಚಿತ್ರವೆಂದು ತೋರುವಂತೆ ನೋಡುತ್ತಿದ್ದ. ಕರೆಗಳ್ಳಿ ಭಾಸ್ಕರಾಚಾರ್ಯ ಮಲಯಾಳಕ್ಕೆ ಹೋಗಿ ಮಾಟ ಮದ್ದುಗಳನ್ನು ಕಲಿತುಕೊಂಡು ಬಂದವನು. ಮನೆಯಲ್ಲಿ ಚೌಡಿ ಉಪಾಸನೆ ಮಾಡಿಕೊಂಡು ಅದರ ಸಹಾಯದಿಂದ ಬೇಕು ಬೇಕಾದ ಮಾಟ ಮದ್ದುಗಳನ್ನು ಮಾಡಿ ಗೆದ್ದವನು. ಯಾವ ಕಳ್ಳತನವೇ ಆಗಲಿ ಅವನ ಕೈಯಲ್ಲಿ ಮಂತ್ರ ಮಾಡಿಸಿ ಚೌಡಿಯ ಸೆರಗಿಗೆ ಒಂದು ಸವರನ್ ಮುಡಿಪು ಕಟ್ಟಿಸಿದರೆ ತೀರಿತು. ಕಳ್ಳನು ತಾನಾಗಿಯೇ ಮೂರು ದಿನಗಳಿಗೆ ಬಂದು ಪದಾರ್ಥವನ್ನು ಒಪ್ಪಿಸಬೇಕು. ಇಲ್ಲದಿದ್ದರೆ ಬರಬಾರದ ರೋಗ ಬಡಿದು ಸಾಯಬೇಕು. ಕೆರೆಗಳ್ಳಿ ತಿರುಮಲ ಜೋಯಿಸರು ಪೌರೋಹಿತ್ಯದ ಹಳ್ಳಿಯೇ ಗಂಗಾಪುರಕ್ಕೂ ಕೆರೆಗಳ್ಳಿಗೂ ಮೂರುವರೆ ಹರದಾರಿ ಮಾತ್ರ. ಮಾಳಪಕ್ಷ ಅಮಾವಾಸ್ಯೆಯ ದಾನಕ್ಕೆ ಅಲ್ಲಿಗೆ ಹೋಗಿದ್ದಾಗ ತಮ್ಮ ಜೋಯಿಸನೇ ಆಚಾರ್ಯ ಸಂಗಡ ಮಾತನಾಡಿಕೊಂಡು ಅವನು ಬರುವಂತೆ ಒಪ್ಪಿಸಿಕೊಂಡು ಬಂದಿದ್ದ. ಅವತ್ತಿಗೆ ಒಂದು ತಿಂಗಳಿಗೆ, ಅಂದರೆ ಮುಂದಿನ ಅಮಾವಾಸ್ಯೆಯ ದಿನಕ್ಕೆ ಸರಿಯಾಗಿ ತಾನು ಬರುವುದಾಗಿ ಹೇಳಿ ದೆವ್ವವನ್ನು ಬಿಡಿಸಲು ಜೋಯಿಸರು ತರಿಸಿಡಬೇಕಾದ ಸಾಮಾನುಗಳ ಪಟ್ಟಿಯನ್ನು ಆಚಾರ್ಯ ಬರೆದುಕೊಟ್ಟ. ಮಗನು ತಂದು ತೋರಿಸಿದ ಸಾಮಾನು ಪಟ್ಟಿಯನ್ನು ನೋಡಿದಾಗ ಜೋಯಿಸರಿಗೆ ಅದರಲ್ಲಿ ಬರೆದಿರುವ ಒಂದು ವಸ್ತು ಮಾತ್ರ ಒಪ್ಪಿಗೆಯಾಗಲಿಲ್ಲ. ವಿಭೂತಿಗಟ್ಟಿಗಳು, ನಿಂಬೆಹಣ್ಣು, ಹಸಿನೂಲು, ಹೊಸ ಚಾಕು, ಅರಿಶಿಣ, ಕುಂಕುಮ, ಬೇವಿನ ಸೊಪ್ಪು, ಹೊಸ ಪಂಚೆ, ಸೀರೆ, ಹಳೆ ಕಡೆ ಇತ್ಯಾದಿ ಎಲ್ಲ ವಸ್ತುಗಳು ಜೋಯಿಸರಿಗೆ ತಿಳಿದಿದ್ದವೆ. ಆದರೆ ಕೊನೆಯಲ್ಲಿ ಬರೆದಿದ್ದ ಎರಡು ಕೋಳಿ ಎಂಬುದನ್ನು ನೋಡಿ ಅವರಿಗೆ ಕಸಿವಿಸಿ ಎನಿಸಿದರೂ, ಸ್ಮಶಾನದಲ್ಲಿ ಮಾಡೋ ಕೆಲಸ, ಅದೇನು ನಮ್ಮ ಮನೆಯಲ್ಲಿ ಕಡಿತಾನೇ, ಆ ಚೌಡಿಗೆ ಅದನ್ನು ಕೊಡದೆ ಕೆಲಸವೇ ಆಗೋದಿಲ್ವಲ್ಲ ಎಂಬ ಮಗನ ಮಾತು ಕೇಳಿದರು ಸುಮ್ಮನಾದರು. ಮಂಗಳವಾರ ಸಂತೆಯಲ್ಲಿ ಎಲ್ಲ ಸಾಮಾನುಗಳನ್ನು ಕೊಂಡು ತಮ್ಮ ಜೋಯಿಸನ ಆದೇಶದಂತೆ ಬೆಸ್ತರ ಪುಳ್ಳಿ ಎಲ್ಲವನ್ನು ತನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದು ಅಮಾವಾಸ್ಯೆ ರಾತ್ರಿ ನೇರವಾಗಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋದ. ಆ ದಿನ ರಾತ್ರಿ 11 ಗಂಟೆಯವರೆಗೆ ವಿಷಯವನ್ನು ಕ್ಷೇತ್ರಪಾಲನಿಗೆ ತಿಳಿಸಿ ಇರಲಿಲ್ಲ. ತಮ್ಮ ಜೋಯಿಸ ಬೆಸ್ತರ ಪುಳ್ಳಿ ಜೊತೆ ಮೊದಲೇ ಸ್ಮಶಾನಕ್ಕೆ ಹೋಗಿದ್ದ. ಮಲಗಿದ್ದ ಕ್ಷೇತ್ರಪಾಲನನ್ನು 11 ಗಂಟೆಯ ಹೊತ್ತಿಗೆ ಎಬ್ಬಿಸಿ ಜೋಯಿಸರು, ಮಗು ನಡಿ, ಸ್ವಲ್ಪ ಕೆರೆಯ ಕಡೆಗೆ ಹೋಗೋಣ ಎಂದು ಕರೆದುಕೊಂಡು ಹೋದರು. ಕ್ಷೇತ್ರಪಾಲ ಮರು ಮಾತನಾಡದೆ ಕಣ್ಣು ಉಜ್ಜಿಕೊಂಡು ಅವರನ್ನು ಹಿಂಬಾಲಿಸಿದ. ಆ ದಿನ ಬೆಳಗಿನಿಂದ ಅವನಿಗೆ ಬೇಯಿಸಿದ ಆಹಾರವನ್ನು ಕೊಟ್ಟಿರಲಿಲ್ಲ. ಯಾಕೆ ಎಂದು ಅವನು ಕೇಳಿರಲಿಲ್ಲ. ಕೈಲಿ ತಮ್ಮ ಜನಿವಾರದ ಬ್ರಹ್ಮಗಂಟನ್ನು ಹಿಡಿದುಕೊಂಡು ಮನಸ್ಸಿನಲ್ಲಿಯೇ ಗಾಯತ್ರಿ ನುಡಿಯುತ್ತಾ ಜೋಯಿಸರು ಅಮಾವಾಸ್ಯೆಯ ಕತ್ತಲೆಯ ನೆಂಪಿನಿಂದ ದಾರಿ ತುಳಿಯುತ್ತಾ ಮುಂದೆ ನಡೆದರು. ಕ್ಷೇತ್ರಪಾಲ ಸುಮ್ಮನೆ ಅವರ ಹಿಂದೆ ಹೋಗುತ್ತಿದ್ದ. ಸ್ಮಶಾನಕ್ಕೂ ಊರಿಗೂ ಮುಕ್ಕಾಲು ಮೈಲಿ. ಬ್ರಾಹ್ಮಣರ ಮತ್ತು ಊರಿನಲ್ಲಿದ್ದ 4 ಮನೆ ವೈಶ್ಯರ ಹೆಣಗಳನ್ನು ಅಲ್ಲಿಯೇ ಸುಡುತ್ತಿದ್ದರು. ಇತರರು ತಮ್ಮ ಜಾತಿ ಹೆಣಗಳನ್ನು ತಮ್ಮ ಹೊಲ ತೋಟಗಳಲ್ಲಿ ಹೂತು ಮೇಲೆ ಎಂತಾದರೂ ಒಂದು ಗಿಡ ನೆಡುತ್ತಿದ್ದರು. ಸ್ಮಶಾನದಲ್ಲಿ ದೊಡ್ಡದಾಗಿ ಬೆಳೆದ 4 ಅರಳಿ ಮರ, 3-4 ಹುಣಸೆ ಮರಗಳಿವೆ. ಅದರ ಪಕ್ಕದಲ್ಲಿ ಒಂದು ಹಾಳು ಮಂಟಪ, ಹತ್ತಿರದಲ್ಲಿ ಒಂದು ಕಲ್ಲು ಬಾವಿ. ಹೆಣವನ್ನು ಸುಟ್ಟ ಮೇಲೆ ಮಾತ್ರ ಅದರಲ್ಲಿ ಸ್ನಾನ ಮಾಡುವುದು. ಉಳಿದಂತೆ ಯಾರು ಆ ಬಾವಿಯ ನೀರನ್ನು ಕೈಯಲ್ಲಿ ಸಹ ಮುಟ್ಟುವುದಿಲ್ಲ. ಜೋಯಿಸರು ಕ್ಷೇತ್ರಪಾಲ ಇಬ್ಬರಲ್ಲಿಗೆ ಹೋಗುವ ವೇಳೆಗೆ ಎಲ್ಲ ಸಿದ್ಧತೆ ಆಗಿ ಚೌಡಿಯನ್ನು ಆಹ್ವಾನಿಸಲು ಭಾಸ್ಕರಾಚಾರ್ಯ ಕಣ್ಣು ಮುಚ್ಚಿ ಕುಳಿತಿದ್ದ. ಮಣ್ಣಿನಿಂದ ಸುಮಾರು 2 ಅಡಿ ಎತ್ತರದ ಚೌಡಿಯ ವಿಗ್ರಹವನ್ನು ಮಾಡಿ ಒಂದು ಎತ್ತರವಾದ ಸ್ಥಳದಲ್ಲಿ ನಿಲ್ಲಿಸಿದ್ದ. ವೀರಗಾಲು ಹಾಕಿಕೊಂಡು ತನ್ನ 4 ತೋಳುಗಳನ್ನು ನೀಡಿಕೊಂಡಿದ್ದ ಚೌಡಿ ಕೋರೆ ಹಲ್ಲುಗಳು ಎದ್ದು ಕಾಣುವಂತೆ ಬಾಯಿ ತೆರೆದು ನಾಲಗೆಯನ್ನು ನೀಡಿ ಹರಡಿಕೊಂಡಿದ್ದಳು. ಅವಳ ಮೈ ಎಲ್ಲವೂ ಕುಂಕುಮದಿಂದ ರಕ್ತವರ್ಣವಾಗಿತ್ತು. ಅವಳ ಸುತ್ತ 8 ಗೂಟುಗಳನ್ನು ಬಡಿದು ಹಸಿದಾರ ಕಟ್ಟಿ ಬಳಸಿ ದಿಗ್ಬಂಧನ ಮಾಡಿತ್ತು. ಪ್ರತಿಯೊಂದು ಗೂಟದ ಹತ್ತಿರವೂ 3-3 ನಿಂಬೆ ಹಣ್ಣುಗಳನ್ನು ಕೊಯ್ದು ಇಟ್ಟಿತ್ತು. ಚೌಡಿಯ 2 ಕಡೆಯೂ 2 ಪಂಜುಗಳು ದಗದಗನೆ ಉರಿಯುತ್ತಿದ್ದವು. ಎಣ್ಣೆ ತೀರಿದಾಗ ಬೆಸ್ತರ ಪುಳ್ಳಿ ಪಂಜಿಗೆ ಎಣ್ಣೆ ಹಾಕುತ್ತಿದ್ದ. ಒಂದು ದಪ್ಪ ಬೂದುಕುಂಬಳಕಾಯಿಯನ್ನು ಕೊಯ್ದು 2 ಹೋಳಾಗಿ ಮಾಡಿ ಚೌಡಿಯ 2 ಮಗ್ಗುಲಲ್ಲಿಯೂ ಇಟ್ಟಿತ್ತು. ಕಾಲುಗಳನ್ನು ಕಟ್ಟಿಸಿಕೊಂಡಿದ್ದ 2 ಕೋಳಿಗಳು ಹತ್ತಿರದಲ್ಲೇ ಇದ್ದ ಈಚಲು ಮಂಕರಿ ಕೆಳಗೆ ಕೊಕ್ಕೊಡುತ್ತಿದ್ದವು.
ಅಲ್ಲಿಗೆ ಹೋದ ಜೋಯಿಸರನ್ನು ಕ್ಷೇತ್ರಪಾಲನ್ನು ಸುಮ್ಮನೆ ನಿಂತಿರುವಂತೆ ತಮ್ಮ ಜೋಯಿಸ ಸಂಜ್ಞೆ ಮಾಡಿದ. ನಡು ರಾತ್ರಿ ಸರಿತ ಬರಿಯಾಗಿ ಬರುವ ತನಕ ಆಚಾರಿ ಕಣ್ಣು ಮುಚ್ಚಿ ಧ್ಯಾನಮಗ್ನಾಗಿ ಕುಳಿತಿದ್ದ. ನಂತರ ಘಳೀರನೆ ಕಣ್ಣು ಬಿಟ್ಟು ತನ್ನ ಹತ್ತಿರ ಇದ್ದ ಒಂದು ಉದ್ದನೆಯ ಚಾಕು ತೆಗೆದುಕೊಂಡು ನೆಲಕ್ಕೆ ನಾಟು ಹಾಕಿ ಪುಳ್ಳಿಯ ಕಡೆಗೆ ತಿರುಗಿ ಕೋಳಿ ಎಂದ. ಮಂಕರಿಯನ್ನು ತೆಗೆದು ಪುಳ್ಳಿಯು ಕಾಲನ್ನು ಕಟ್ಟಿದ್ದ ಎರಡು ಕೋಳಿಗಳನ್ನು ಹಿಡಿದು ಆಚಾರ್ಯ ಕೈಗೆ ಕೊಟ್ಟ. ನಾಟು ಹಾಕಿದ್ದ ಚಾಕುವನ್ನು ಎಳೆದುಕೊಂಡ ಆಚಾರ್ಯ ಒಂದೊಂದೇ ಏಟಿಗೆ ಎರಡು ಕೋಳಿಗಳ ಕತ್ತನ್ನು ಕತ್ತರಿಸಿ ಚೌಡಿಯ ಎರಡು ಕಾಲುಗಳ ಹತ್ತಿರವೂ ಮಲಗಿಸಿದ. ಅವು ಸಾಯುವಾಗ ಕಿರಿಚಿಕೊಂಡದ್ದನ್ನು ನೋಡಲಾರದೆ ಜೋಯಿಸರು ಬೇರೆ ಕಡೆಗೆ ಮುಖ ತಿರುಗಿಸಿಕೊಂಡರು. ನಂತರ ತಮ್ಮ ಜೋಯಿಸನ ಕಡೆಗೆ ತಿರುಗಿ ಆಚಾರ್ಯು ಅದು ಬಂದುದೋ ಎಂದು ಕೇಳಿದ. ಹ್ಮ್ ಎಂದು ಹೇಳಿ ತಮ್ಮ ಜೋಯಿಸನು ಕ್ಷೇತ್ರಪಾಲನ ರಟ್ಟೆಯನ್ನು ಎಳೆದು ಹಿಡಿದುಕೊಂಡು ಬಂದು ಆಚಾರ್ಯ ಎದುರಿಗೆ ನಿಲ್ಲಿಸಿದ. ಸುಮಾರು 60 ವರ್ಷ ವಯಸ್ಸಿನವನಾದರೂ ಆಚಾರ್ಯ ಎತ್ತರವಾದ ಮೈಕಟ್ಟಿನ ಅಗಲವಾದ ಹಣೆಯ ಆಳು ಮುಖದ ತುಂಬ ಬೆಳೆದು ಇಳಿಯುತ್ತಿದ್ದ ಬಿಳಿಯ ಗಡ್ಡವು ಅವನ ಬಗೆಗೆ ಎಂಥವರಲ್ಲಿ ಆದರೂ ಭಯವನ್ನು ಹುಟ್ಟಿಸುತ್ತಿತ್ತು. ಅವನ ಧ್ವನಿಯೋ ರಣರಂಗದಲ್ಲಿ ಬಡಿಯುವ ನಗಾರಿಯಂತೆ ಭಯೋತ್ಪಾದಕವಾಗಿತ್ತು. ಘಳಘಳಿಸುವ ಗಾಜಿನಂತಹ ತನ್ನ ಕಣ್ಣುಗಳಿಂದ ಕ್ಷೇತ್ರಪಾಲನನ್ನು ದಿಟ್ಟಿಸಿ ನೋಡಿ ಅವನು ಗರ್ಜಿಸಿದ. ಎಲೇ ನೀನ್ ಯಾರು? ಇಲ್ಲಿಗೆ ಯಾಕಾ ಬಂದೆ? ನಿನ್ಗೇನ್ ಬೇಕು? ಬಾಯ್ ಬುಟ್ ಬಿಡು. ಸ್ವಲ್ಪವೂ ವಿಚಲಿತನಾಗದೆ ಆದರೆ ಒಂದು ತೆರನಾದ ಸಂಭ್ರಾಂತಿಯಿಂದ ಕ್ಷೇತ್ರಪಾಲ ಸುಮ್ಮನೆ ನಿಂತಿದ್ದ. ಆಚಾರ್ಯು ಮತ್ತೆ ಇಲ್ಲಿ ಯಾಕೆ ಬಂದ್ಯಾಲೇ ಎಂದು ಗರ್ಜಿಸಿದ. ಆಮೇಲೆ ಅವನು ತಂದೆಯ ಕಡೆಗೆ ತಿರುಗಿ, ಅಣ್ಣ ನೀವಲ್ಲವೇ ನನ್ನನ್ನು ಕರ್ಕೊಂಡು ಬಂದದ್ದು, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿ ಎಂದು ಕೇಳಿದ. ಒಂದು ಸಲ ಕಟಕಟನೆ ಹಲ್ಲುಗಳನ್ನು ಕಡಿದು ಆಚಾರಿ, ಲೇ ನಂತಾವ ಇದೆಲ್ಲ ನಡೆಯಾಕಿಲ್ಲ, ಯಾಕೆ ಬಂದೇ ಬೊಗಳು ಎಂದು ತನ್ನ ಹತ್ತಿರವೇ ಇದ್ದ ಹಸುಬೆಯ ಚೀಲಕ್ಕೆ ಕೈ ಹಾಕಿ ಉದ್ದವಾದ ಒಂದು ಸೆಣಬಿನ ಚಾವಟಿಯನ್ನು ಹೊರಗೆ ತೆಗೆದ. ಆ ಚಾವಟಿಯ ಮನುಚಾದ ತುದಿಗೆ ಚರ್ಮದ ಎಳೆಯೇ ಹೆಣೆದಿತ್ತು. ಆಚಾರಿ ಎದ್ದು ನಿಂತು ಕ್ಷೇತ್ರಪಾಲನ ಮೈಮೇಲಿನ ಬಟ್ಟೆಯನ್ನು ತೆಗೆಯುವಂತೆ ತಮ್ಮ ಜೋಯಿಸನಿಗೆ ಹೇಳಿದ. ತಮ್ಮ ಜೋಯಿಸ ಕೈ ಹಾಕಿ ಅವನು ಹುಟ್ಟಿದ್ದ ಮತ್ತು ಹೊದಿದ್ದ ಪಂಚಗಳೆರಡನ್ನೂ ಕಳಚಿ ಹಾಕಿದ. ಹೆಗಲಿನಿಂದ ಇಳಿಬಿದ್ದ ಜನಿವಾರ, ಸೊಂಟದ ಉಡಿದಾರ ಮತ್ತು ಕೌಪಿನಗಳು ಮಾತ್ರ ಅವನ ಮೈಮೇಲೆ ಉಳಿದವು. ಆಚಾರಿ ಬೀಸಿ ಬೀಸಿ ಚಾವಟಿಯಿಂದ ಅವನಿಗೆ ಹೊಡೆದಾಗ ಅದರ ತುದಿಯು ಸುತ್ತಿಕೊಂಡು ಸೊಯ್ಯನೆ ಬೆನ್ನಿನ ಮೇಲೆ ಬರೆಳೆದಂತೆ ಬಾಸುಂಡೆ ಬರಿಸಿತು. ಕ್ಷೇತ್ರಪಾಲ ನೋವಿನಿಂದ ಅತ್ತಿತ್ತ ವಾಲುತ್ತಿದ್ದರೂ ಅವನ ಬಾಯಿಯಿಂದ ಯಾವ ಮಾತು ಬರುತ್ತಿರಲಿಲ್ಲ. ಈಗಲಾದರೂ ನಿಜ ಹೇಳ್ತೀಯೋ ಇಲ್ಲವಲ್ಲೇ ಎಂದು ಆಚಾರಿ ಗುಟುರಿಕೆ ಹಾಕಿ ಮತ್ತೆ ಚಾವಟಿ ಬೀಸಿದಾಗ ಕ್ಷೇತ್ರಪಾಲ ತಂದೆಯ ಕಡೆಗೆ ತಿರುಗಿ, ನೀವೇ ಅಲ್ವೇನಣ್ಣ ನನ್ನನ್ನು ಕರ್ಕೊಂಡು ಬಂದದ್ದು ಎಂದು ಶಾಂತವಾಗಿ ಕೇಳಿದ. ಲೇ ನಂತಾವ ಇದೆಲ್ಲ ನಡೆಯಾಕಿಲ್ಲ, ನೀನ್ ಯಾರು, ಯಾವಳ್ ನಿನ್ ಹೆಂಡತಿ, ಬೊಗಳ್ ಬಿಡು ಎಂದು ಆಚಾರಿ ಹುಂಕರಿಸಿದಾಗ ಕ್ಷೇತ್ರಪಾಲನಿಗೂ ಕೋಪ ಬಂದಿರಬಹುದು. ಸ್ವಲ್ಪ ಔಡುಗಚ್ಚಿ ಅದನ್ನ ಕೇಳೋಕೆ ನೀನ್ ಯಾರು ಎಂದು ಹೇಳಿದ. ಚಾವಟಿಗೆ ಬಗ್ಗೋ ಬಡೆತ್ತದಲ್ಲ ಇದು, ಬರಗೊಳವೇ ಆಗಬೇಕು ಎಂದು ಹೇಳಿ ಆಚಾರಿ ತನ್ನ ಹಸುಬೆಯ ಚೀಲದಿಂದ ಒಂದು ಕಬ್ಬಿಣೆಯ ಸಲಾಕೆಯನ್ನು ತೆಗೆದು ಅದನ್ನು ಉರಿಯುತ್ತಿದ್ದ ಪಂಜಿನಲ್ಲಿ ಕಾಯಿಸಲು ಆರಂಭಿಸಿದ. ಬರಗೊಳವು ಕಾದು ಕೆಂಪಾದ ಮೇಲೆ ಅದನ್ನು ಕ್ಷೇತ್ರಪಾಲನ ಹತ್ತಿರಕ್ಕೆ ಹಿಡಿದು, ಆಚಾರಿ ಈಗ ಮಾತಾಡ್ತೀಯೋ ಇಲ್ವಲೇ ಎಂದ ತಕ್ಷಣ ಕ್ಷೇತ್ರಪಾಲನಿಗೆ ಹೆದರಿಕೆಯಾಗಿರಬಹುದು. ಅವನು ಅಲ್ಲಿಂದ ಕತ್ತಲೆಯಲ್ಲಿ ಓಡಲು ಪ್ರಾರಂಭಿಸಿದ. ಹಾಂ ಈಗ ಅವಳು ಹೆದರಿದ್ಲು, ಜೈ ಚೌಡಾಂಬಿಕೆ ಹಿಡ್ಕೊಳ್ರಿ ಅದನ್ನ ಎಂದು ಆಚಾರಿ ಹೇಳುವ ಮೊದಲೇ ತಮ್ಮ ಜೋಯಿಸ ಓಡಿ ಹೋಗಿ ಕ್ಷೇತ್ರಪಾಲನನ್ನು ಹಿಡಿದಿದ್ದ. ಚೌಡಿಯ ಹತ್ತಿರಕ್ಕೆ ಎಳೆದುಕೊಂಡು ಬಂದು ಬೆಸ್ತರಪುಳ್ಳಿಯ ಸಹಾಯದಿಂದ ಅವನ ಕೈ ಕಾಲುಗಳನ್ನು ಕಟ್ಟಿಸಿ ಆಚಾರಿ ಅವನ ಬಲ ಮುಂಗಾಲಿನ ಮೇಲೆ ಕಾದ ಬರಗೋಳವನ್ನು ಇಟ್ಟಾಗ ಚರ್ಮವು ಸೊಯ್ ಎಂದು ಶಬ್ದ ಮಾಡುತ್ತಾ ಸುಟ್ಟು ಹೋಗಿ ಹೊಗೆ ಎದ್ದಿತು. ಅಮ್ಮ ಎಂದು ನೋವಿನಿಂದ ಚೀರುತ್ತಾ ಕ್ಷೇತ್ರಪಾಲ ಸಾಯುವ ಕಪ್ಪೆಯಂತೆ ಮಣ್ಣಿನ ಮೇಲೆ ಕಟ್ಟಿ ಹಾಕಿದ ತನ್ನ ಕೈ ಕಾಲುಗಳನ್ನು ವಿಲವಿಲನೆ ಜಾಡಿಸುತ್ತಿದ್ದ. ಅದುವರೆಗೆ ಮೂಕರಾಗಿ ನೋಡುತ್ತಾ ನಿಂತಿದ್ದ ಜೋಯಿಸರಿಗೆ ಇನ್ನು ತಡೆಯಲಾಗಲಿಲ್ಲ. ಆಚಾರಪ್ಪ ಇನ್ನು ಸಾಕು, ಈ ಹುಡುಗನನ್ನು ಸಾಯಿಸೋ ಪಾಪ ಒಂದು ಬರೋದು ಬೇಡ, ನಿಲ್ಲಿಸು ನಾನು ತಡಿಲಾರೆ, ಎಷ್ಟಾದರೂ ನಾನು ಅವನು ಹೆತ್ತ ಅಪ್ಪ ಎಂದು ಮುಂದೆ ಬಂದು ಕ್ಷೇತ್ರಪಾಲನ ಕಾಲಿನ ಹಗ್ಗಕ್ಕೆ ಕೈ ಹಾಕಿದರು. ಇವೆಲ್ಲ ಆಟಗಳಿ, ಐನೋರೆ ನೀವು ದೂರ ಇರಿ, ಈಗ ಅರಚ್ತಾ ಇರೋದು ನಿಮ್ಮ ಹುಡುಗ ಅಲ್ಲ, ಅವನನ್ನು ಹಿಡಿದಿರೋ ದೆವ್ವ, ನಾನು ಇಂಥವ್ರ 1000 ನೋಡಿದ್ದೀನಿ, ಈಗ ದಾರಿಗೆ ಬತ್ತೈತೆ, ನೀವು ಅಡ್ಡ ಬಂದರೆ ಅದು ಇನ್ನು ಸಾಯ ತನಕ ಬೀಡಾಕಿಲ್ಲ ಎಂದು ಆಚಾರಿ ಹೇಳಿದ ಸಮಾಧಾನಕ್ಕೆ ಅವರು ಸುಮ್ಮನಾಗಲಿಲ್ಲ. ನಾನು ಇದನ್ನು ನೋಡಲಾರೆ ಎಂದು ಕಣ್ಣುಗಳನ್ನು ಒರೆಸಿಕೊಂಡರು. ತಮ್ಮ ಜೋಯಿಸ ಮುಂದೆ ಬಂದು, ಅಣ್ಣ ನೀನು ಮನೆಗೆ ಹೋಗಿಬಿಡು, ಈಗ ಅವನಿಗೆ ಏನೂ ಆಗ್ತಿಲ್ಲ, ಅದೆಲ್ಲ ಅವನ ಮೈ ಮೇಲಿರೋ ದೈವಕ್ಕಾಗ್ತಿದೆ ಎಂದು ತಂದೆಯ ಕೈ ಹಿಡಿದು ತಾನೇ ಸ್ವಲ್ಪ ದೂರ ಬಂದು ಮನೆಗೆ ಕಳುಹಿಸಿದ. ಕಲಮಲ ಗುಟ್ಟುತ್ತಿದ್ದ ತಮ್ಮ ಕರುಳಿನ ನೋವನ್ನು ಸಹಿಸಿಕೊಂಡು ಅವರು ಜನಿವಾರದ ಬ್ರಹ್ಮ ಗಂಟನ್ನು ಕೈಲಿ ಹಿಡಿದು ಗಾಯತ್ರಿಯನ್ನು ನುಡಿದುಕೊಳ್ಳುತ್ತಾ ಮನೆ ಕಡೆಗೆ ನಡೆದರು. ಇದು ನಿಜವಾಗಿ ದೆವ್ವವೇ? ದೆವ್ವವಾಗಿದ್ದರೆ ಇಷ್ಟಕ್ಕೆ ಬಿಟ್ಟು ಹೋಗುವುದಿಲ್ಲವೇ ಎಂದು ಅವರ ಮನಸ್ಸು ಯೋಚಿಸುತ್ತಿತ್ತು. ಇದು ಬಿಡದೆ ಹಾಗೇ ಇದ್ದರೆ ಆಗುವ ಕೇಡಾದರೂ ಏನು? ಅವನೇನು ಯಾರನ್ನು ಬಡಿಯೋದಿಲ್ಲ, ತನ್ನ ಪಾಡಿಗೆ ತಾನು ಇದ್ದಾನೆ, ನನಗೆ ಮದುವೆಯಾಗಿದೆ, ಒಂದು ಮಗು ಇದೆ ಅಂತಾನೆ. ಅಂದರೆ ಅಂದುಕೊಳ್ಳಲಿ, ಅವನಿಗೆ ನಾವು ಮದುವೆ ಮಾಡೋದೇ ಬೇಡ, ನಾನು ಜೀವಂತ ಇರೋ ತನಕ ಒಂದು ತುತ್ತಿಗೆ ಬಾಧಕವಿಲ್ಲ, ನಾನು ಸತ್ತ ಮೇಲೆ ಅಣ್ಣ ಅತ್ತಿಗೆಯರು ಹಾಕದಿದ್ದರೆ ಎಲ್ಲಾದರೂ ಭಿಕ್ಷೆ ಬೇಡಿಕೊಂಡು ತಿನ್ನಲಿ, ಹೇಗೂ ಬ್ರಾಹ್ಮಣ, ಭಿಕ್ಷೆ ಬೇಡೋ ಅಧಿಕಾರ ಅಂತೂ ಇದ್ದೇ ಇದೆ. ನನ್ನ ಕೇಳಿದರೆ ಇದು ಎಂಥದ್ದು ಅಲ್ಲ, ಅವನಿಗೇನು ಬುದ್ಧಿಯೇ ಸರಿ ಇಲ್ಲ,
ಮಠದಲ್ಲಿ ಕಲಿಯೋದು, ಮನೆಯಲ್ಲಿ ಮಂತ್ರತಂತ್ರ ಕಲಿಯೋದು, ಎಲ್ಲದರಲ್ಲೂ ಬುದ್ಧಿಶಕ್ತಿ ಚೆನ್ನಾಗಿದೆ, ಇದ್ದೋದ್ರಲ್ಲಿ ಸ್ವಲ್ಪ ಹೀಗೆ ಹೇಗಾದರೂ ಇದ್ದುಕೊಳ್ಳಲಿ ಎಂದು ಯೋಚಿಸುತ್ತಾ ಮನೆಯನ್ನು ಸೇರಿದರೂ ಅವರಿಗೆ ರಾತ್ರಿ ನಿದ್ದೆ ಬರಲಿಲ್ಲ. ತಾವು ನಿದ್ದೆ ಮಾಡದೆ ನಿರೀಕ್ಷಿಸುತ್ತಿದ್ದ ಹಿರಿಯ ಇಬ್ಬರು ಮಕ್ಕಳಿಗೂ ಸೊಸೆಯರಿಗೂ ವಿಷಯವನ್ನು ಹೇಳಿ ಜಗಲಿಯ ಮೇಲೆ ಕುಳಿತರು. ಬೆಳಗಿನ ಜಾವ ಶುಕ್ರ ನಕ್ಷತ್ರ ಕಾಣುವ ವೇಳೆಗೆ ಸ್ಮಶಾನದ ಕಡೆಯಿಂದ ಇಬ್ಬರು ಏನನ್ನೋ ಹೊತ್ತುಕೊಂಡು ಬರುವುದು ಕಾಣಿಸಿತು. ತಮ್ಮ ಜೋಯಿಸರು ಮತ್ತು ಬೆಸ್ತರ ಪುಳಿಯು ಕ್ಷೇತ್ರಪಾಲನ್ನು ಹೊತ್ತುಕೊಂಡು ಬರುತ್ತಿದ್ದರು. ಮನೆಗೆ ಬಂದು ಆ ಒಂದು ಚಾಪೆಯ ಮೇಲೆ ಅವನನ್ನು ಮಲಗಿಸಿದಾಗ ಅತ್ತು ಅತ್ತು ಅವನ ಕಣ್ಣು ಕೆಂಪಾಗಿದ್ದು ಈಗ ಅವನು ಅಳುತ್ತಿರಲಿಲ್ಲ. ಅವನ ಕಣ್ಣುಗಳಲ್ಲಿ ಅದೇ ರೀತಿಯ ಯಾವಾಗಲೂ ಇದ್ದ ಉಪೇಕ್ಷೆಯು ಅಲೌಕಿಕ ದೃಷ್ಟಿಯು ಈಗಲೂ ಕಾಣುತ್ತಿತ್ತು. ಎರಡು ಮುಂಗಾಲುಗಳು ಬರೆಗಳಿಂದ ಸುಟ್ಟು ಊದಿಕೊಂಡಿದ್ದವು. ಗಾಯಕ್ಕೆ ಸವರಲು ಆಚಾರ್ಯ ಉಡದ ತುಪ್ಪವನ್ನು ಭಸ್ಮವನ್ನು ಜೊತೆಯಲ್ಲಿಯೇ ತಂದಿದ್ದನಂತೆ. ಅದನ್ನು ತಮ್ಮ ಜೋಯಿಸ ಇಸಿದುಕೊಂಡು ಬಂದಿದ್ದ. ಆಚಾರ್ಯ ಸ್ಮಶಾನದಿಂದ ಹಾಗೆ ತನ್ನ ಊರಿಗೆ ಹೊರಟು ಹೋಗಿದ್ದ. ದೆವ್ವ ಗಾಳಿಗಳನ್ನು ಬಿಡಿಸಿದ ಮೇಲೆ ಯಾವಾಗಲೂ ಹಾಗೆ ಆಗಿಂದಾಗಿ ಹೊರಟು ಹೋಗುತ್ತಿದ್ದ. ಕ್ಷೇತ್ರಪಾಲನ ಕಾಲಿನ ಸುಟ್ಟ ಗಾಯಮಾಗಲು 6 ತಿಂಗಳಾಯಿತಾದರೂ ಎರಡು ಮುಂಗಾಲಿನ ಮೇಲೂ ತೊನ್ನು ಹತ್ತಿದ ತಂತಹ ಕಂದು ಕಲೆ ಉಳಿದೇ ಹೋಯಿತು. ಒಂದು ದಿನ ಜೋಯಿಸರು, ಮಗು, ನಿನಗೆ ಮದುವೆಯಾಗಿರುವುದು ನಿಜವೇ ಎಂದು ಕೇಳಿದಾಗ ಅವನು ಅದೇ ಶಾಂತವಾದ ಉಪೇಕ್ಷೆಯಿಂದ, ಅಣ್ಣ, ಮತ್ತೆ ಮತ್ತೆ ಯಾಕೆ ನನ್ನನ್ನು ಕೇಳ್ತೀರಾ? ಚಾವುಟಿಲಿ ಹೊಡಿಸ್ತೀರಾ? ಬರೆಗೋಳ ಹಾಕಿಸಿ ಕಾಯಿಸಿ ಬರೆಗೊಳಿಸ್ತೀರಾ ಅಂತ ಹೆದರಿಕೊಂಡು ನಾನು ಸುಳ್ಳು ಹೇಳಲೆ? ಇನ್ನು ಮೇಲೆ ನೀನು ಸುಳ್ಳು ಹೇಳಬೇಕು ಅಂತ ನೀವು ಅಪ್ಪಣೆ ಮಾಡಿದರೆ ನಾನು ಹಾಗೇ ಹೇಳುತ್ತೇನೆ ಎಂದ. ಜೋಯಿಸರು ಸುಮ್ಮನಾದರು. ಅಷ್ಟರಲ್ಲಿ ಒಂದು ದಿನ ಕ್ಷೇತ್ರಪಾಲನ ಹಳೆಯ ನಾಯಿ ಸತ್ತು ಹೋಯಿತು. ಅದಕ್ಕೆ ಮುದಿ ವಯಸ್ಸಾಗಿತ್ತು. ಆದರೆ 3 ವರ್ಷದ ಅದರ ಮರಿಯು ಅವನಿಗೆ ಹೊಂದಿಕೊಂಡಿತ್ತು. ಈಗ ಆ ಮರಿಯೇ ಗಬ್ಬವಾಯಿತು. ಕ್ಷೇತ್ರಪಾಲ ತನ್ನ ಊಟದಲ್ಲಾದರೂ ಅರ್ಧವನ್ನು ಬಿಟ್ಟು ಅದಕ್ಕೆ ಹಾಕುತ್ತಿದ್ದ. ಯಾವುದೋ ಒಂದು ಮನೆಗೆ ಕಟ್ಟು ಮಾಡಲು ಒಂದು ದಿನ ಭಾಸ್ಕರಾಚಾರ್ಯ ಗಂಗಾಪುರಕ್ಕೆ ಬಂದಿದ್ದ. ಆಗ ಜೋಯಿಸರೇ ಅವನು ಬಂದಿದ್ದ ಕಡೆಗೆ ಹೋಗಿ, ಆಚಾರಪ್ಪ, ನೀನಷ್ಟು ಮಾಡಿದರೂ ನನ್ನ ಹುಡುಗನಿಗೆ ಏನು ಗುಣವಾಗಲಿಲ್ಲ ಎಂದರು. ಆಚಾರ್ಯ, ಜೋಯಿಸರೇ, ನಾನು ನಿಮ್ಮ ಕುಟ್ಟೆ ಸುಳ್ಳು ಹೇಳಕ್ಕಿಲ್ಲ. ಇಲ್ಲಿ ಸೇರಿರೋ ಜನನೂ ಕೇಳಿ, ಇದುವರೆಗೆ ನಾನು ಮುಟ್ಟಿದ ಯಾವ ಗಾಳಿಯೂ ಉಳಿದಿಲ್ಲ ಅಲ್ವೇನ್ರಪ್ಪ ಎಂದು ಜನರ ಕಡೆಗೆ ನೋಡಿದ. ಅವರೆಲ್ಲರೂ ಹೌದು ಹೌದು ಎಂದ ಮೇಲೆ ಅವನು ಜೋಯಿಸರಿಗೆ ಹೇಳಿದ, ನನ್ನ ಇದ್ಯಾ ಎಷ್ಟು ಅಂತ ನನಗೆ ಗೊತ್ತೈತಿ. ಉಳಿದ ಎಂಥ ಗಾಳಿಯಾಗಲಿ ಒಕ್ಕಲಿಗರದ್ದು, ಹೊಲೆಯರದ್ದು, ಮುಸಲ್ಮಾನರದ್ದು, ಬಸರಿದ್ದು, ಬಾಣಂತಿದ್ದು, ಜೀವ ಕಳೆಕೊಂಡವ್ರದ್ದು, ಯಾವ ಯಾವ ದೆವ್ವನಾದರೂ ನನ್ನ ಚೌಡಿಗೆ ಹೆದರಿ ಹೇಳ್ದಂಗೆ ಕೇಳ್ತದೆ. ಆದರೆ ಜಡೆಮುನಿ, ಬ್ರಹ್ಮಪಿಶಾಚಿ ಇವೆರಡನ್ನ ಹಿಡಿಯೋ ಶಕ್ತಿ ನನ್ನ ಚೌಡಿಗಿಲ್ಲ. ನಾನು ಸುಳ್ಳು ಹೇಳಾಕಿಲ್ಲ. ನಿಮ್ಮ ಮಗನ ಬಾಯಲ್ಲಿ ಕೆಟ್ಟ ಮಾತು ಬರಾಕಿಲ್ಲ. ಅವನು ಯಾರನ್ನೂ ಬೈಯಾಕಿಲ್ಲ. ಅಲ್ಲದೆ ದಿನ ಸಂಧ್ಯಾ ವಂದನೆ ಮಾಡ್ತಾನ ಅಂತ ನೀವೇ ಹೇಳ್ತೀರಿ. ಅದು ಬ್ರಾಹ್ಮಣ ಪಿಶಾಚಿಯೇ ಇರಬೇಕು. ನೀವು ಏನಾದರೂ ಹೋಮ ಹವನ ಮಾಡಿಸಿ ಬ್ರಹ್ಮಕಾರ್ಯದಿಂದಲೇ ಅದನ್ನು ತೆಗಿಸ್ಬೇಕು, ಕಳಿಸ್ಬೇಕು. ನೀವು ಕೇಳಿದರೆ ನಾನು ನಿಮ್ಮ ಹತ್ರ ತಗೊಂಡಿರೋ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ನಾನು ದುಡ್ಡಿನ ಮಾತಿಗೆ ಅನ್ಲಿಲ್ಲ ಆಚಾರಪ್ಪ ಎಂದು ಹೇಳಿ ಜೋಯಿಸರು ಮನೆಗೆ ಬಂದರು. ಇನ್ನು 1 ವರ್ಷ ಕಳೆದು ಕ್ಷೇತ್ರಪಾಲನಿಗೆ 18 ನಡೆಯುತ್ತಿತ್ತು. ಒಂದು ದಿನ ಜೋಯಿಸರ ಮನೆಯ ಮುಂದೆ ಒಂದು ಎತ್ತಿನ ಗಾಡಿ ಬಂದು ನಿಂತಿತ್ತು. ಕಮಾನು ಗಾಡಿಯ ಒಳಗೆ ಹಾಸಿದ್ದ ಜಮಖಾನೆ ಮೇಲೆ ದಿಂಬನ್ನುವರೆಗೆ ಒಬ್ಬ ಮುದುಕರು ಕುಳಿತಿದ್ದರು. ಗಾಡಿಯ ಸಂಗಡವೇ ಬಂದ ಅದೇ ಊರಿನ ಒಬ್ಬ ದನಕಾಯುವ ಹುಡುಗ, ಇದೇ ದೋಸರ ಮನೆ ಎಂದು ತೋರಿಸಿದ ಮೇಲೆ ಗಾಡಿ ಆ ಮನೆಯ ಮುಂದೆ ನಿಂತಿತು. ಗಾಡಿಯ ಆಳು ಕೆಳಗಿಳಿದು ಮೂಕಿಯನ್ನು ಇಳುಕಿದ ಮೇಲೆ ಮೊದಲು ಒಬ್ಬ ಬ್ರಾಹ್ಮಣ ಯುವಕ ಕೆಳಗಿಳಿದ. ನಂತರ ಬಿಳಿ ಪೇಟದ ಒಬ್ಬ ಕರಿಕೋಟನ್ನು ಧರಿಸಿದ್ದ ಆ ವೃದ್ಧರು ಕೆಳಗೆ ನೇರವಾಗಿ ಇಳಿದು ಮನೆಯನ್ನು ಪ್ರವೇಶಿಸಿದರು. ಜೋಯಿಸರೇ ಅಲ್ಲದೆ ಮನೆಯಲ್ಲಿಯೇ ಇದ್ದ 3 ಹಿರಿಯ ಮಕ್ಕಳು ಬಂದವರಿಗೆ ಮುಂದಲಿಗೆ ಹಾಕಿಕೊಟ್ಟರಾದರೂ ಅಪರಿಚಿತರನ್ನು ಹೇಗೆ ಮಾತನಾಡಿಸಬೇಕೆಂದು ತಿಳಿಯದೆ ಒಬ್ಬೊಬ್ಬರು ಒಂದೊಂದು ಕಂಬದ ಹತ್ತಿರ ಹೋಗಿ ನಿಂತರು. ಜೋಯಿಸರೇ, ತಮ್ಮ ಊರ್ಯಾವುದೂ ತಿಳಿಯಲಿಲ್ಲ ಎಂದರು. ನಮ್ಮದು ಜೋಗಿಹಳ್ಳಿ, ಮಂದಲಿಗೆಯ ಮೇಲೆ ಕುಳಿತುಕೊಳ್ಳುತ್ತಾ ವೃದ್ಧರು ಹೇಳಿದರು. ಜೋಗಿಹಳ್ಳಿಯೇ? ಜೋಯಿಸರು ಕ್ಷಣಕಾಲ ಯೋಚಿಸಿ ಹೇಳಿದರು. ಸುತ್ತ 60 ಹಳ್ಳಿಗಳು ನನಗೆ ಗೊತ್ತು, ಅದರ ಆಚೆಗೂ ಗೊತ್ತು. ನಿಮ್ಮ ಊರಿನ ಹೆಸರೇ ಕೇಳಲಿಲ್ಲ. ಇಲ್ಲಿಂದ 3 ದಿನದ ಪಯಣ. ಹಾಸನ ಡಿಸ್ಟ್ರಿಕ್ಟು ಅಂದರೆ ಮೈಸೂರು ಸೀಮೆಯಲ್ಲಿ ಇದೆಯೇ? ಹಾಸನವೆಂದರೆ ಮೈಸೂರು ಡಿಸ್ಟ್ರಿಕ್ಟೇ ಅಲ್ವೇನಣ್ಣ ಎಂದು ಅವರ ಮಗ ನಾಗ ಜೋಯಿಸರಿಗೆ ತಂದೆಗೆ ಹೇಳಿದ ಮೇಲೆ ಜೋಯಿಸರು, ಒಳ್ಳೆಯದು, ತಾವು ಬಂದ ಉದ್ದೇಶ ತಿಳಿಯಲಿಲ್ಲ ಎಂದರು. ನಿಮ್ಮ ಮಗ ಚಿರಂಜೀವಿ ಕ್ಷೇತ್ರಪಾಲ ಅಂತ ಇದ್ದಾನಲ್ಲ? ಜೋಯಿಸರು 3 ಮಕ್ಕಳು ಪರಸ್ಪರ ಮುಖ ನೋಡಿಕೊಂಡರು. ಜೋಯಿಸರು ಮಾತ್ರ ಕೈ ಮುಗಿತ, ಸ್ವಾಮಿ, ನಾನು ಸುಳ್ಳು ಹೇಳಲ್ಲ. ತಿಳಿದವರಿಗೆ ಸುಳ್ಳು ಹೇಳಿ ನನ್ನ ಮಗನ ಮದುವೆ ಮಾಡಲ್ಲ. ಅವನಿಗೆ ಮದುವೆ ಮಾಡಲೇಕೂಡದು ಅಂತ ನಾನು ನಿಶ್ಚಯಿಸಿದ್ದೀನಿ. ನಾನು ಹೆಣ್ಣು ಕೊಡೋಕ್ಕೆ ಅಂತ ಬರಲಿಲ್ಲ, ಅವನನ್ನು ನೋಡಬೇಕು ಅಷ್ಟೇ. ಯಾಕೆ ದೇವರು ಸುಮ್ಮನೆ ಅವರನ್ನು ಕರೆಸ್ತೀರಾ? ಬೆಳಿಗ್ಗೆ 10 ಗಂಟೆಯಾಗಿತ್ತು. ಕ್ಷೇತ್ರಪಾಲ ಕೆರೆಯ ಆಚೆ ಕೋಡಿಯ ಹತ್ತಿರದ ಜಾರುಬಂಡೆಗೆ ಹೋಗಿದ್ದ. ಅವನನ್ನು ಕರೆಯಲು ಜೋಯಿಸರ ಹಿರಿಯ ಮೊಮ್ಮಗನನ್ನು ಓಡಿಸಿದರು. ಅಷ್ಟರಲ್ಲಿ ಅತಿಥಿಗಳು ಕೈಕಾಲು ತೊಳೆಯಲು ನೀರು ಕೊಟ್ಟರು. ನೀವು ನಮ್ಮ ಮನೆಯಲ್ಲಿ ಊಟ ಮಾಡಬಹುದು ತಾನೇ ಎಂದು ಜೋಯಿಸರು ಕೇಳಿದ್ದಕ್ಕೆ ಅವರು, ಅಗತ್ಯವಾಗಿ, ನಾವು ಬ್ರಾಹ್ಮಣರೇ, ಇವರು ನಮ್ಮ ನೆಂಟರ ಹುಡುಗ, ಪಯಣದಲ್ಲಿ ಅಡಿಗೆ ಮಾಡಿ ಹಾಕೋಕೆ ಅಂತ ಕರ್ಕೊಂಡು ಹೊರಟೆ. ಗಾಡಿಯಾಳು ಮಾತ್ರ ಒಡ್ಡರೂನು ಎಂದರು. ಆಯಿತು, ನಮ್ಮ ಹುಡುಗನ ನೀವು ನೋಡಬೇಕಾದ ಉದ್ದೇಶ ಅವನೇ ಬರಲಿ ಎಂದು ಹೇಳಿ ಅವರ ಬಗೆಗೆ ಏನೂ ಹೇಳಲಿಲ್ಲ. ಮನೆಗೆ ಬಂದ ಕ್ಷೇತ್ರಪಾಲ ಮುಂದಲಿಗೆಯ ಮೇಲಿದ್ದ ಕುಳಿತಿದ್ದ ವೃದ್ಧರನ್ನೇ ನೋಡುತ್ತಾ ನಿಂತು ಬಿಟ್ಟ. ಜೋಯಿಸರು, ಇವನೇ ನನ್ನ ಮಗ ಎಂದು ಹೇಳಿದ ಮೇಲೆ ಅತಿಥಿಗಳು, ಮಗು,
ನಾನ್ಯಾರು ಬಲ್ಲೆಯಾ ಎಂದು ಕೇಳಿದರು. ಒಂದು ನಿಮಿಷ ಸಂಭ್ರಾಂತನಾಗಿದ್ದ ಅವನು ತಕ್ಷಣ ಮುಂದೆ ಹೋಗಿ ಅವರಿಗೆ ನಮಸ್ಕಾರ ಮಾಡಿ, ಅಪ್ಪ ಅಲ್ವೇ ಎಂದ. ಅಪ್ಪ ಅಂದರೆ ಹ್ಯಾಕ್ ತಿಳಿಬೇಕು, ನನ್ನ ಹೆಸರು ಹೇಳು, ಅಚ್ಚಣ್ಣಯ್ಯನೂರು. ಈ ಮಾತನ್ನು ಕೇಳಿದ್ದ ವೃದ್ಧರ ಸಂಗಡ ಬಂದಿದ್ದ ನುಣ್ಣಗೆ ಕ್ಷೌರ ಮಾಡಿಸಿಕೊಂಡಿದ್ದ ನೆತ್ತಿಯ ತುಂಡು ಪಂಚೆಯ ಮೇಲೆ ಹುಟ್ಟಿದ್ದ ಅಡುಗೆಯ ಹುಡುಗ ನೋಡಿದಿರಾ, ಹೇಳಿಬಿಟ್ಟನಲ್ಲ, ಇನ್ನು ಅನುಮಾನವೇನು ಎಂದು ಸಡಗರದಿಂದ ಮಾತನಾಡಿದ. ಜೋಯಿಸರ ಮನೆಯವರೆಲ್ಲರೂ ಕಕ್ಕಾ ಬಿಕ್ಕಿಯಾಗಿ ನೋಡುತ್ತಾ ನಿಂತಿದ್ದರು. ಅಚ್ಚಣ್ಣಯ್ಯನವರು ಮಾತ್ರ ಸಾವಧಾನದಿಂದ ಕ್ಷೇತ್ರಪಾಲನನ್ನು ಹತ್ತಿರ ಕೂರಿಸಿಕೊಂಡು, ಮಗು, ನಿಮ್ಮಮ್ಮನ ಹೆಸರೇನು ಹೇಳು? ನಂಜಕ್ಕಯ್ಯ. ನಿನ್ನ ಹೆಂಡತಿಯ ಹೆಸರೇನು? ವೆಂಕಮ್ಮ. ಮಗುವಿನ ಹೆಸರು? ಒಂದು ಕ್ಷಣ ಜ್ಞಾಪಿಸಿಕೊಂಡು, ಅಪ್ಪ ಇದೇನು ಹೀಗೆ ಕೇಳ್ತೀರಿ, ಮಗುಗೆ ನಾಮಕರಣವೇ ಆಗಿಲ್ವಲ್ಲ ಎಂದ. ಅಡುಗೆಯ ಹುಡುಗರು ಮತ್ತೊಮ್ಮೆ ನೋಡಿದಿರಾ, ತನ್ನ ಬಲಗೈಯನ್ನು ಎಡಗೈಯನ್ನು ಅಂಗೈಗೆ ಕೊಟ್ಟು ಏನು ಸಾಧಿಸಿದವನಂತೆ ಸೆಟೆದು ಕುಳಿತ. ಅಚ್ಚಣ್ಣಯ್ಯ ಜೋಯಿಸರ ಕೇಳಿದರು, ಸ್ವಾಮಿ ಇವನು ಹುಟ್ಟಿದ ಮೇಲೆ ಯಾವ ಯಾವ ಊರಿನ ಕಡೆಗೆ ಕರ್ಕೊಂಡು ಹೋಗಿದ್ರಿ? ನಮ್ಮ ಸುತ್ತ ದಾನದ ಹಳ್ಳಿಲಿ 20-30 ಊರು ನೋಡಿದ್ದಾನೆ, ಶೆಟ್ಟೆಕರೆ ಬೈರಾದೇವರ ಗುಡಿ ನೋಡಿದ್ದಾನೆ, ಚಿಕ್ಕನಾಯಕನಹಳ್ಳಿ ಆಚೆಗಂತೂ ಹೋಗಿಲ್ಲ. ಹಾಗಾದರೆ ಸರಿ. ಅಚ್ಚಣ್ಣಯ್ಯ ಕ್ಷೇತ್ರಪಾಲನು ಕೇಳಿದರು, ಮಗು ನಮ್ಮೂರು ಹೇಗಿದೆ, ಅದರ ಸುತ್ತಮುತ್ತಲು ಏನಿದೆ ಸ್ವಲ್ಪ ಹೇಳ್ತೀಯಾ? ಎಲ್ಲವನ್ನು ವಿವರವಾಗಿ ಗೊತ್ತಿರುವ ಸ್ಥಳಿಕನಂತೆ ಕ್ಷೇತ್ರಪಾಲ ಸ್ವಲ್ಪವೂ ತಡವರಿಸದೆ ಹೇಳಿದ. ನಮ್ಮೂರಿನ ಪಶ್ಚಿಮ ದಿಕ್ಕಿಗೆ ಒಂದು 1.5 ಮೈಲಿಯಲ್ಲಿ ಜೋಗನಾಥನ ಬೆಟ್ಟ ಇದೆಯಲ್ಲ, ಬೆಟ್ಟದ ಮೇಲೆ ಜೋಗನಾಥನ ದೇವಸ್ಥಾನ, ಬಂಡೆ ಕೊಲ್ಲ ಕಲ್ಲು ಕೊಳ ತುಂಬ ದೊಡ್ಡ ಆಲಮರಗಳಿವೆಯಲ್ಲ, ಬೆಟ್ಟದ ಮೇಲೆ ತಪಸ್ಸು ಮಾಡೋ ಥರ ಗುಹೆಗಳಿವೆ ಅಲ್ವೇ, ಬೆಟ್ಟ ಹತ್ತುವಾಗ ತುಂಬ ಮರಗಿಡ ಇದೆ ಅಲ್ವೇ, ನಮ್ಮೂರಿನ ಕೆರೆ ತುಂಬ ಬಿಳಿ ಆಬಲದ ಹೂ ಬಿಡುತ್ತೆ ಅಲ್ವಾ, ಊರು ಮುಂದಿನ ಬ್ರಹ್ಮದೇವರ ಮಂಟಪದ ಒಂದು ಕಡೆ ಕಲ್ಲು ಚಪ್ಪಡಿ ಒಡೆದು ಹೋಗಿದೆ ಅಲ್ವಾ, ನಮ್ಮನೆ ಎಲ್ಲಿದೆ, ಅದು ಹೇಗಿದೆ? ಕ್ವಾಟೆ ಗ್ವಾಡೆ ಕಂದುಕದ ಹತ್ತಿರವೇ ಇದೆಯಲ್ಲ, ಮುಂದುಗಡೆ ದನಕಟ್ಟು ಮನೆ, ಹಿಂದುಗಡೆ ವಾಸದ್ದು, ದನದ ಮನೆ ಅಟ್ಟದ ಮೇಲೆ ಕೊಬ್ಬರಿ ತುಂಬುತ್ತೆ, ಮಧ್ಯದ ಕಂಬದ ತೊಟ್ಟಿಯಲ್ಲಿ ಉಯ್ಯಾಲೆ ಮನೆ ಕಟ್ಟಿದೆ, ಮನೆ ನೆಲೆ ಮತ್ತೆ ಗ್ವಾಡೆಗೆಲ್ಲ ಬಿಳಿಗಾರೆ ಹಾಕಿದೆ, ಬಲಗಡೆ ತೊಟ್ಟಿಲಿ ದೊಡ್ಡ ದೊಡ್ಡ ವಾಡೆ ತುಂಬ ರಾಗಿ ತುಂಬುತ್ತೆ, ಆ ಕಡೆ ಮೂಲೆಯಲ್ಲಿ ಕಣಜ ಇದೆ, ಕಣದ ಮೇಲೆ ಅವರೆಕಾಳು ಮೂಟೆ ಕಟ್ಟಿಡುತ್ತೆ, ದನ ಕಟ್ಟೋ ಕೊಟ್ಟಿಗೆ ಬಾಗಿಲಿನ ಒಳಗಡೆ ಅಲ್ವೇ ಹಾಗೆಯೂ ಇರೋದು. ಆ ಊರಿನಲ್ಲಿ ನಿನಗೆ ತುಂಬ ಸ್ನೇಹಿತರಾಗಿದ್ದವರು ಯಾರು? ಉಪ್ಪಾರರ ಪಾಪಯ್ಯ. ಅವನು ನೀನು ಏನು ಮಾಡ್ತಿದ್ರಿ? ಜೊತೆಲಿ ಈಜಾಡ್ತಿದ್ವಿ. ನಮ್ಮ ತೋಟದ ಮಾವಿನ ಹಣ್ಣು ಇಳ್ಕೋವಾಗ ಅವನು ಬರ್ತಿದ್ದ, ಅವನ ತೋಟ ನಮ್ಮದರ ಪಕ್ಕದಲ್ಲೇ ಇದೆಯಲ್ಲ, ಅವನಿಗೂ ವೆಂಕಟೇಶ್ಪುರದಲ್ಲೇ ಅಲ್ವೇ ಹೆಣ್ಣು ತಂದಿರೋದು. ಅಚ್ಚಣ್ಣನವರು ಮುಂದೆ ಯಾವ ಪ್ರಶ್ನೆಯನ್ನು ಕೇಳಲಿಲ್ಲ, ತಲೆಯನ್ನು ತಗ್ಗಿಸಿ ತಮಗೆ ಅರ್ಥವಾಗದ ಪ್ರಶ್ನೆಯನ್ನು ಬಿಡಿಸುವುದರಲ್ಲಿ ಮಗ್ನರಾದರು. ಸುಮಾರು 1/2 ಗಂಟೆಯ ಕಾಲ ಯಾರೂ ಮಾತನಾಡಲಿಲ್ಲ. ಎಲ್ಲರಿಗೂ ಅದು ಆಶ್ಚರ್ಯಕರವಾದ ಕಗ್ಗಂಟಾಗಿತ್ತು. ಜೋಯಿಸರೇ ಅತಿಥಿಗಳಿಗೆ, ದೇವರು ಹೇಳಿ, ಸ್ನಾನ ಸಂಧ್ಯಾ ವಂದನೆ ಮಾಡಿ, ಊಟವಾದ ಮೇಲೆ ಮಾತುಕತೆ ಆಡೋಣ ಎಂದ ಮೇಲೆ ಅಚ್ಚಣ್ಣಯ್ಯನವರು ಮೇಲೆ ಎದ್ದರು. ಊಟವಾದ ಮೇಲೆ ಕ್ಷೇತ್ರಪಾಲನನ್ನು ಮತ್ತೆ 1 ಗಂಟೆ ತನಕ ತಮ್ಮ ಮನೆ ಊರು ಜನ ಮೊದಲಾದವರ ಬಗ್ಗೆ ವಿವರವಾಗಿ ಪ್ರಶ್ನೆ ಕೇಳುತ್ತಿದ್ದರು. ಕ್ಷೇತ್ರಪಾಲ ಎಲ್ಲವನ್ನು ಬಲ್ಲವನಂತೆ ಸಮರ್ಪಕವಾಗಿ ಉತ್ತರ ಹೇಳುತ್ತಿದ್ದ. ಕೆಲವು ಪ್ರಶ್ನೆಗಳಿಗೆ ತನಗೆ ಗೊತ್ತಿಲ್ಲ ಎನ್ನುತ್ತಿದ್ದ. ಸಾಯಂಕಾಲ ಅಚ್ಚಣ್ಣಯ್ಯ ಜೋಯಿಸರೊಬ್ಬರನ್ನೇ ಊರಿನ ಹೊರಗೆ ಕರೆದುಕೊಂಡು ಹೋಗಿ ಗ್ರಾಮದೇವತೆಯ ಗುಡಿಯ ಜಗುಲಿಯ ಮೇಲೆ ಕೂರಿಸಿಕೊಂಡು ಕೇಳಿದರು, ಇವನು ಹುಟ್ಟಿದ್ದು ಯಾವಾಗ? ಪರಾಭವ ಸಂವತ್ಸರದ ಮಾಘ ಬಹುಳ ಅಮಾವಾಸ್ಯೆ. ಹೌದೇ? ಆಶ್ಚರ್ಯದಿಂದ ಅವರು ಕೇಳಿದರು. ನಿಶ್ಚಯವಾಗಿಯೂ, ಮನೆಯಲ್ಲಿ ಜಾತಕ ಇದೆ, ಬೇಕಾದರೆ ನೀವೇ ನೋಡಿ. ಇವನಿಗೆ ಕ್ಷೇತ್ರಪಾಲ ಅನ್ನೋ ಹೆಸರು ನಿಮ್ಗೆ ಹೇಗೆ ಹೊಳಿತು? ಅದೇನೋ ನನ್ನ ಮನಸ್ಸಿಗೆ ಹಾಗೆ ಬಂತು, ಇಟ್ಟೆ. ಅವನ 2 ಮುಂಗಾಲಿನ ಮೇಲೆ ತೊನ್ನು ಹಿಡಿದ ಹಾಗೆ ಇರೋ ಕಲೆ ಎಂಥದ್ದು? ಅದು ಗಾಳಿ ಬಿಡಿಸೋಕೆ ಅಂತ ಬರೆ ಹಾಕಿದ್ದು ಎಂದು ಜೋಯಿಸರು ಕ್ಷೇತ್ರಪಾಲ ಹುಟ್ಟಿದ ಸಂದರ್ಭ, ಅವನಿಗೆ ಹಿಡಿದಿರುವ ಗಾಳಿಯನ್ನು ಬಿಡಿಸಲು ಅವನು ಮಾಡಿದ ಪ್ರಯತ್ನಗಳನ್ನೆಲ್ಲ ವಿವರಿಸಿ ನಂತರ ಹೇಳಿದರು, ನೀವು ಈಗ ಬಂದದ್ದು ಯಾವ ಉದ್ದೇಶ? ಇವನ ವಿಷಯ ನಿಮ್ಗೆ ಹ್ಯಾಕ್ ತಿಳಿತು? ಅಚ್ಚಣ್ಣಯ್ಯ ಉತ್ತರ ಹೇಳದ ಕ್ಷಣಕಾಲ ಆಕಾಶವನ್ನು ನೋಡಿದರು. ನಂತರ ಒಮ್ಮೆ ನಿಧಾನವಾಗಿ ನಿಟ್ಟುಸಿರು ಬಿಟ್ಟು ಹೇಳಿದರು, ನನ್ನ ಒಬ್ಬನೇ ಒಬ್ಬ ಮಗನಿದ್ದ, ಜೋಗನಾಥ ಅಂತ ಹುಟ್ಟು ಹೆಸರು, ವಿಶ್ವೇಶ್ವರ ಅಂತ ಕೂಗುತ್ತಿದ್ವಿ. ನೀವು ಹೇಳಿದ್ರಲ್ಲ ಪರಾಭವ ಸಂವತ್ಸರದ ಮಾಘ ಅಮಾವಾಸ್ಯೆ, ಆ ದಿನಕ್ಕೆ ಸರಿಯಾಗಿ 1 ವರ್ಷ ಮೊದಲು ಅಂದರೆ ವಿಶ್ವಾವಸು ಸಂವತ್ಸರದ ಮಾಘ ಬಹುಳ ಅಮಾವಾಸ್ಯೆ ದಿನ ಸತ್ತು ಹೋದ. ಸಾಯುವಾಗ ಒಂದು ಮಗುವೂ ಇತ್ತು, ಅದು ಈಗಲೂ ಇದೆ. ಅವನಿದ್ದಾಗ ಅದಕ್ಕೆ ನಾಮಕರಣ ಮಾಡಿರಲಿಲ್ಲ. ನನ್ನ ಸೊಸೆ ಹೆಸರು ವೆಂಕಮ್ಮ ಅಂತಲೆ. ಅವಳು ತುಂಬ ತೆಳ್ಳಗೆ ಇದ್ದಳು, ಈ ತುಂಬ ಎತ್ತರ, ಕಿವಿಗೆ ಬಿಳಿ ವಜ್ರದ ಓಲೆ ಇಟ್ಕೊಳ್ತಿದ್ಲು, ಕೈಲಿ ವಿಷ್ಣು ಚಕ್ರದ ಹಚ್ಚೆನೂ ಇದೆ. ಈಗ 3 ತಿಂಗಳಲ್ಲಿ ನಮ್ಮೂರಿಗೆ ವಿದುರಾಶ್ವತ್ಥದ ಕಡೆಯವರು 2 ದೇಶಾವರಿ ಬ್ರಾಹ್ಮಣರು ಬಂದಿದ್ದರು, ನಮ್ಮನೇಲಿ ಇಳ್ಕೊಂಡ್ರು. ನಮ್ಮ ಮನೆಯ ಸ್ಥಿತಿ ನೋಡಿ ಸ್ವಾಮಿ, ಇದೇನೋ ಸೋಜಿಗ ಅಂತ ಕಾಣ್ತಿದೆ. ನಾವು ಚಿಕ್ಕನಾಯ್ಕನ ತಾಲೂಕು ಗಂಗಾಪುರ ಅನ್ನೋ ಊರಿಗೆ ಹೋಗಿದ್ವಿ. ಅಲ್ಲಿ ಒಬ್ಬ 17 ವರ್ಷದ ಹುಡುಗ ಹೀಗೆ ಮಾತಾಡ್ತಾನೆ, ನಿಮ್ಮ ಮನೆ, ನಿನ್ನ ಸೊಸೆ ಹೆಸರು, ಇದನ್ನೆಲ್ಲ ಕೇಳಿದರೆ ಏನೋ ಸಂಬಂಧವಿದೆ ಅನಿಸುತ್ತೆ ಅಂದರು. ಅವರು ನಿಮ್ಮ ಪಕ್ಕದ ಮನೆಯಲ್ಲೇ ಇಳ್ಕೊಂಡಿದ್ರಂತೆ. ನಾವು ಇಷ್ಟು ದಿನ ಯೋಚನೆ ಮಾಡಿದೆವು, ಹೇಗಾದ್ರಾಗಲಿ ಅಂತ ಗಾಡಿ ಕಟ್ಸ್ಕೊಂಡು ನಾನು ಹೊರಟು ಬಂದೆ.
ಇದಕ್ಕೆ ಆಶ್ಚರ್ಯಗೊಂಡ ಜೋಯಿಸರು ಹೇಳಿದರು, ಈಗ ಏನು ಮಾಡಬೇಕಂತೀರಾ? ನನಗೆ ಸದ್ಯಕ್ಕೆ ಏನೂ ತಿಳಿಯೋತಿಲ್ಲ. ನಾಳೆ ಬೆಳಗಿನ ಜಾವ ಕೂಳಿಗೆ ಹೋಗೋ ಹೊತ್ತಿಗೆ ಗಾಡಿ ಕಟ್ಸ್ಕೊಂಡು ನಾವು ಹೊರಡು ಬಿಡ್ತೀವಿ. ಊರಿನಲ್ಲಿ ಆಲೋಚನೆ ಮಾಡಿ ತಿಳಿದವರು ಯಾರನ್ನಾದರೂ ಕೇಳಿ, ಮತ್ತೆ 15 ದಿನದಲ್ಲಿ ಬರ್ತೀವಿ. ಮರುದಿನ ಬೆಳಗಾದರೆ ಅವರು ಹೋಗುವ ವೇಳೆಯಲ್ಲಿ ಕ್ಷೇತ್ರಪಾಲ ನಿದ್ದೆ ಮಾಡುತ್ತಿದ್ದ. ಅವನನ್ನು ಎಬ್ಬಿಸಬೇಡವೆಂದು ಅಚ್ಚಣ್ಣಯ್ಯನವರೇ ಹೇಳಿದರು. ಊರ ಹೊರಗಿನ ತನಕ ಜೋಯಿಸರನ್ನು ಗಾಡಿಯನ್ನು ಕಳಿಸಿ ಬಂದರು. ಅವರು ಹೊರಟು ಹೋದ ಮೇಲೆ ಕ್ಷೇತ್ರಪಾಲ ಸ್ವಲ್ಪ ಮಂಕಾಗಿರುವಂತೆ ಕಾಣುತ್ತಿದ್ದ. ಅವನು ಮೊದಲು ಹೆಚ್ಚು ಮಾತನಾಡುತ್ತಿರಲಿಲ್ಲ, ಈಗಲೂ ಆಡುತ್ತಿರಲಿಲ್ಲ, ಆದರೆ ಮೊದಲಿನಿಂದ ಹೆಚ್ಚು ಅಂತರ್ಮುಖಿಯಾದನಂತೆ ಕಾಣುತ್ತಿದ್ದ. ಅವರು ಊರಿಗೆ ಹೊರಟು ಹೋದರು ಎಂದು ಹೇಳಿದಾಗ ಅವನು ಯಾವ ಮಾತನ್ನು ಆಡಲಿಲ್ಲ. ನಿನ್ನ ಹೆಂಡತಿನ ನೋಡೋಕೆ ಹೋಗಲ್ವೇನೋ ಎಂದು ತಮ್ಮ ಜೋಯಿಸ ವ್ಯಂಗ್ಯವಾಗಿ ಮಾತನಾಡಿದಾಗ ಜೋಯಿಸರು, ಹಾಗೆಲ್ಲ ಇನ್ನು ಯಾರೂ ಮಾತನಾಡಕೂಡದು, ಯಾರಾದರೂ ಆಡಿದರೆ ದೇವರಾಣೆ ಎಂದರು. ಮನೆಯಲ್ಲಿ ಎಲ್ಲರೂ ಸುಮ್ಮನಾದರು. ಕ್ಷೇತ್ರಪಾಲ ಮೊದಲಿಗಿಂತ ಹೆಚ್ಚು ಸ್ವಾತಂತ್ರ್ಯದಿಂದ ತನ್ನ ನಾಯಿಯ ಸಂಗಡ ಆಟವಾಡಿಕೊಂಡು ಅದರೊಡನೆ ಮೂಕವಾಗಿ ಮಾತನಾಡಿಕೊಂಡಿರುವವನಂತೆ ಇರುತ್ತಿದ್ದ. ಅಚ್ಚಣ್ಣಯ್ಯನವರು 1 ತಿಂಗಳು ಕಳೆದರೂ ಬರಲಿಲ್ಲ, 2 ತಿಂಗಳು ಕಳೆದರೂ ಬರಲಿಲ್ಲ. ಅವರು ಬರುತ್ತಾರೆಂದು ನಿರೀಕ್ಷಿಸುವುದನ್ನು ಜೋಯಿಸರು ಕೈಬಿಟ್ಟರು. ಅವರ ವಿಚಾರ ಈಗ ಸ್ಪಷ್ಟವಾಯಿತು. ಭಾಸ್ಕರಾಚಾರ್ಯ ಹೇಳಿದ ಮಾತೇ ಸರಿ ಇರಬೇಕು, ಇದು ಬ್ರಾಹ್ಮಣ ಪಿಶಾಚಿ, ಅಚ್ಚಣ್ಣಯ್ಯನವರ ಸತ್ತ ಮಗನ ಪ್ರೇತವೇ ಇರಬೇಕು. ಅವರ ಮಗ ಹೇಗೆ ಸತ್ತನು ಅದನ್ನು ಅವರು ಕೇಳಲಿಲ್ಲ. ಅರೆಯಾಯುಸ್ಸಿನಲ್ಲಿ ಸತ್ತಿರಬಹುದು, ಹೆಂಡತಿ ಮತ್ತು ಮಗುವಿನ ಮೋಹ ಇನ್ನು ಕಳೆಯದೇ ಇರಬಹುದು, ಎಲ್ಲಿಂದೆಲ್ಲಿಯೇ ಸಂಬಂಧ? ಎಲ್ಲವನ್ನು ಬಿಟ್ಟು ಅದು ಈ ಊರಿಗೆ ಬಂದು ನನ್ನ ಮಗನಿಗೆ ಏಕೆ ಹಿಡಿಯಿತು? ಅವರ ಮಗ ಅಲ್ಲಿ ಸತ್ತ 1 ವರ್ಷಕ್ಕೆ ಇವನು ಇಲ್ಲಿ ಹುಟ್ಟಿದ್ದಾನೆ ಎಂದರೆ ಇಲ್ಲಿ ಆಗತಾನೇ ಜನ್ಮ ತಾಳಿದ ಮಗುವನ್ನೇ ಪಿಶಾಚಿ ಬಂದು ಹಿಡಿದು ಕೂತಿರಬಹುದೇ? ಇದನ್ನು ಬಿಡಿಸಬೇಕಾದರೆ ಮದ್ದುಮಾಟದಿಂದ ಆಗುವುದಿಲ್ಲ, ನಿಜವಾದ ನಿಷ್ಠಾವಂತ ಬ್ರಾಹ್ಮಣರಿಂದ ತಕ್ಕ ಹೋಮ ಕರ್ಮಗಳಿಂದ ಆಗಬೇಕು. ಇದಕ್ಕೆ ಯಾವ ಕರ್ಮ ಬೇಕು? ಶೃಂಗೇರಿಯಂಥ ಸ್ಥಳಕ್ಕೆ ಹೋಗಿ ದೊಡ್ಡ ವಿದ್ವಾಂಸರನ್ನೇ ಕೇಳಬೇಕು. ತಾವೊಬ್ಬರ ಶೃಂಗೇರಿಗೆ ಹೋಗುವುದೇ ಅಥವಾ ಕ್ಷೇತ್ರಪಾಲನನ್ನು ಕರೆಸಿಕೊಂಡು ಹೋಗುವುದೇ? ಅವನು ಜೊತೆಗಿರಲಿ, ಅಲ್ಲಿ ಅಕಸ್ಮಾತ್ ಸ್ವಾಮಿಗಳ ದರ್ಶನ ಮಾಡಿಸಿ ಕೃಪೆ ಬಿದ್ದರೆ ಬ್ರಹ್ಮ ಪಿಶಾಚಿ ಅಲ್ಲೇ ಬಿಟ್ಟು ಹೋಗಬಹುದು ಎಂದು ಯೋಚಿಸಿ ಜೋಯಿಸರು ತಮ್ಮಿಬ್ಬರ ಪ್ರಯಾಣಕ್ಕೆ 1 ದಿನವನ್ನು ನಿಶ್ಚಯಿಸಿದರು. ಆದರೆ ಅವರು ಹೊರಡುವುದು ನಾಳೆ ಎನ್ನುವಾಗ ಈ ದಿನ ಅಚ್ಚಣ್ಣಯ್ಯನವರ ಗಾಡಿ ಬಂತು. ಈ ಸಲ ಅವರು 2 ಗಾಡಿಗಳನ್ನು ಕಟ್ಟಿಸಿಕೊಂಡು ಬಂದಿದ್ದರು. ಜೊತೆಗೆ ಗಾಡಿ ಹೊಡೆಯುವ ಆಳುಗಳಲ್ಲದೆ ಸುಮಾರು 65 ವರ್ಷದ ಒಬ್ಬ ವೃದ್ಧ ಸುಮಂಗಲಿ, 35ರ ಒಬ್ಬ ವಿಧವೆ ಮತ್ತು 42ರ ಒಬ್ಬ ರೈತರಿದ್ದರು. ವೃದ್ಧೆಯಂತೂ ಆ ವಯಸ್ಸಿನಲ್ಲೂ ಮಿನುಗುವಷ್ಟು ಲಕ್ಷಣವಾಗಿ ಕಾಣುತ್ತಿದ್ದರು. ಕಿವಿಗೆ ವಜ್ರದ ಓಲೆ, ಮೂಗಿಗೆ ಮೂಗುತಿಯನ್ನಿಟ್ಟಿದ್ದ ಆಕೆ ರೇಷ್ಮೆಯ ಸೀರೆಯನ್ನುಟ್ಟಿದ್ದಳು. ಕೇಶಮುಂಡನ ಮಾಡಿಕೊಂಡು ಕೆಂಪು ಸೀರೆಯ ಮುಸುಕು ಹಾಕಿಕೊಂಡಿದ್ದ ವಿಧವೆ ಬಣ್ಣ ಅಚ್ಚ ಬಿಳುಪು. ಆಕೆ ತಲೆಯನ್ನು ತಗ್ಗಿಸಿಕೊಂಡೇ ಗಾಡಿಯಿಂದ ಇಳಿದಳು. ಜೋಯಿಸರು ಎಲ್ಲರನ್ನು ಗಾಡಿಯಿಂದ ಇಳಿಸಿಕೊಂಡು ಕರೆದುಕೊಂಡು ಹೋದಾಗ ಕ್ಷೇತ್ರಪಾಲ ಜಗುಲಿಯ ಮೇಲೆ ತನ್ನ ನಾಯಿ ಸಂಗಡ ಆಡುತ್ತಿದ್ದನಾದರೂ ಅವನು ಇವರು ಯಾರನ್ನು ಗಮನಿಸಲಿಲ್ಲ. ಅವನು ಎಂದು ಬಂದು ಹೋಗುವ ಯಾರನ್ನು ಗಮನಿಸುತ್ತಲೂ ಇರಲಿಲ್ಲ. ಎಲ್ಲರೂ ಒಳಗೆ ಹೋದ ಮೇಲೆ ಅಚ್ಚಣ್ಣಯ್ಯ ಅನ್ನವರು ಮುಂದಲಿಗೆಯ ಮೇಲೆ ಕುಳಿತರು. ಜೋಯಿಸರ ಹಿರಿಯ ಸೊಸೆ 2 ಹೆಂಗಸರನ್ನು ಒಳಗಿನ ಅಂಗಳಕ್ಕೆ ಕರೆದುಕೊಂಡು ಹೋದಳು. ಜೋಯಿಸರು ಕ್ಷೇತ್ರಪಾಲನನ್ನು ಒಳಗೆ ಕರೆದುಕೊಂಡು ಬಂದ ಮೇಲೆ ಅಚ್ಚಣ್ಣಯ್ಯ ಒಳಬಾಗಿಲಿನ ಹತ್ತಿರ ಕೈ ತೋರಿಸಿ, ಮಗು, ಅಲ್ಲಿ ಕೂತಿರೋರು ಯಾರು ಹೇಳ್ತೀಯಾ ಎಂದು ಕೇಳಿದರು. ಉಪ್ಪಾರರ ಪಾಪಯ್ಯ ಅಲ್ವೇ, ಕ್ಷೇತ್ರಪಾಲ ತಕ್ಷಣ ಹೇಳಿದ. ಒಳಬಾಗಿಲಿನ ಹತ್ತಿರ ಕುಳಿತಿದ್ದ ಉಪ್ಪಾರರ ಪಾಪಯ್ಯ ಮಟ್ಟಸವಾದ ಕಪ್ಪು ಬಣ್ಣದ ಆಳು, 2 ಕಿವಿಗಳಿಗೂ 10 ಕಡಕುಗಳನ್ನು ಇಟ್ಟುಕೊಂಡಿದ್ದ. ಅವನು ಅಚ್ಚಣ್ಣಯ್ಯನ ಕಡೆಗೆ ತಿರುಗಿ, ಸ್ವಾಮಿ, ಹೆಚ್ಚು ಕಮ್ಮಿ ಅದೇ ರೂಪು, ಅದೇ ಆಳ್ತನ, ಅವರನ್ನೇ ನೋಡ್ದಂಗೆ ಆಯ್ತದೆ, ಜೋಗಯ್ಯನ ಮಾತು ನಿಜ ಎಂದ. ಅಚ್ಚಣ್ಣಯ್ಯ ಎದ್ದು ಕ್ಷೇತ್ರಪಾಲನ ಕೈ ಹಿಡಿದುಕೊಂಡು ಒಳಗೆ ಹೋದರು. ಒಳಗಿನ ಕೋಣೆಯಲ್ಲಿ ಮಂದಲಿಗೆಯ ಮೇಲೆ ಕೂತಿದ್ದ ವೃದ್ಧೆಯನ್ನು ತೋರಿಸಿ, ಇವಳು ಯಾರು ಎಂದು ಕೇಳಿದರು. 1 ನಿಮಿಷ ಆಕೆಯನ್ನು ದಿಟ್ಟಿಸಿ ನೋಡಿ ಕ್ಷೇತ್ರಪಾಲ, ಅಮ್ಮ ಅಲ್ಲವೇ ಎಂದು ನಮಸ್ಕಾರ ಮಾಡಿದ. ವೃದ್ಧೆಯು ಅವನನ್ನು ದಿಟ್ಟಿಸಿ ಕಣ್ಣಿನಲ್ಲಿ ನೀರು ತುಂಬಿಕೊಂಡರು. ಕ್ಷೇತ್ರಪಾಲ ಒಳಗೆ ಬರುವ ಮೊದಲು ಮಂದಲಿಗೆಯ ಮೇಲೆ ಕುಳಿತಿದ್ದ ವಿಧವೆಯು ತಕ್ಷಣ ಎದ್ದು ಹೋಗಿ ಕಂಬದ ಮರೆಯಲ್ಲಿ ನಿಂತುಕೊಂಡಳು. ಅವಳ ಹತ್ತಿರಕ್ಕೆ ಕ್ಷೇತ್ರಪಾಲನನ್ನು ಕರೆದುಕೊಂಡು ಹೋಗಿ ಅಚ್ಚಣ್ಣಯ್ಯನವರು ಇವಳು ಯಾರು ಎಂದು ಕೇಳಿದಾಗ ಅವನು ತಬ್ಬಿಬ್ಬಾಂದವನಂತೆ ಅವಳನ್ನು ನೋಡಿದ. 2-3 ನಿಮಿಷವಾದರೂ ಅವನ ದೃಷ್ಟಿ ಏನೂ ಅರ್ಥವಾಗದಂತೆ ಇತ್ತು. ಎತ್ತರದ ಮೈಕಟ್ಟಿನ ಸ್ವಲ್ಪ ಮೈ ತುಂಬಿದ ಆ ವಿಧವೆಯು ನೆಲವನ್ನೇ ನೋಡುತ್ತಾ ನಿಂತಳು. ಕ್ಷೇತ್ರಪಾಲ ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಹೊರಟು ಹೊರಗಡೆ ಬಂದು ಜಗಲಿಯ ಮೇಲೆ ಕುಳಿತು ಬಿಟ್ಟ. ಏನು ತಿಳಿಯದೆ ಅಚ್ಚಣ್ಣಯ್ಯ ಹೊರಗೆ ಬಂದು, ಅವಳು ಯಾರು ಹೇಳು ಮಗು ಎಂದಾಗ ಅವನ ಮುಖದ ಮೇಲೆ ಕೋಪ ಉರಿಯುತ್ತಿರುವಂತೆ ಕಾಣುತ್ತಿತ್ತು. ನಾನು ಅವಳ ಮುಖ ನೋಡಲ್ಲ ಎಂದ. ಯಾಕೆ? ವಿಧವೆಯ ಹಾಗೆ ತಲೆ ಮಾಡಿಸಿಕೊಂಡು ಕೆಂಪಿನ ಸೀರೆ ಉಟ್ಟಿದ್ದಾಳೆ. ಲೋಕಾಚಾರ ನಿನಗೆ ಗೊತ್ತಿಲ್ಲವೇ? ಇರಲಿ, ಒಳಗೆ ಬಾ. ಅವಳು ಕೆಂಪು ಸೀರೆ ತೆಗೆದು ಲಕ್ಷಣವಾದ ಅಂಚಿನ ಸೀರೆ ಉಟ್ಟುಕೊಳ್ಳೋ ತನಕ ನಾನು ಒಳಗೆ ಬರೋದಿಲ್ಲ. ಹಣೆಗೆ ಕುಂಕುಮನೂ ಇಟ್ಕೋಬೇಕು. ಅದು ಹಾಗಾಗತ್ತೆ, ಆಗದಿದ್ದರೆ ಬಿಡಿ ಎಂದು ಹೇಳಿ ಅವನು ತನ್ನ ನಾಯಿಗೆ ಸಿಳ್ಳೆ ಹಾಕಿ ಜಗುಲಿಯಿಂದ ಇಳಿದು ಕೆರೆಯ ಕೋಡಿಯ ಕಡೆಗೆ ಹೊರಟೆ ಹೋದ. ಅಚ್ಚಣ್ಣಯ್ಯ ಒಳಗೆ ಬಂದರು. ಜೋಯಿಸರನ್ನು ಕೇಳಿದರು, ಸ್ವಾಮಿ, 18 ವರ್ಷದಲ್ಲಿ ನನ್ನ ಸೊಸೆ ಮಡಿಯಾದಳು, ಈಗ ಇವನು ಹೀಗೆ ಹೇಳ್ತಾನೆ, ಅವಳು ಅಂಚಿನ ಸೀರೆ ಉಟ್ಟು ಹಣೆಗೆ ಕುಂಕುಮ ಇಟ್ಕೋಬಹುದೇ? ಪಿಶಾಚಿ ಹೇಳುತ್ತೆ ಅಂತ ಮಾಡಬಾರದು ಮಾಡಬಹುದೇ? ಅದೆಲ್ಲಿಯ ಮಾತು ಎಂಬ ಜೋಯಿಸರ ಮಾತಿಗೆ ಅಚ್ಚಣ್ಣಯ್ಯ, ಅದು ಪಿಶಾಚಿಯಲ್ಲ, ಇವು ನನ್ನ ಮಗನೇ ಎಂದರು. ಇದೇ ನೀವು ಹೇಳೋದು? ಅದು ಹೇಗೆ? ನನ್ನ ಮಗನನ್ನು ನೀವು ನೋಡಿರಲಿಲ್ಲ. ಕ್ಷೇತ್ರಪಾಲನದ್ದು ಅವನದ್ದೇ ರೂಪ, ಲಕ್ಷಣ, ಮೈಕಟ್ಟು ಎಲ್ಲ. ನನ್ನ ಮಗ ಅರೆಯಾಯಸ್ಸಿನಲ್ಲಿ ಸತ್ತು 1 ವರ್ಷಕ್ಕೆ ಸರಿಯಾಗಿ ಅವನು ಹುಟ್ಟಿದ್ದಾನೆ.
ಅಲ್ಲದೆ ನನ್ನ ಮಗನಿಗೆ ನಮ್ಮೂರಿನಲ್ಲಿ ಏನೇನು ಗೊತ್ತಿತ್ತು ಅದೆಲ್ಲವನ್ನು ಇವನು ಹೇಳ್ತಾನೆ. ನಮ್ಮೂರಿನಲ್ಲಿ ಒಬ್ಬ ಜೋಗಿ ಇದ್ದಾನೆ, ಸನ್ಯಾಸಿ, ಅವನು ಅಂತರ್ದೃಷ್ಟಿ ಇರೋ ಸಾಧು, ಅವನು ಸಹ ಇವನು ನನ್ನ ಮಗನೇ ಅಂತ ಹೇಳಿದ್ದಾನೆ. ಜೋಯಿಸರಿಗೆ ಮರು ಉತ್ತರ ತಿಳಿಯಲಿಲ್ಲ. ಹಾಗೆಂದ ಅವರು ಹೇಳಿದ್ದು ತಕ್ಷಣ ಒಪ್ಪಿಗೆಯೂ ಆಗಲಿಲ್ಲ. ಅಚ್ಚಣ್ಣಯ್ಯನವರೇ, ನೀವು ಜೋಯಿಸರು, ನೀವೇ ಹೇಳಿ, ನನ್ನ ಸೊಸೆ ಅಂಚಿನ ಸೀರೆ ಉಟ್ಟು ಹಣೆಗೆ ಕುಂಕುಮ ಇಟ್ಕೋಬಹುದೇ ಎಂದು ಹೇಳಿದರು. ಸ್ವಾಮಿ, ಶಾಸ್ತ್ರದಲ್ಲಿ ಇಂಥ ಸಂದರ್ಭ ಬಂದರೆ ಏನು ಮಾಡಬೇಕು ಅಂತ ಎನ್ನು ಎಲ್ಲಿಯೂ ಹೇಳಿಲ್ಲ. ನಾನು ಸಹ ಅಂಥ ದೊಡ್ಡ ವಿದ್ವಾಂಸನಲ್ಲ, ನಿಮ್ಮ ಆತ್ಮಕ್ಕೆ ತಿಳಿದಂತೆ ಮಾಡಿ. ಅಚ್ಚಣ್ಣಯ್ಯ ಒಳಗೆ ಹೋದರು. ಹೆಂಡತಿಯ ಕೈಯಲ್ಲಿ ನಿನ್ನ ದೊಡ್ಡ ಅಂಚಿನ ಸೀರೆನ ಯಂಕನಿಗೆ ಕೊಡು, ಅವಳು ಅದನ್ನು ಉಟ್ಕೊಂಡು ಹಣೆಗೆ ಕುಂಕುಮ ಇಟ್ಕೊಳ್ಳಲಿ ಎಂದು ಅವರು ಹೇಳಿದಾಗ ಆಕೆ ಅವಳು ಏನಂತಾಳೆ ಕೇಳಿ ಎಂದರು. ಸೊಸೆಯ ಕಡೆಗೆ ತಿರುಗಿ, ಅಚ್ಚಣ್ಣಯ್ಯ ಮಗು, ಅವನ ಕೈಯಲ್ಲಿ ನೀನು ಏನೇನು ಮಾತನಾಡಬೇಕು ಅಂತ ನಿರ್ಧರಿಸಿ ಅದಕ್ಕೆ ಸಿದ್ಧವಾಗಿಯೇ ಬಂದಿದ್ದೀಯಾ? ಈಗ ನಾನು ಹೇಳಿದಷ್ಟು ಮಾಡು ಎಂದು ಹೇಳಿ ಹೊರಗೆ ಹೋದರು. ಅಷ್ಟರಲ್ಲಿ ಉಪ್ಪಾರರ ಪಾಪಯ್ಯ ಮನೆಯಿಂದ ಹೊರಬಿದ್ದು ಕ್ಷೇತ್ರಪಾಲನನ್ನೇ ಅನುಸರಿಸಿದ್ದ. ಹಿಂದೆ ಮುಂದೆ ನೋಡದೆ ತನ್ನ ನಾಯನ್ನು ಅನುಸರಿಸುತ್ತಾ ಕ್ಷೇತ್ರಪಾಲ ಕೆರೆಯ ಅಂಚಿಯ ಕೋಡಿಯ ಜಾರುಬಂಡೆಯ ಹತ್ತಿರ ಹೋದ. ಆಗ ಬೆಳಗಿನ 11 ಗಂಟೆಯ ಸಮಯ. ಪಾಪಯ್ಯ ಕ್ಷೇತ್ರಪಾಲನ ಹತ್ತಿರ ಹೋಗಿ, ವಿಶ್ವೇಶ್ವರಯ್ಯನವರೇ, ನಿಮ್ಮ ಕುಟ್ಟೆ ವಹಿಸಿ ಮಾತಾಡಬೇಕು ಅಂತ ಬಂದೆ ಎಂದ. ತನ್ನ ಹಳೆಯ ಮಿತ್ರನನ್ನು ಸ್ವಾಗತಿಸುತ್ತೇ ಸಹಜವಾಗಿ ಧ್ವನಿಲಿ ಬಾ, ಕೂತುಕೋ ಎಂದ. ತಾನು ಕುಳಿತಿದ್ದ ಬಂಡೆಯ ಪಕ್ಕದಲ್ಲಿ ಒಂದು ಜಾಗವನ್ನು ತೋರಿಸಿ ಹತ್ತಿರ ಕುಳಿತ ಪಾಪಯ್ಯನಿಗೆ ತಕ್ಷಣ ಏನು ಮಾಡಬೇಕೆಂದು ತಿಳಿದಿದ್ದರೂ ಒಂದು ನಿಮಿಷ ನಂತರ ನೆನಪು ಮಾಡಿಕೊಂಡು, ಸ್ವಾಮಿ, ನಿಮ್ಮ ಮೂಡುಗಡೆ ತೋಟದಾಗ ಏಸ್ ಮಾವಿನ ಮರ ಆಯ್ತೆ ಹೇಳ್ತೀರಾ? ಅದನ್ನ ಕೇಳ್ತೀಯಾ? ಮೂರು ಕಸಿ ಗಿಡ, ಒಂದು ಗಿಣಿ ಮೂತಿದ್ದು, ಇನ್ನೆರಡು ಹುಳಿ ಮಾವು, ಒಟ್ಟಾರಲ್ವೇ? ನಿಮ್ಮನೆ ಆಳು ಹೊಲೆರ ಕರಿಯನ ಮದುವೆ ಹೆಂಗಾಯ್ತು ಗೊತ್ತಾ? ಗೊತ್ತಿಲ್ಲದ ಏನು, ಅವನು ಚಿಕ್ಕಿ ಇಬ್ಬರು ದನ ಕಾಯುವ ಕಬ್ಬಿನ ಗದ್ದೆಯಲ್ಲಿ ಒಂದಾಗಿದ್ರು. ಚಿಕ್ಕ ಬಸರಿಯಾದಾಗ ತನ್ನ ಮರ್ಯಾದೆ ಹೋಯಿತು ಅಂತ ಚಿಕ್ಕಿ ಅಪ್ಪ ಕರಿಯನ್ನ ಹೊಡೆದು ಸಾಯಿಸಕ್ಕೆ ಹೋಗಿದ್ದ. ನಮ್ಮಪ್ಪ ಅವರೇ ಮಧ್ಯಸ್ಥಿಕೆ ವಹಿಸಿ ನಾಯಿ ಮುಟ್ಟಿದ ಮಡಿಕೆನ ನಾಯಿಗೆ ಕಟ್ಟುವಂತ ನ್ಯಾಯ ಹೇಳಿ ಕರಿಯಮ್ದು ಚಿಕ್ಕಿದು ಲಗ್ನ ಮಾಡಿದ್ರು. ಆಮೇಲೆ ಮಾವ ಅಳಿಯ ತುಂಬಾ ಅನ್ಯೋನ್ಯವಾದ್ರು ಅಲ್ವೇ? ಪಾಪಯ್ಯನಿಗೆ ಮುಂದೆ ಏನ್ ಹೇಳಬೇಕು ತಿಳಿಯಲಿಲ್ಲ. ತನ್ನ ಊರಿನಿಂದ 3 ದಿನದ ಪಯಣದ ದೂರದ ಊರೊಂದರಲ್ಲಿ 18 ಪ್ರಾಯದೊಬ್ಬ ಹುಡುಗನು ತನ್ನ ಹಳೆಯ ಸ್ನೇಹಿತ ವಿಶ್ವೇಶ್ವರಯ್ಯನು ತಿಳಿದದ್ದನ್ನು ಎಲ್ಲವನ್ನೂ ಹೇಳುತ್ತಾನೆಂದು ಕೇಳಿದಾಗ ಅವನಿಗೆ ನಂಬಿಕೆ ಹುಟ್ಟಿರಲಿಲ್ಲ. ಈಗ ಅವನು ಆಶ್ಚರ್ಯದಿಂದ ಮೂಕನಾದ. ಆದರೂ ಜ್ಞಾಪಿಸಿಕೊಂಡು ಕೇಳಿದ, ಸ್ವಾಮಿ, ನಾನು ಕಾರಬ್ಬದ ದಿನ ನಮ್ಮ ಮಾವನ ಮನೆಗೆ ನನ್ನ ಸೋಬಾನಕ್ಕೆ ಅಂತ ಹೋಗಿದ್ನಲ್ಲ, ಅವತ್ತು ರಾತ್ರಿ ಏನಾಯಿತು ಅಂತ ಯಾರಿಗೂ ಹೇಳಿರಲಿಲ್ಲ. ನಿಮ್ಮೊಬ್ಬರಿಗೆ ಮಾವಿನ ಮರದ ಅಡಿ ಕುಂತ ಹೇಳಿದ್ದೆ, ಅದು ನೆಪ್ಪಿನಾಗೈತೇನು? ಇಲ್ಲದೇನೋ, ಹುಡುಗಿನ ರಾಗಿ ಪೆಟ್ಟೆ ಒಳಗೆ ಔಸಿ ಇಟ್ಟಿದ್ರು, ರಾತ್ರಿ ಎಲ್ಲ ಹುಡುಕಿದ್ರು, ನಿನಗವಳು ಸಿಕ್ಕಲಿಲ್ಲ. ಬೆಳಿಗ್ಗೆ ಏನೂ ಇಲ್ಲದೆ ಹೊರಗೆ ಬಂದಿದ್ರೆ ನಿನಗೆ ಅವಮಾನವಾಗ್ತಿತ್ತು. ಎಲ್ಲಿ ಔತ್ಕೊಂಡಿದ್ರು ಬಾರೆ, ನಂಗೆ ಅವಮಾನವಾಗ್ತೈತೆ. ನಾನು ನೀನು ಗಂಡ ಹೆಂಡತಿ, ನಂಗೆ ಮರುವಾದೆ ಹೋದರೆ ಏನು, ನಿಂಗೆ ಹೋದರೆ ಏನು ಅಂತ ನೀನು ಗ್ವಾಗಿರದ ಮೇಲೆ ಅವಳೆ ಪೆಟ್ಟಿಗೆ ಒಳಗಿದ್ದೀನಿ ಕೈ ಹಾಕಿ ಎತ್ಕೊಳ್ಳಿ ಅಂತ ತಾನಿರೋ ಜಾಗನ ಹೇಳಲಿಲ್ವೇ? ಇನ್ನು ಮುಂದೆ ಪರೀಕ್ಷೆ ಮಾಡಬೇಕೆಂದು ಪಾಪಯ್ಯನಿಗೆ ಎನಿಸಲಿಲ್ಲ. ಮನೆಗೆ ಹೋಗೋಣ, ನಡೀರಿ ಎಂದು ಹೇಳಿದ. ಕ್ಷೇತ್ರಪಾಲ, ಯಾವ ಮನೆಗೆ? ಈ ಊರಿನಲ್ಲೋ ನಮ್ಮೂರಿನಲ್ಲೋ ಎಂದು ಪ್ರಶ್ನಿಸಿದ. ನಮ್ಮೂರಿಗೆ ಬರ್ತೀರಾ ಸ್ವಾಮಿ? ಅದು ನಿಮ್ಮೂರೇ ಏನೋ, ನನ್ನೂರಲ್ವಾ. ನಾನು ಕರ್ಕೊಂಡು ಹೋಗದೆ ಬರೀ ತಮಾಷೆ ನೋಡೋಕ್ಕೆ ಬರ್ತಿದ್ದೀರಿ ನೀವೆಲ್ಲ? ಆಗಲಿ, ಈಗ ಮನೆಗೆ ಬನ್ನಿ ಎಂದು ಹೇಳಿ ಪಾಪಯ್ಯ ಕ್ಷೇತ್ರಪಾಲನನ್ನು ಎಬ್ಬಿಸಿಕೊಂಡು ಮನೆಗೆ ಬಂದ. ಅಷ್ಟರಲ್ಲಿ ಮಧ್ಯಾಹ್ನವಾಗಿತ್ತು. ಮನೆಯಲ್ಲಿ ಎಲ್ಲರದ್ದು ಸ್ನಾನ ಆಗಿ ಊಟಕ್ಕೆ ಎಲೆ ಹಾಕುವ ಸಿದ್ಧತೆಯು ನಡೆದಿತ್ತು. ಮೊದಲು ಗಂಡಸರ ಊಟವಾದ ಮೇಲೆ ಹೆಂಗಸರು ಊಟಕ್ಕೆ ಕುಳಿತರು. ಜೋಯಿಸರ ಮನೆಯಲ್ಲಿ ಒಂದು ಅಟ್ಟವಿತ್ತು. ಹಳೆಯ ಕಾಲದ ಓಲೆಗರಿ ಗಂಟುಗಳು ಮೊದಲಾದ ಶಾಸ್ತ್ರದ ಪುಸ್ತಕಗಳನ್ನು ಬಿಟ್ಟರೆ ಏನೂ ಇಡುತ್ತಿರಲಿಲ್ಲ. ಆದರೂ ಅದನ್ನು ಆಗಾಗ್ಗೆ ಗುಡಿಸಿ ಸಾರಿಸಿ ಇಟ್ಟುದರಿಂದ ಚೊಕ್ಕಟವಾಗಿ ಇಟ್ಟಿದ್ದರು. ಒಳಗೆ ಹೆಂಗಸರ ಊಟವಾದ ಮೇಲೆ ಜೋಯಿಸರು ಕ್ಷೇತ್ರಪಾಲನನ್ನು, ಮಗು, ನೀನು ಅಟ್ಟದ ಮೇಲಿನ ಚಿಕ್ಕ ಮನೆಯಲ್ಲಿ ಕೂತಿರು, ನಡಿ ಎಂದರು. ಯಾಕೆ ಏನು ಮೊದಲಾಗಿ ಕೇಳದೆ ಅವನು ಏಣಿ ಹತ್ತಿ ಮಬ್ಬುಗತ್ತಲೆಯ ಅಟ್ಟದ ಆ ಕೋಣೆಗೆ ಹೋಗಿ ಬಿಸಿಲು ಹಂಚಿಗೆ ಮುಚ್ಚಿದ್ದ ಓಡನ್ನು ತೆಗೆದು ಬೆಳಕು ಬರುವಂತೆ ಮಾಡಿ ನೆಲದ ಮೇಲೆ ಕುಳಿತುಕೊಂಡ. ಕೆಳಗಡೆ ವೃದ್ಧೆಯು ಸೊಸೆಗೆ ಹೇಳುತ್ತಿದ್ದಳು, ಯಂಕ, ನೀನು ಇಷ್ಟು ದೂರ ಬಂದು ಈಗ ಮೇಲೆ ಹೋಗಿ ಮಾತಾಡಲ್ಲ ಅಂದರೆ ಹೇಗೆ? ಸುಮ್ಮನೆ ಏಣಿ ಹತ್ತಿ ಹೋಗು, ನೀನು ನಾವು ಹೇಳಿದಾಗೆ ಮಾತುಕತೆ ಆಡು. ಸೊಸೆ ಈಗ ಅತ್ತೆಯದೇ ಒಂದು ತಿಳಿ ಹಳದಿ ಬಣ್ಣದ ರೇಷ್ಮೆ ಸೀರೆಯನ್ನು ತಲೆಗೆ ಮುಸುಕು ಹಾಕಿದ್ದಳು. ಹಣೆಯಲ್ಲಿ ಕುಂಕುಮವೂ ಇತ್ತು. ಹೇಳಿದಳು, ಅಮ್ಮ, ನೀವು ಹೇಳಿದ್ರಿ ಅಂತ ನಾನು ಈ ಸೀರೆ ಉಟ್ಕೊಂಡೆ. ಇನ್ನು ನನಗೆ ಮಾತಾಡೋಕ್ಕೆ ನಾಚಿಕೆ ಆಗುತ್ತೆ. ನಾನೊಬ್ಬಳೆ ಹಾಗೆ ಅಟ್ಟ ಹತ್ತಿ ಹೋಗಲಿ. ಹತ್ತಿರವೇ ಇದ್ದ ಅಚ್ಚಣ್ಣಯ್ಯನ ಹೆಂಡತಿಗೆ, ನೀನು ಅವಳ ಜೊತೆಗೆ ಹೋಗಿ ಎರಡು ಮಾತನಾಡಿ ಇಳಿದು ಬಾ ಎಂದ ಮೇಲೆ ವೃದ್ಧೆಯೇ ಮೊದಲು ಏಣಿ ಹತ್ತಿದ್ದರು. ಅಚ್ಚಣ್ಣಯ್ಯ ಮತ್ತೊಮ್ಮೆ ಬಲವಂತ ಮಾಡಿದ ಮೇಲೆ ಸೊಸೆಯು ತಲೆಯನ್ನು ತಗ್ಗಿಸಿ ನಿಧಾನವಾಗಿ ಅತ್ತೆಯನ್ನು ಅನುಸರಿಸಿದಳು. ಕ್ಷೇತ್ರಪಾಲ ಕಲ್ಲಿನ ವಿಗ್ರಹದಂತೆ ಸುಮ್ಮನೆ ಕುಳಿತಿದ್ದ. ಮೊದಲು ಆ ಕೋಣೆಯ ಒಳಗೆ ಹೋದ ವೃದ್ಧೆಯೇ ಅವನ ಹತ್ತಿರ ಕುಳಿತು, ಏನಪ್ಪ, ಇಷ್ಟು ದಿನ ಆಯಿತು, ಇಷ್ಟೆಲ್ಲ ಗೊತ್ತಿದ್ದವನು ನೀನಾಗಿಯೇ ಯಾಕೆ ಆ ಊರಿಗೆ ಬರಬಾರ್ದಾಗಿತ್ತು ಎಂದರು. ಕ್ಷೇತ್ರಪಾಲ ತಕ್ಷಣ ಹೇಳಿದ, ಆ ಊರು ಎಲ್ಲಿದೆ ಅಂತ ನನಗೇನು ಗೊತ್ತು, ಅದರ ದಾರಿ ಯಾವುದು? ಅಲ್ಲದೆ ನಾನು ಬಂದರೆ ನನಗೆ ನಿಮ್ಮ ಗುರುತು ಸಿಕ್ತಿತ್ತು, ನಿಮ್ಗೆ ನನ್ನ ಗುರುತು ಸಿಕ್ತಿತ್ತೆ, ಸುಮ್ಮನೆ ಹೇಗೆ ಬರಲಿ? ನಿರ್ದಿಷ್ಟ ವ್ಯವಹಾರವನ್ನು ಭಾವನಾರಹಿತವಾದ ಧ್ವನಿಯಲ್ಲಿ ಹೇಳಿ ಮುಗಿಸುವ ವಕೀಲನಂತೆ ಅವನು ಕೊಟ್ಟ ಉತ್ತರದಿಂದ ಆಕೆಗೆ ಮುಂದೆ ಏನು ಹೇಳಬೇಕೆಂದೇ ತಿಳಿಯಲಿಲ್ಲ. ಆಕೆ ಸುಮ್ಮನೆ ಅರ್ಧಗಳಿಗೆ ಅವನನ್ನೇ ನೋಡುತ್ತಾ ಕುಳಿತರು.
ಅವನು ಮಾತ್ರ ನಿಶ್ಚಲ ಮೂರ್ತಿಯಂತೆ ಅವರಾರು ತನಗೆ ಸಂಬಂಧವೇ ಇಲ್ಲವೇನೋ ಎನ್ನುವ ರೀತಿಯಲ್ಲಿ ಕುಳಿತಿದ್ದ. ತಾವು ಅಲ್ಲಿಗೆ ಬಂದಿದ್ದ ಕಾರಣದ ನೆನಪಾಗಿ ವೃದ್ಧೆಯು ತನ್ನ ಸೊಸೆಯನ್ನು ಅಲ್ಲಿಯೇ ಬಿಟ್ಟು ಆ ಕೋಣೆಯಿಂದ ಹೊರಗೆ ಬಂದು ಏಣಿಯನ್ನು ಇಳಿದರು. ಕೋಣೆಯಲ್ಲಿ ಅವರಿಬ್ಬರೇ ಉಳಿದರು. ಕ್ಷೇತ್ರಪಾಲ ಮಾತ್ರ ಮೊದಲಿನಂತೆಯೇ ಕುಳಿತಿದ್ದ. ಅವನು ತಾನಾಗಿ ಮಾತನಾಡುವುದಿಲ್ಲವೆನ್ನುವುದನ್ನು ಅರಿತ ವೆಂಕಮ್ಮ, ನನ್ನ ಜ್ಞಾಪಕವಿದೆಯೇ ಎಂದು ಭಯ, ಸಂಭ್ರಮ ಮತ್ತು ಸಂಭ್ರಾಂತಿಗಳು ಒಡೆದು ನುಡಿಯುವ ನಡುಗುವ ಧ್ವನಿಯಲ್ಲಿ ಕೇಳಿದಳು. ಯಾಕೆ ಹಾಗೆ ಕೇಳ್ತೀಯಾ? ನನಗೆ ಮದುವೆ ಮಾಡಬೇಕು ಅಂತ ಇಲ್ಲಿ ಇವರೆಲ್ಲ ಎಷ್ಟು ಪ್ರಯತ್ನಪಟ್ಟರು. ನಾನು ಬೇಡ ಅಂದೆ, ಅದು ನಿನಗೆ ಗೊತ್ತಿಲ್ವೇ? ಗೊತ್ತಾಯಿತು. ಆ ವಿಷಯದಿಂದಲೇ ನಮಗೆ ನಿಮ್ಮ ವಿಷಯ ತಿಳಿದಿದ್ದು. ನಿನಗೆ ನನ್ನ ಜ್ಞಾಪಕವಿದೆಯೇ? ಎಷ್ಟು ವರ್ಷವಾಯಿತು? ಈ ಮಾತಿನಿಂದ ಅವಳಿಗೆ ಇದ್ದಕ್ಕಿದ್ದ ಹಾಗೆ ಅಳು ಬಂದು ಬಿಟ್ಟಿತು. ಕಳೆದ 18 ವರ್ಷಗಳಿಂದ ತಾನು ಅನುಭವಿಸಿದ ವೈಧವ್ಯದ ಜೀವನದ ಶೋಕವೆಲ್ಲ ಈಗ ಒಮ್ಮೆಲೆ ಪ್ರಜ್ಞೆಗೆ ಬಂದಂತಾಗಿ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳಾದರೂ ತನ್ನ ಹೊಸ ರೇಷ್ಮೆ ಸೀರೆಯ ಅಂಚಿನ ಸೀರೆಯ ಸೆರಗನ್ನು ಬಾಯಿಗೆ ಕೊಟ್ಟುಕೊಂಡು ಶಬ್ದವು ಕೆಳಗೆ ಯಾರಿಗೂ ಕೇಳಿಸದಂತೆ ತಡೆದುಕೊಂಡಳು. ಕ್ಷೇತ್ರಪಾಲ ಎದ್ದು ಹತ್ತಿರ ಬಂದು ಅವಳ ಕೈ ಹಿಡಿದು, ಯಂಕ ಯಾಕೆ ಅಳ್ತೀಯ? ನಾನು ಇಲ್ಲೇ ಇಲ್ವೇ ಎಂದ. ಆದರೆ ಅವಳು ತಕ್ಷಣ ಗಾಬರಿಯಿಂದ ಮೇಲೆ ಎದ್ದು ಒಂದು ಮೊಳ ದೂರ ಸರಿದು, ನೀವು ನನ್ನನ್ನು ಮುಟ್ಟಬಾರದು, ನಿಮ್ಮ ಕೈಲಿ ಸ್ವಲ್ಪ ಮಾತನಾಡಬೇಕು ಅಂತ ನಾನು ಇಲ್ಲಿಗೆ ಬಂದೆ. ದೂರದಲ್ಲಿ ಕೂತು ನಾನು ಕೇಳುವ ಮಾತಿಗೆ ನೀವು ಉತ್ತರ ಕೊಡಬೇಕು. ಅಷ್ಟೇ ತಾನೇ, ದೂರವೇ ಕೂತಿರ್ತೀನಿ ಎಂದ ಅವನು. ತಾನು ಮೊದಲಿದ್ದು ಕುಳಿತಿದ್ದ ಜಾಗಕ್ಕೆ ಹೋಗಿ ಕುಳಿತ. ಅವಳ ಮಾತಿನಿಂದ ಅವನಿಗೆ ಕೋಪವೂ ಬರಲಿಲ್ಲ, ನಾಚಿಕೆಯೂ ಇರಲಿಲ್ಲ. ಪಶ್ಚಾತ್ತಾಪ, ವಿಷಾದ ಮೊದಲಾದ ಯಾವ ಮಾನವ ಸಹಜ ಭಾವನೆಗಳು ಅವನ ಮುಖದ ಮೇಲೆ ಕಾಣಿಸಲಿಲ್ಲ. ಮುಂದೆ ಅವನು ತಾನಾಗಿಯೇ ಯಾವ ಮಾತನ್ನು ಆಡಲಿಲ್ಲ. ತಾನೇ ಹೇಗೆ ಮಾತನಾಡಬೇಕೆಂದು ತಿಳಿಯದವಳು ಸ್ವಲ್ಪ ಹೊತ್ತು ದಿಟ್ಟಿ ಕುಳಿತಿದ್ದಳು. ನಂತರ ತನ್ನ ತಲೆಯನ್ನು ಎತ್ತಿ ಅವನ ಮುಖವನ್ನು ಅರೆನೋಟದಿಂದ ದಿಟ್ಟಿಸಿ ನೋಡುತ್ತಾ ಕೇಳಿದಳು, ನಮ್ಮ ಮದುವೆ ಹೇಗಾಯ್ತು ಸ್ವಲ್ಪ ಹೇಳ್ತೀರಾ? ಯಾಕೆ? ಅಣ್ಣ, ಅಮ್ಮ, ಕೊನೆಗೆ ಉಪ್ಪಾರರ ಪಾಪಯ್ಯ ಎಲ್ಲರೂ ನನ್ನನ್ನು ಪರೀಕ್ಷೆ ಮಾಡಿದ್ರಿ. ಕೈ ಹಿಡಿದ ಹೆಂಡತಿ ನೀನೊಬ್ಬಳು ಪರೀಕ್ಷೆ ಮಾಡೋದೊಂದು ಬಾಕಿ ಉಳಿದಿದೆಯೇ? ಅದೇ ನಿರ್ವಿಕಾರ, ನಿರ್ಭಾವನೆಯ ಧ್ವನಿಯಿಂದ ದೃಷ್ಟಿಯಿಂದಲೂ ಹೇಳಿದ, ಪರೀಕ್ಷೆಗೆಲ್ಲ ನಾನು ಕೇಳಿದ್ದು. ಆದರೂ ಪೂರ್ತಿ ತಿಳ್ಕೋಬೇಕು, ನಾವು ಜೊತೆಯಲ್ಲಿ ಸಂಸಾರ ಮಾಡಿದ್ದು ಒಟ್ಟು 1.5 ವರ್ಷ ಅಲ್ವೇ? ಆಗ ನಮಗೆ ಮಾತ್ರ ಗೊತ್ತಿರೋ ಎಷ್ಟೋ ಮಾತುಕತೆ ವಿಷಯಗಳು ನಡೆದಿದ್ವಲ್ಲ, ಅದು ಮತ್ತೆ ಯಾರಿಗೂ ಗೊತ್ತಿಲ್ಲ. ನಿಮಗೆ ಜ್ಞಾಪಕವಿದ್ದರೆ ಒಂದೆರಡು ಹೇಳಿ ನೋಡೋಣ. ಪರೀಕ್ಷೆಗಲ್ಲ, ನೀನು ಕೇಳಿದ್ದು ಅಂತೀಯ, ಮತ್ತೆ ಪರೀಕ್ಷೆ ಮಾಡೋ ಪ್ರಶ್ನೆಗಳನ್ನೇ ಕೇಳ್ತಿದ್ದೀಯ. ಅದಕ್ಕೇನು, ವೆಂಕಟೇಶ್ಪುರದಲ್ಲವೇ ನಮ್ಮ ಮದುವೆ ಆದದ್ದು. ಧಾರೆ ಮಂಟಪಕ್ಕೆ ನಿನ್ನ ಕರ್ಕೊಂಡು ಬಂದರು. ಹೊರಗೆ ಜೋರಾಗಿ ಮಳೆ ಬರ್ತಿತ್ತು. ಅವತ್ತು ಸುರಿದ ಒಂದೇ ದಿನ ಮಳೆಗೆ ವೆಂಕಟೇಶ್ವರದ ಕೆರೆ ಕೋಡಿ ಬಿದ್ದು ಅವತ್ತು ರಾತ್ರಿಯೇ ಕೆರೆ ಏರಿ ಒಡೆದು ಹೋಗಲಿಲ್ವೆ. ವೆಂಕಮ್ಮನ ಮದುವೆ ಮೀನ ಲಗ್ನದಲ್ಲ ಜಲ ಲಗ್ನದಲ್ಲಿ ಆಯಿತು ಅಂತ ಶಾಸ್ತ್ರಿಗಳು ನಾಗೋಲಿ ಆಗುವಾಗ 10 ಸಲ ಹೇಳಿದ್ರಲ್ಲ, ಅದು ನಿಜವಲ್ವೇ? ಹ್ಞೂ, ಆದರೆ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ನಮ್ಮಬ್ಬರಿಗೆ ಗೊತ್ತಿರೋ ವಿಷಯ ಹೇಳಲೇ, ನೀನು ಬಸುರಿಯಾದಾಗ ಎಷ್ಟು ಚೆನ್ನಾಗಿದ್ದೆ. ಅಮ್ಮನೇ ನಿನಗೆ ತಾಳೆ ಹೂವಿನ ಹೆರಳು ಹಾಕಿ ಧರ್ಮಾವರದ ಸೀರೆ ಉಡಿಸ್ತಿರ್ಲಲ್ಲ, ಆಗ ನಾನು ನಿನ್ನ ಹೆರಳನ್ನು ಮೂಸಿ ನೋಡ್ತಾ ಇರಲಿಲ್ವೇ? ನಿನಗೆ 5ನೇ ತಿಂಗಳಲ್ಲಿ ನಿಮ್ಮ ಅಯ್ಯ ಬಾಣಂತನಕ್ಕೆ ಕರ್ಕೊಂಡು ಹೋಗ್ತಾರೆ ಹೋಗೋಕ್ಕೆ ಅಂತ ಬಂದಿದ್ರು. ಆಗಲೇ ಕಳಿಸ್ಕೊಳ್ಳೋಕ್ಕೆ ಮನಸ್ಸಿಲ್ಲದೆ ನಾನೇ ಅಲ್ವೇ, ಅವರು ಬೇಡ ಅಂತಾರೆ 7ನೇ ತಿಂಗಳಲ್ಲಿ ಕರ್ಕೊಂಡು ಹೋಗೋರಂತೆ, ಇಲ್ಲದೇ ಇದ್ದರೆ ಅವರು ಸಿಟ್ಟು ಮಾಡಿಕೊಂಡು ಮತ್ತೆ ನಾಮಕರಣಕ್ಕೂ ಬರೋಲ್ವಂತೆ ಅಂತ ನಿನ್ನ ಅಯ್ಯನ ಕೈಯಲ್ಲಿ ಹೇಳು ಅಂತ ನಿನ್ನ ಕೈಯಲ್ಲಿ ಹೇಳಿದ್ದು. 7ನೇ ತಿಂಗಳಲ್ಲಿ ಅವ್ರು ಕರ್ಕೊಂಡು ಹೋಗೋಕ್ಕೆ ಅಂತ ಮತ್ತೆ ಬಂದಾಗ ನಾನು ಹೋಗೋ ಹಿಂದಿನ ರಾತ್ರಿ ನೀನೇ ನನ್ನ ತಬ್ಕೊಂಡು ನನ್ನ ನೋಡ್ಕೊಂಡು ಹೋಗೋಕ್ಕೆ ನೀವು ಖಂಡಿತ ಬರಬೇಕು. ವೆಂಕಟೇಶ್ಪುರ ಯಾವ ಮಹಾ ಅಯ್ಯಂಗಜ್ಜಿ, 8 ಮೈಲಿ ಆಗುತ್ತೆ. ಅಪ್ಪ ಅಮ್ಮ ಏನಂತಾರೆ ಅಂತ ಯೋಚನೆ ಮಾಡಿದೆ. 15 ದಿನಕ್ಕೆ ಒಂದು ಸಲವಾದರೂ ಬರ್ತಿರಬೇಕು ಅಂತ ಅನ್ಲಿಲ್ವೇ? ಮತ್ತು ನೀವು ಯಾಕೆ ಬರಲಿಲ್ಲ? ಅದೇ ಕೊನೆ ದಿನವೂ ಆಯ್ತಲ್ಲ, ನಾವಿಬ್ಬರು ಒಬ್ಬೊಬ್ಬರನ್ನು ನೋಡಿ. ತನಗೆ ತಿಳಿಯದಂತೆ ವೆಂಕಮ್ಮನ ಭಾವನೆಯ ಸೆಳವಿಗೆ ಸಿಕ್ಕಿ ಮಾತನಾಡಿದಳು. ಹ್ಞೂ, ಬರಬೇಕು ಅಂತ ನಾನು 2 ಸಲ ಹೊರಟಿದ್ದೆ. ಒಂದು ಸಲ ಹೊರಡುವಾಗ ಕೊನೆ ಬೀದಿ ಅಯ್ಯಶಾಸ್ತ್ರಿಗಳು ಒಂಟಿ ಬ್ರಾಹ್ಮಣ ಎದುರಿಗೆ ಬಂದರು, ಪ್ರಯಾಣ ಮಾಡಬಾರ್ದು ಅಂತ ಹಿಂತಿರುಗಿ ಮನೆಗೆ ಬಂದೆ. ಇನ್ನೊಂದು ಸಲ ಹೊರಡಬೇಕು ಅನ್ನೋ ಹೊತ್ತಿಗೆ ಅಪ್ಪ ಕಾಯಿಲೆ ಮಲ್ಕೊಂಡ್ರು, ಬರೋಕ್ಕೆ ಆಗಲಿಲ್ಲ. ಆಮೇಲೆ ಮಗು ಹುಟ್ಟಲ್ಲ, ಆದರೆ ಅಪ್ಪಂಗಲ್ಲದ ನಕ್ಷತ್ರ, 5 ತಿಂಗಳಾದರೂ ಅಪ್ಪ ಮಗುನು ದೃಷ್ಟಿ ಬೀಳಬಾರ್ದು ಅಂತ ನಿಮ್ಮಯ್ಯನೇ ಹೇಳಿ ಕಳಿಸಿದ್ರು. ನಾನು ನೀನು ಒಬ್ಬರನ್ನೊಬ್ಬರು ನೋಡೋದು ಹಣೆಯಲ್ಲಿ ಬರೆದಿರಲಿಲ್ವೇನೋ. ಮತ್ತೆ ಅಷ್ಟರಲ್ಲಿ ನಾನು ಪುಟ್ಟಯ್ಯನ ಜೊತೆಗೆ ಪ್ರಯಾಗಕ್ಕೆ ಹೋದ್ನಲ್ಲ, ಕಾಲು ಜಾರಿತ್ತು, ಸಂಗಮದ ಪಾಲಾಗಿಬಿಟ್ಟೆ. ಕಾಲು ಜಾರಿತೆ? ಆಶ್ಚರ್ಯ ತುಂಬಿದ ಧ್ವನಿಯಲ್ಲಿ ಎದೆಗೆ ತುಂಬ ಉಸಿರು ಹಿಡಿದು ಕಂಡಿರೋ ಉತ್ಸುಕತೆಯಲ್ಲಿ ವೆಂಕಮ್ಮ ಹೇಳಿದಳು, ನೀವೇ ನೀರಿನಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ್ರಂತೆ, ಯಾರೋ ಶೇಟಿಗೆ ದುಡ್ಡು ಕೊಟ್ಟಿರಂತೆ ಅಂತ ಪುಟ್ಟಣ್ಣಯ್ಯ ಏನೇನೋ ಹೇಳಿದ್ರಂತರಲ್ಲ. ಸುಮ್ಮನೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ನಂಗೇನು ಹುಚ್ಚೆ? ಊರಿನಲ್ಲಿ ಅಪ್ಪ ಅಮ್ಮ ಇಷ್ಟು ಒಳ್ಳೆಯವರು, ನಿನ್ನಂಥ ಲಕ್ಷಣವಾದ ಚಿಕ್ಕ ವಯಸ್ಸಿನ ಹೆಂಡತಿ, ಗಂಡು ಮಗು, ಇವರನ್ನೆಲ್ಲ ಬಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನ? ಈ ಮಾತು ಕೇಳಿದ ವೆಂಕಮ್ಮನಿಗೆ ಅಳು ಬಂದುಬಿಡ್ತು. ಪುನಃ ಸೆರಗನ್ನು ಬಾಯಿಗೆ ಕೊಟ್ಟುಕೊಂಡು ಒತ್ತಿ ಬರುವ ಅಳುವನ್ನು ಸ್ವಲ್ಪ ಮಟ್ಟಿಗೆ ತಡೆದುಕೊಂಡಳು. ಅವನು ಮಾತ್ರ ಮೇಲೆ ಎದ್ದು ಹತ್ತಿರ ಬಂದು ಅವಳನ್ನು ಸಮಾಧಾನ ಮಾಡಲಿಲ್ಲ. ಅವಳ ಅಳುವು ತನಗೆ ಸಂಬಂಧಿಸಿದೇ ಇಲ್ಲವೇನು ಎಂದು ಸುಮ್ಮನೆ ಕುಳಿತಿದ್ದ. ವೆಂಕಮ್ಮ ನಡುವೆ ಬಿಕ್ಕಿ ಬಿಕ್ಕಳಿಸಿ ಅಳುತ್ತಾ ಹೇಳಿದಳು, ವೆಂಕಟೇಶ್ಪುರದಲ್ಲಿ ಎಷ್ಟೋ ಜನ ನನ್ನನ್ನು ಆಡ್ಕೊಂಡ್ರು. ಈ ಹುಡುಗಿಯ ಜಾತಕದಲ್ಲಿ ವೈಧವ್ಯ ಯೋಗವಿತ್ತು ಅಂತ ಕಾಣುತ್ತೆ, ಅಥವಾ
ಹುಟ್ಟಿದ ಮಗುವಿಗೆ ನಕ್ಷತ್ರದ ಕೆಟ್ಟ ಶಕ್ತಿಯ ಫಲವೋ ಏನೋ ಇಲ್ಲದಿದ್ದರೆ ಇಷ್ಟು ಲಕ್ಷಣವಾಗಿ ಆರೋಗ್ಯವಾಗಿದ್ದ ಹುಡುಗ ದಿನ ಸಂಧ್ಯಾ ವಂದನೆ ದೇವರ ಪೂಜೆ ಮಾಡುತ್ತಿದ್ದ. ಬ್ರಾಹ್ಮಣ 24 ವಯಸ್ಸಿಗೆ ಹೀಗೆ ಅಷ್ಟೂರ ಕ್ಷೇತ್ರಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳೋ ಬುದ್ಧಿ ಬರಬೇಕೆ ಅಂತ ಜನ ಆಡ್ಕೊಂಡ್ರು. ಆ ಊರೇ ಬೇಜಾರಾಗಿ ನಾನು ಊರಿಗೆ ಬಂದುಬಿಟ್ಟೆ. ಮಗುಗೆ ಹೆಸರೇನಿಟ್ರಿ, ಅವನು ಹೇಗಿದ್ದಾನೆ, ಇಲ್ಲಿಗ್ಯಾಕೆ ಬರಲಿಲ್ಲ, ನೀವೇ ಇಲ್ಲದ್ಮೇಲೆ ಇನ್ನು ಹೆಸರಿಡೋಕೆ ಅಂತ ನಮ್ಗೆ ಯಾರಿಗೂ ಬೇಕಿರಲಿಲ್ಲ, ಸುಮ್ಮನೆ ಮಗು ಅಂತ ಕರೀತಿದ್ವಿ. ಸ್ಕೂಲಿಗೆ ಸೇರಿಸುವಾಗ ಮಾತ್ರ ಅಪ್ಪ ಅಚ್ಯುತ ಅಂತ ಬರೆಸಿದ್ರು. ನನಗೆ ಮೊದಲು ಮೊದಲು ಅವನನ್ನು ಕಂಡ್ರೆ ಸಿಟ್ಟು ಬರ್ತಿತ್ತು, ಹುಟ್ಟಿದ ಕೂಡಲೇ ಅಪ್ಪನನ್ನು ತಿನ್ಕೊಂತು ಅಂತ. ಅಮ್ಮನಿಗೂ ಹಾಗೆ ಆಗ್ತಿತ್ತು. ಆದರೆ ಅಪ್ಪ ಮಾತ್ರ, ಯಾರ ಹಣೆ ಬರಹಕ್ಕೆ ಯಾರು ಹೊಣೆ, ಹಾಗಂತ ಮಗುನ ಯಾಕೆ ಬೈತೀರಾ, ಹಾಲು ಹಸು ಅದು, ದೇವರ ಸಮಾನ ಅಂತ ಹೇಳಿ ಸಮಾಧಾನ ಮಾಡಿದರು. ಎಷ್ಟಾದರೂ ನನ್ನ ಹೊಟ್ಟೆಲಿ ಹುಟ್ಟಿದ್ದಲ್ವೇ, ನನ್ನ ಸಿಟ್ಟು ಹೋಗಿ ಸಮಾಧಾನ ಆಗ್ತಿತ್ತು. ಒಂದು ವರ್ಷ ಆಗೋ ಹೊತ್ತಿಗೆ ಮನ ಸಮಾಧಾನಕ್ಕೆ ಬಂದು ನಮ್ಮ ಅದೃಷ್ಟಕ್ಕೆ ಮಗು ಏನು ಮಾಡುತ್ತೆ ಅಂತ ಅರಿತುಕೊಂಡು ಸುಮ್ಮನಾದೆ. ಏನು ಮಾಡ್ತಿದ್ದಾನೆ ಈಗ, ಇಲ್ಲಿಗೆ ಯಾಕೆ ಬರಲಿಲ್ಲ, ಬೆಂಗಳೂರಿನಾಗೆ ಕಾಲೇಜಲ್ಲಿ ಓದ್ತಿದ್ದಾನೆ. ಈ ವಿಷಯ ಅವನಿಗೂ ಗೊತ್ತಿಲ್ಲ, ಕ್ಷೇತ್ರಪಾಲ ಮುಂದೇನು ಕೇಳಲಿಲ್ಲ, ಇನ್ನು ಮಾತನಾಡಬೇಕೆಂದು ವೆಂಕಮ್ಮನಿಗೂ ತಿಳಿಯಲಿಲ್ಲ. ಅಷ್ಟರಲ್ಲಿ ಸಂಜೆಯಾಯಿತು. ಬಿಸಿಲು ಹೆಂಚಿನಿಂದ ನೇರವಾಗಿ ಸೂರ್ಯಪ್ರಕಾಶ ಒಳಗೆ ಆ ಕೋಣೆಯಲ್ಲಿ ಬರದೆ ಕತ್ತಲಾಗ್ತಾ ಇತ್ತು. ನಾನು ಕೆಳಗೆ ಹೋಗ್ತೀನಿ ಎಂದು ಕೆಳಗೆ ಹೇಳಿದಳು. ಕ್ಷೇತ್ರಪಾಲ, ಹೋಗುವಂತೆ, ಒಂದು ನಿಮಿಷ ತಡಿ, ಈಗ ನೀವೆಲ್ಲ ಇಲ್ಲಿಗೆ ಯಾಕೆ ಬಂದ್ರಿ ಹೇಳು ಎಂದ. ನಿಮ್ಮನ್ನು ನೋಡೋಕೆ ಅಂತ ಬಂದ್ವಿ. ನೋಡಿ ಆಯಿತು, ನೀವೆಲ್ಲ ಒಬ್ಬೊಬ್ಬರೇ ಒಂದೊಂದು ಥರ ನನ್ನನ್ನು ಪರೀಕ್ಷೆ ಮಾಡಿಯೂ ಆಯಿತು, ಇನ್ನು ಮುಂದೆ? ವೆಂಕಮ್ಮಯ್ಯನಿಗೆ ಏನು ಹೇಳಲು ತಿಳಿಯಲಿಲ್ಲ, ಮೌನವಾಗಿಯೇ ಇದ್ದಳು. ನೀವೆಲ್ಲ ಊರಿಗೆ ವಾಪಸ್ ಹೋಗ್ತೀರಾ, ನನ್ನನ್ನು ಇಲ್ಲೇ ಬಿಟ್ಟು ಹೋಗೋದಾ? ಹೋಗುತ್ತಾನೆ, ನನ್ನ ಮನೆ ಕರ್ಕೊಂಡು ಹೋಗೋದಿಲ್ವೇನು, ಕೈ ಹಿಡಿದ ನೀನು ಸಹ ನನ್ನನ್ನು ಹೀಗೆ ಇಲ್ಲಿ ಬಿಟ್ಟು ಊರಿಗೆ ಹೋಗ್ತೀಯಾ ಎಂದು ಕೇಳಿದ. ಮಾತಿಗೆ ಯಾವ ಉತ್ತರವನ್ನು ಕೊಡಲಿಲ್ಲ. ಆದರೆ ಅವಳ ಉಸಿರಿನ ಗತಿಯು ಭಾರವಾಗಿ ತಡೆದು ತಡೆದು ನಡೆಯುತ್ತಿತ್ತು. ಮತ್ತೊಮ್ಮೆ ಕಣ್ಣಿನಲ್ಲಿ ನೀರು ಬಂದು ಸೆರಗಿನಿಂದ ಒರೆಸಿಕೊಂಡಳು. ಆಮೇಲೆ ಕೆಳಗೆ ಇಳಿಯಲು ಕೈಲಾಗದವಳಂತೆ ಅಲ್ಲಿಯೇ ಒಂದು ಗಳಿಗೆ ಮೀರಿ ಕುಳಿತಳು. ಅಷ್ಟರಲ್ಲಿ ಆ ಕೋಣೆಯಲ್ಲಿ ಪೂರ್ತಿ ಕತ್ತಲಾಯಿತು. ಕೊನೆಗೆ ಎಲ್ಲರೂ ತನ್ನ ನಿರೀಕ್ಷಿಸಲು ನೆನಪಾಗಿ ಇದ್ದಕ್ಕಿದ್ದಂತೆ ಶಕ್ತಿಯನ್ನು ರೂಢಿಸಿಕೊಂಡು ಮೇಲೆ ಎದ್ದು ನಡೆದು ಏಳಿಯನ್ನು ಹಿಡಿದಳು. ಅತ್ತೆ ನಂಜಮ್ಮ ಹಜಾರದಲ್ಲಿ ಕುಳಿತು ಜೋಯಿಸರ ಇಬ್ಬರು ಸೊಸೆಯರ ಸಂಗಡ ತಮ್ಮ ಮಗನ ಸತ್ತ ಬಗ್ಗೆ ಮಾತನಾಡಿ ಪೇಚಾಡಿಕೊಳ್ಳುತ್ತಿದ್ದರು. ಹತ್ತಿರ ಬಂದ ಅವಳನ್ನು ಏನೇ ಎಂದು ಕೇಳಿದೆ ತಡ. ವೆಂಕಮ್ಮ ಮತ್ತೊಮ್ಮೆ ಅಳು ತುಂಬಿ ಬಂದ ಅಳುವನ್ನು ನುಂಗಿಕೊಳ್ಳದೆ ಹೊರಗೆ ಬಿಟ್ಟು, ಅಮ್ಮ ಖಂಡಿತ ನಿಮ್ಮ ಮಗನೇ, ಅವರ ಪ್ರೇತ ಈ ಹುಡುಗನನ್ನು ಹಿಡಿದುಕೊಂಡಿದೆ ಅಂದರೆ ನನಗೆ ನಂಬಿಕೆಯಾಗಲ್ಲ, ಅವರೇ ಹೀಗೆ ಹುಟ್ಟಿದ್ದಾರೆ ಎಂದು ತನ್ನ ಅಂತರಾತ್ಮವೊಂದಿಂದ ನುಡಿದಳು. ಅದುವರೆಗೂ ಕ್ಷೇತ್ರಪಾಲನ ಚರ್ಯೆಯನ್ನು ನಂಜಮ್ಮ ವರ್ಣಿಸುತ್ತಿದ್ದ ಜೋಯಿಸರ ಸೊಸೆಯರಿಗೂ ಇದು ಪ್ರೇತ ಅಲ್ಲ ಅಂತ ನಮಗೂ ಅನಿಸುತ್ತೆ. ಪ್ರೇತವಾಗಿದ್ದರೆ ಕರೆಗಳಲ್ಲಿ ಭಾಸ್ಕರಾಚಾರ್ಯ ಮುಂದೆ ನಿಲ್ಲುತ್ತಿರಲಿಲ್ಲ, ಅವನು ಎರಡು ಮುಂಗಾಲಿಯ ಮೇಲೆ ಇರುವ ಕಲೆಗಳನ್ನು ನೀವೇ ನೋಡಿದ್ದೀರಲ್ಲ ಎಂದರು. ಸೊಸೆ ಇಳಿದುದನ್ನು ತಿಳಿದು ಅಚ್ಚಣ್ಣಯ್ಯ ಜಗುಲಿಯಿಂದ ಒಳಗೆ ಬಂದರು. ಜೋಯಿಸರು ಸೊಸೆಯರು ಅಡಿಗೆ ಮನೆಗೆ ಹೋದರು. ಕ್ಷೇತ್ರಪಾಲ ಏಣೆಯಿಂದ ಇಳಿದು ಯಾರ ಕೈಲೂ ಮಾತನಾಡದೆ ಹೊರಗೆ ಬಂದು ಕೆರೆಯ ಕಡೆಗೆ ಹೊರಟು ಹೋದ. ಅವನ ನಾಯಿ ಅವನನ್ನು ಹಿಂಬಾಲಿಸಿತು. ಒಳಗೆ ಸೊಸೆ ಹೇಳಿದುದರಲ್ಲಿ ಕೇಳಿದ ಅಚ್ಚಣ್ಣಯ್ಯ, ಅವನು ನಮ್ಮ ವಿಶ್ವೇಶ್ವರನೇ ಅನ್ನೋದರಲ್ಲಿ ಸಂಶಯ ನನಗೂ ಇರಲಿಲ್ಲ, ನಿನಗೂ ಈ ವಿಷಯದಲ್ಲಿ ನಂಬಿಕೆಯಾಗಲಿ ಅಂತ ಸುಮ್ಮನಿದ್ದೆ. ನನಗಂತೂ ನಂಬಿಕೆಯಾಯಿತು. ಅಪ್ಪ, ನನ್ನನ್ನು ನೋಡಿ ಆಯಿತು, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಪರೀಕ್ಷೆ ಮಾಡಿದಿರಿ, ಇನ್ನು ನನ್ನನ್ನು ಇಲ್ಲೇ ಬಿಟ್ಟು ಹೋಗ್ತೀರಾ, ಕರ್ಕೊಂಡು ಹೋಗೋದಿಲ್ವೇ ಅಂತ ಅವ್ರು ಕೇಳಿದಾಗ ನನ್ನ ಕರುಳು ಇರಿದಾಗಾಯಿತು. ಸೊಸೆಯ ಮಾತನ್ನು ಕೇಳಿದ ವೃದ್ಧೆ ನಂಜಮ್ಮ ನೋವಿನಿಂದ ಮುಖವನ್ನು ಸಂಕುಚಿಸಿಕೊಂಡರು. ಅಚ್ಚಣ್ಣಯ್ಯ ಹೇಳಿದರು, ಪಾಪಯ್ಯನು ಅವನು ಹಾಗೆ ಕೇಳಿದಂತೆ, ಕರ್ಕೊಂಡೇ ಹೋಗೋಣ ಅಂತ ಪಾಪಯ್ಯನು ಹೇಳ್ತಾನೆ, ಊರಿನ ಜನ ಏನಂತಾರೆ ಅನ್ನೋದೊಂದೇ ನಾನು ಸ್ವಲ್ಪ ಯೋಚಿಸ್ತಿದ್ದೀನಿ. ನಮ್ಮ ಗುಣ ನಾವು ಕರ್ಕೊಂಡು ಹೋಗೋಕ್ಕೆ ಯಾರ ಮಾತನ್ನು ಯೋಚಿಸೋದು? ಜೊತೆಗೆ ಅಚ್ಯುತನ ಒಂದು ಮಾತು ಕೇಳಬೇಡವೆ, ಅವನೇ ನೇನು ಕೇಳಬೇಕು, ಅವನೇನು ಹುಟ್ಟಿಸಿದ ಅಪ್ಪನ ಒಂದು ಸಲವಾದರೂ ನೋಡಿದ್ದಾನೆಯೇ, ಸತ್ತು ಹೋಗಿದ್ದ ಅಪ್ಪ ಮನೆಗೆ ಬಂದರೆ ಅವನಿಗೂ ಸಂತೋಷವಾಗುತ್ತೆ. ಯಂಕ, ನಿನ್ನ ನಿಶ್ಚಿತವಾದ ಅಭಿಪ್ರಾಯವನ್ನು ಹೇಳು. ಅಚ್ಚಣ್ಣಯ್ಯ ಸೊಸೆಯ ಕಡೆಗೆ ನೋಡಿದರು. ನೇರವಾಗಿ ಉತ್ತರ ಹೇಳಲಾರದೆ ತಲೆಯನ್ನು ತಗ್ಗಿಸಿಕೊಂಡಳು. ನಿಧಾನವಾಗಿ ಹೇಳಿದಳು, ಅವರು ಊರಿಗೆ ಬರೋದು ಬ್ಯಾಡ ಅಂತ ನಿಮ್ಗನ್ಸಿದ್ರೆ ಬೇರೆ ಯಾವುದಾದ್ರೂ ಊರಿನಲ್ಲಿ ಒಂದು ಮನೆ ಮಾಡಿಕೊಡಿ, ನಾನು ಅವರ ಪಾದಸೇವೆ ಮಾಡ್ಕೊಂಡಿರ್ತೀನಿ. ಕರ್ಕೊಂಡು ಹೋದ್ಮೇಲೆ ಬೇರೆ ಊರಿನಲ್ಲಿ ಇರಬೇಕೇನು, ನಮ್ಮ ಮನೆಗೆ ನಮ್ಮ ಮಗನ ಜೊತೆನೇ ಇರಲಿ, ಆದರೆ ಜೋಯಿಸರನ್ನ ಕೇಳಬೇಕು, ಅವ್ರು ಕಳಿಸ್ಕೋಕೆ ಒಪ್ತಾರೋ ಹೇಗೋ. ಅಚ್ಚಣ್ಣಯ್ಯ ಇದ್ದು ಹೊರಗೆ ಬಂದರು. ಕ್ಷೇತ್ರಪಾಲನನ್ನು ಕಳಿಸೋ ವಿಷಯದಲ್ಲಿ ಜೋಯಿಸರ ಮನೆಯಲ್ಲಿ ಒಮ್ಮತವಿರಲಿಲ್ಲ. ಸೊಸೆಯರು ಮಾತ್ರ, ಅವರ ಮನೆ ಪದಾರ್ಥ ಇಲ್ಲಿ ತಪ್ಪಿ ಹುಟ್ಟಿದೆ, ಕಳಿಸೋದೇ ಸಮ ಎಂದರು. ನಾಗಜೋಯಿಸ ತಂದೆಯ ಸಂಗಡ, ಅಣ್ಣ ಇವರು ಕೇಳಿದ್ರು ಅಂತ ನಾವು ಕಳಿಸಿದರೆ ಸಾಕೋಕೆ ಶಕ್ತಿ ಇಲ್ಲದೆ ಸಾಗ ಹಾಕಿದ್ರು ಅಂತ ಜನರಲ್ಲಿ ಅಪವಾದ ಬರೋದಿಲ್ವೇ ಎಂದ. ತಮ್ಮ ಜೋಯಿಸ, ನೀನೇನೇ ಹೇಳು, ಇದವರ ಮಗನ ಪ್ರೇತವೇ ಹೊರತು ಅವರ ಮಗನೇ ಇಲ್ಲಿ ಇವನಾಗುಟ್ಟಲ್ಲಿ ಹುಟ್ಟಿಲ್ಲ. ಭಾಸ್ಕರಾಚಾರ್ಯ ಹೇಳಿದಾಗೆ ಇದು ಬ್ರಾಹ್ಮಣ ಪಿಶಾಚಿ, ಅವನ ಕೈಯಲ್ಲಿ ಬಿಡಿಸೋಕ್ಕಾಗಲಿಲ್ಲ, ನೀವು ಶೃಂಗೇರಿಗೆ ಹೋಗಿ ಬಂದರೆ ಬಿಡಿಸ್ಬೋದು ಅನಿಸುತ್ತೆ. ಅವನು ಹೇಗೆ ಇದ್ದರೂ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅವನನ್ನು ಕಳಿಸಲು ಜೋಯಿಸರಿಗೆ ಮನಸ್ಸು ಒಪ್ಪಲಿಲ್ಲ. ಅವರಿಗೆ ತಮ್ಮ ಹೆಂಡತಿ ನೆನಪಾಯಿತು, ಅವಳಿದ್ದರೆ ಕಳಿಸಲು ಒಪ್ಪುತ್ತಿದ್ದಾಳೆ. ರಾತ್ರಿ ಊಟವಾದ ಮೇಲೆ ಕ್ಷೇತ್ರಪಾಲ ಒಬ್ಬನನ್ನೇ ಹೊರಗೆ ಕರೆದುಕೊಂಡು ಹೋಗಿ ಕೇಳಿದರು, ಮಗು ನೀನು ಅವರ ಜೊತೆಗೆ ಊರಿಗೆ ಹೋಗ್ತೀಯಾ? ಅವರ ಊರಿಗೆ ಎಲ್ಲಿಗೆ ಹೋಗಲಿ, ಅದು ನನ್ನ ಊರೇ ಅಲ್ವೇ ಎಂದು ಕೇಳಿದ. ಹಾಗಾದರೆ ನಿನ್ನ ತಂದೆ ತಾಯಿ ಯಾರು? ಅಚ್ಚಣ್ಣಯ್ಯನವರು, ನಂಜಕ್ಕಯ್ಯನವರು. ನನಗೂ ನಿನಗೂ ಯಾವ ಸಂಬಂಧವೂ ಇಲ್ವೇ? ಇಲ್ಲ.
ಎಂದು ಅವನು ಯಾವ ಭಾವನೆಯೂ ಇಲ್ಲದ ಧ್ವನಿಯಲ್ಲಿ ಸಹಜವಾಗಿ ಮಾತನಾಡುವಂತೆ ಹೇಳಿದ. ಅದನ್ನು ಕೇಳಿ ಜೋಯಿಸರ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಬಂತು. ಅದನ್ನು ಒರೆಸಿಕೊಂಡ ಮೇಲೆ ಅವರ ಮನಸ್ಸು ವೇದಾಂತದ ಕಡೆಗೆ ಹೋಯಿತು. ಯಾರಿಗೆ ಯಾರು ಸಂಬಂಧ? ಬರೀ ಹುಟ್ಟಿದ ಕಾರಣ ಒಂದರಿಂದಲೇ ಸಂಬಂಧ ಬೆಳೆಯುತ್ತದೆಯೇ? ಸಾಕಿದರು ಅನ್ನೋ ಒಂದು ಕಾರಣಕ್ಕೆ ಪ್ರೀತಿಯ ಬಂಧನ ಬೆಳೆಯುತ್ತದೆಯೇ? ಅವನು ನನ್ನ ಮಗನಂತೂ ಅಲ್ಲ. ಆದರೂ ಅವನು ಈ ಮನೆಯಲ್ಲಿ ಯಾಕೆ ಹುಟ್ಟಿದ? ಈ ಮನೆಯಲ್ಲಿ ಹುಟ್ಟಿದ ಮಟ್ಟಿಗಾದರೂ ಏನಾದರೂ ಒಂದು ಸಂಬಂಧ ಇರಲೇಬೇಕಲ್ಲ. ಅದು ಯಾವುದು? ಎಷ್ಟು ಯೋಚಿಸಿದರೂ ಉತ್ತರ ಹೊಳೆಯಲಿಲ್ಲ. ಈ ಪ್ರಶ್ನೆಯಲ್ಲಿ ಮಗ್ನವಾದ ಮೇಲೆ ಅವರ ಮನಸ್ಸು ಕ್ಷೇತ್ರಪಾಲಿಂದ ಬಿಡುಗಡೆ ಹೊಂದಿತ್ತು. ಮನೆಗೆ ಹೋಗೋಣ ಬಾ ಎಂದು ಕರೆದುಕೊಂಡು ಬಂದರು. ಕ್ಷೇತ್ರಪಾಲ ಅಚ್ಚಣ್ಣನವರ ಮನೆಗೆ ಹೋಗುವುದು ನಿಶ್ಚಯವಾಯಿತು. ನಾನು ಈಗ ಕರ್ಕೊಂಡು ಹೋದರೂ ನಿಮ್ಮನ್ನು ಮರೆಯೋದಿಲ್ಲ. ನೀವು ನಮ್ಮೂರಿಗೆ ಆಗಾಗ ಬರ್ತಿರಬೇಕು. ಅವನನ್ನು ಇಲ್ಲಿಗೂ ಕಳಿಸ್ತಿರ್ತೀನಿ ಎಂದು ಅಚ್ಚಣ್ಣಯ್ಯ ಹೇಳಿದರು. ಆ ಮಾತಿಗೆ ಹೊಂದಿಕೊಳ್ಳಲಾರದಷ್ಟು ಖಿನ್ನವಾಗಿತ್ತು ಜೋಯಿಸರ ಮನಸ್ಸು. ಮರುದಿನವೂ ಎಲ್ಲರೂ ಅಲ್ಲಿಯೇ ಇದ್ದರು. ಮನೆಗೆ ಬಂದ ಎಲ್ಲರಿಗೂ ಪಾಯಸದ ಊಟ ಮಾಡಿಸಿ ಮಧ್ಯಾಹ್ನ ಪಾಯಸದ ಊಟ ಮಾಡಿಸಿ ಕ್ಷೇತ್ರಪಾಲನಿಗೆ ಹೊಸ ಪಂಚೆ ಕೊಟ್ಟರು. ರಾತ್ರಿ ಹೇಗೂ ಬೆಳದಿಂಗಳಿತ್ತು. ಅಷ್ಟರಲ್ಲಿ ಎತ್ತುಗಳು ಸುಧಾರಿಸಿಕೊಂಡವು. ರಾತ್ರಿಯ ಊಟ ಮುಗಿಸಿ ಎರಡು ಗಾಡಿಗಳ ಮೂಕಿಯನ್ನು ಎತ್ತಿದರು. ಹೊರಡುವಾಗ ಕ್ಷೇತ್ರಪಾಲ ಅಣ್ಣ ಅತ್ತಿಗೆಯರು ತಂದೆ ಮೊದಲಾದ ಎಲ್ಲರಿಗೂ ನಮಸ್ಕಾರ ಮಾಡಿದ. ಆದರೆ ಯಾರ ಸಂಗಡವೂ ಹೋಗಿ ಬರ್ತೀನಿ ಎಂದು ಸಹ ಹೇಳಲಿಲ್ಲ. ಸುಮ್ಮನೆ ಹೋಗಿ ಮುಂಭಾಗದ ಗಾಡಿಯ ಮೇಲೆ ಕುಳಿತುಕೊಂಡ. ಜೋಯಿಸರು ಮತ್ತು ನಾಗಾ ಜೋಯಿಸ ಊರ ಹೊರಗಿನ ತನಕ ಬಂದು ಕಳಿಸಿಕೊಟ್ಟರು. ಅದು ಶುಕ್ಲಪಕ್ಷದ ಅಷ್ಟಮಿ ನಡುರಾತ್ರಿ. ಸುಮಾರು 1 ಗಂಟೆಯ ತನಕವೂ ಬೆಳದಿಂಗಳಿತ್ತು. ಎತ್ತುಗಳ ಕರಳ ಗಂಟೆಯ ಶಬ್ದವನ್ನು ಮಾಡಿಕೊಂಡು ಎರಡು ಗಾಡಿಗಳು ಒಂದರ ಹಿಂದೆ ಮತ್ತೊಂದರಂತೆ ಹೋಗುತ್ತಿದ್ದವು. ಎರಡು ಕಮಾನು ಗಾಡಿಗಳು. ಮುಂದಿನ ಗಾಡಿಯಲ್ಲಿ ಕ್ಷೇತ್ರಪಾಲ, ನಂಜಮ್ಮ, ವೆಂಕಮ್ಮ ಕುಳಿತಿದ್ದರು. ಹಿಂದಿನದರಲ್ಲಿ ಅಚ್ಚಣ್ಣಯ್ಯ ಮತ್ತು ಉಪ್ಪಾರರ ಪಾಪಯ್ಯ. ಆಳುಗಳು ಮುಖ್ಯ ರಸ್ತೆ ಬಂದ ನಂತರ ಎತ್ತುಗಳು ಬೆನ್ನು ಚುಬುಕಿಸಿ ನಡಿಗೆಯನ್ನು ಜೋರು ಮಾಡಿಸಿದರು. ಬೆಳಕು ಹರಿಯುವ ವೇಳೆಗೆ ಅವರು ತೋಪಮ್ಮನ ಜಾತ್ರೆಯ ಮಾಳದ ತೆರಕ್ಕೆ ಬಂದಿದ್ದರು. ಗಾಡಿಯಲ್ಲಿ ಕುಳಿತಿದ್ದವರು ಪೈಕಿ ಕ್ಷೇತ್ರಪಾಲ ತಟ್ಟಿಯನ್ನು ಹೊರಗೆ ಚೆನ್ನಾಗಿ ನಿದ್ರೆ ಮಾಡಿದ್ದ. ಹಿಂದಿನ ಗಾಡಿಯ ಪಾಪಯ್ಯ ಚೆನ್ನಾಗಿ ತೂಕಡಿಸಿದ್ದ. ಆದರೆ ಅಚ್ಚಣ್ಣಯ್ಯ, ನಂಜಯ್ಯ, ವೆಂಕಮ್ಮ ಮೂವರಿಗೂ ಸ್ವಲ್ಪವೂ ನಿದ್ರೆ ಬರಲಿಲ್ಲ. ತೋಪಮ್ಮನ ಜಾತ್ರೆಯ ಮಾಳದಲ್ಲಿ ಅಡಿಗೆ ಮಾಡಲು ನೀರು ಬೆಳಕಿನ ಸೌಕರ್ಯವಿತ್ತು. ಅರುಣೋದಯದ ವೇಳೆಗೆ ಎತ್ತುಗಳ ಕೊರಳನ್ನು ಇಳುಕಿದಾಗ ಒಂದು ನಾಯಿ ಹತ್ತಿರ ಬಂತು. ಹಿಂದಿನ ಗಾಡಿಯಲ್ಲಿದ್ದ ಪಾಪಯ್ಯ ಅಚ್ಚಣ್ಣಯ್ಯನವರ ಸಂಗಡ ಹೇಳಿದ. ರಾತ್ರಿ ನನಗೆ ತೂಕಡಿಕೆಯಲ್ಲಿ ಎಚ್ಚರವಾದಾಗೆಲ್ಲ ಹಿಂದ್ಗಡೆ ನೋಡ್ತಿದ್ದೆ. ದೂರದಲ್ಲಿ ಒಂದು ನಾಯಿ ಬತ್ತಿರೋ ಹಂಗೆ ಕಾಣ್ತಿತ್ತು. ಇದೇ ನಾಯಿ ಇರಬೇಕು, ಅದ್ಯಾಕೆ ನಮ್ಮ ಗಾಡಿ ಗುಟ್ಟೆ ಬತ್ತೈತೋ ಕಾಣೆ. ಅಷ್ಟರಲ್ಲಿ ಗಾಡಿಯಿಂದ ಹಿಡಿದ ಕ್ಷೇತ್ರಪಾಲ ಆ ನಾಯಿಯನ್ನು ನೋಡಿದ. ಅವನೇ ಅದರ ಹತ್ತಿರ ಹೋಗುವ ಮೊದಲೇ ನಾಯಿ ಓಡಿ ಬಂದು ಅವನನ್ನು 3 ಬಾರಿ ಸುತ್ತು ಹಾಕಿ ಅವನ ಕಾಲನ್ನು ನೆಕ್ಕಲು ಪ್ರಾರಂಭಿಸಿತು. ಅವನು ಅದರ ಕುತ್ತಿಗೆಯನ್ನು ಪ್ರೀತಿಯಿಂದ ತಬ್ಬಿಕೊಂಡ. ಊರಿನಿಂದ ಹೊರಡುವಾಗ ಅವನು ಅದನ್ನು ಕರೆದುಕೊಂಡು ಬರದಿದ್ದರೂ ಅದು ತನ್ನ ಸಖನನ್ನು ಮರೆತಿರಲಿಲ್ಲ. ಇನ್ನು ಮುಂದಿನ ವಾರ ಮುಂದಿನ ಭಾಗವನ್ನು ವಾಚಿಸೋಣ. ಕಾರ್ಯಕ್ರಮವನ್ನು ಕೇಳಿದ ಎಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರ. ಮುಂದಿನ ವಾರ ನಮ್ಮ ನಿಮ್ಮ ಭೇಟಿ. ನಮಸ್ತೆ.